ನಮಸ್ಕಾರ ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ ವೀಕ್ಷಕರೇ ತಳಮಟ್ಟದ ಜನರ ಸಮಸ್ಯೆಗಳನ್ನು ತಿಳಿಯುವ ಪ್ರಯತ್ನ ಮತ್ತು ಆ ಸಮಸ್ಯೆಗಳನ್ನು ಸಮಾಜಕ್ಕೆ ತಲುಪಿಸುವ ಪ್ರಯತ್ನ ಮತ್ತು ಈ ಸೃಷ್ಟಿಯಲ್ಲಿ ಪಾಲುದಾರರಾಗಿರುವಂಥ ಈ ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಸಿಗಬೇಕು ಎನ್ನುವಂಥ ಹಂಬಲ ಮತ್ತು ಬಹಳಷ್ಟು ವರ್ಷದಿಂದ ದೀರ್ಘಕಾಲದಿಂದ ತುಳಿತಕ್ಕೊಳಗಾದ ದೌರ್ಜನ್ಯಕ್ಕೊಳಗಾದಂಥ ಸಮುದಾಯಗಳನ್ನು ಮೇಲಕ್ಕೆತ್ತುವ ಮತ್ತು ಅವರನ್ನು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಸೇರ್ಪಡಿಸುವ ಸದುದ್ದೇಶದಿಂದ ನಮ್ಮ ವಾಹಿನಿ ಒಂದಷ್ಟು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಹಲವಾರು ವಾಹಿನಿಗಳು ಈಗ ಪ್ರಸ್ತುತದಲ್ಲಿದ್ದರೂ ಕೂಡ ವೈಭವೀಕರಣದ ಹಿಂದೆ ರಾಜಕೀಯದ ಹಿಂದೆ ಹೋಗ್ತಾ ಇರುವಂತಹ ಈ ಕಾಲಘಟ್ಟದಲ್ಲಿ ಒಂದಷ್ಟು ತಳಮಟ್ಟದ ಜನರ ಸಮಸ್ಯೆಗಳನ್ನು ಆಲಿಸುವಂಥ ಮತ್ತು ತಿಳಿಸುವಂಥ ಮತ್ತು ಜನರಿಗೆ ಅರ್ಥೈಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಭಾಗವಾಗಿ ಇಂದು ಸಮಸ್ತ ಈ ಕರಾವಳಿ ಜಿಲ್ಲೆಗಳಲ್ಲಿ ಬಹುತೇಕ ವರ್ಷಗಳಿಂದ ನಿರಂತರವಾಗಿ ನಿರ್ಲಕ್ಷ್ಯಕ್ಕೊಳಗಾದಂಥ ತುಳಿತಕ್ಕೊಳಗಾದಂಥ ಜನಾಂಗ ಅದು ಕೊರಗ ಜನಾಂಗ. ತಮಗೆಲ್ಲರಿಗೂ ತಿಳಿದಿರಬಹುದು. ಆದರೆ ನಾವೆಲ್ಲರೂ ಗಮನಿಸಿದಂತೆ ಕೊರಗ ಜನಾಂಗ ನಮ್ಮ ಸಮಾಜದ ಬಹುಮುಖ್ಯ ಭಾಗವೂ ಕೂಡ ಹೌದು. ಯಾಕಂದರೆ ನಮ್ಮ ಅನೇಕ ಸಂಸ್ಕಾರಗಳಲ್ಲಿ ಮತ್ತು ನಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಮತ್ತು ನಮ್ಮ ಸಂಸ್ಕೃತಿಯಲ್ಲಿ ಕೊರಗ ಸಮುದಾಯದ ಕೊಡುಗೆ ಬಹಳ ಅನನ್ಯವಾದದ್ದು ಅನ್ನುವುದು ನಾವೊಂದಷ್ಟು ನಮ್ಮ ವಿಚಾರಗಳನ್ನು ವಿಮರ್ಶಿಸಿದರೆ ಗೊತ್ತಾಗ್ಬೋದು. ಈ ಸಂದರ್ಭದಲ್ಲಿ ನಾವು ಗಮನಿಸಿದಂತೆ ಕೊರಗರು ಬಹಳಷ್ಟು ವರ್ಷದಿಂದ ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ. ಕಾರಣ ಒಂದು ವ್ಯವಸ್ಥೆ, ಮತ್ತೊಂದು ಆ ಸಮುದಾಯದೊಂದಿಗೆ ಬದುಕೊಂಡಿರುವಂಥ ಈ ಸೃಷ್ಟಿಯ ಭಾಗವಾಗಿರುವಂಥ ಕೊರಗರನ್ನು ನಿರ್ಲಕ್ಷ್ಯ ಮಾಡೋದು, ಅಸ್ಪೃಶ್ಯತೆಯ ನಿಟ್ಟಿನಲ್ಲಿ ಅವರನ್ನು ದೂರ ಇಡುವಂಥ ಆ ಕೀಳು ಮನಸ್ಥಿತಿಗೆ ನಾವೂ ಕೂಡ ಒಳಗಾಗಿರುವುದು ದುರಂತ. ಈ ಸಂದರ್ಭದಲ್ಲಿ ನಾವು ಬದಲಾಗಬೇಕಾಗಿದೆ, ಬದಲಾವಣೆ ಅನಿವಾರ್ಯ. ಈ ಸಂದರ್ಭದಲ್ಲಿ ಕೊರಗರನ್ನು ಮುಖ್ಯವಾಹಿನಿಗೆ ಯಾವ ರೀತಿಯಲ್ಲಿ ತರಬಹುದು, ಅವರನ್ನು ಅಭಿವೃದ್ಧಿ ಅವರಿಗೂ ಕೂಡ ಅಭಿವೃದ್ಧಿ ಅವರನ್ನು ಕೂಡ ಅಭಿವೃದ್ಧಿ ಮಾಡಿ ಆ ಮೂಲಕವಾಗಿ ಕೊರಗರನ್ನು ಒಂದು ಸಮಾಜದ ಮುಖ್ಯವಾಹಿನಿಗೆ ಸಮರ್ಪಿಸಿ ಒಂದು ಶ್ರೀಮಂತ ಸಂಸ್ಕೃತಿ ಮತ್ತು ಶ್ರೀಮಂತ ಪರಂಪರೆಯನ್ನು ಉಳಿಸಿ ಮತ್ತು ಸೌಹಾರ್ದ ಪರಂಪರೆಯನ್ನು ಉಳಿಸಿ ಮತ್ತು ಸಮಾನತಾವಾದದ ಪರಂಪರೆಯನ್ನು ಉಳಿಸಿಕೊಳ್ಳುವಲ್ಲಿ ತಮ್ಮ ಪಾತ್ರ ಏನು, ನಮ್ಮ ಪಾತ್ರ ಏನು ಎನ್ನುವಂಥ ವಿಚಾರದಲ್ಲಿ ಒಂದಷ್ಟು ಚಿಂತನ ಮಂಥನವನ್ನು ನಡೆಸಲಿಕ್ಕೆ, ವಿಚಾರ ವಿಮರ್ಶೆ ಮಾಡಲಿಕ್ಕೆ ಮತ್ತು ತಮಗೆ ಮನದಟ್ಟು ಮಾಡಲಿಕ್ಕೆ ಈ ಕಾರ್ಯಕ್ರಮ. ಮುಖ್ಯವಾಗಿ ಕೊರಗರಿಗೆ ಬೇಕಾದದ್ದು ಭೂಮಿ. ಯಾಕಂದರೆ ತಲೆತಲಾಂತರದಿಂದ ಕೊರಗರಿಗೆ ಭೂಮಿಯೇ ಇಲ್ಲ. ಒಂದೋ ಒಕ್ಕಲೋ ಅಥವಾ ಎಲ್ಲೋ ಗುಡ್ಡದಲ್ಲಿ ಆದರೆ ಒಂದಷ್ಟು ಆಶ್ರಯವನ್ನು ಪಡೆದು ಸರ್ಕಾರದ ನಿರ್ಲಕ್ಷ್ಯ, ಜನಪ್ರತಿನಿಧಿ ನಿರ್ಲಕ್ಷ್ಯದ ಯಾವುದೇ ಹಕ್ಕುಪತ್ರವನ್ನು ಪಡೆಯದೇ ಇಂದಿಗೂ ಕೂಡ ಕೊರಗರು ವಾಸಿಸ್ತಾ ಇರೋದು ದುರಂತ. ಯಾಕಂದರೆ ಬಹಳಷ್ಟು ಪರಿಣಿತರು ಕೊರಗರು, ಈ ಬುಟ್ಟು ಹೆಣೆಯುವುದಾಗಿರ್ಬೋದು, ಕೌಶಲ ಆಗಿರ್ಬೋದು. ಈಗ ನಾವು ಎಲ್ಲ ಕೂಡ ಭಾರತದಲ್ಲಿ ಕೌಶಲ್ಯದ ಅಭಿವೃದ್ಧಿಯ ಬಗ್ಗೆ ನಾವು ಮಾತನಾಡ್ತೇವೆ, ಆದರೆ ಇದರ ಬಗ್ಗೆ ನಾವು ಮಾತನಾಡ್ತಾ ಇದ್ದಿಲ್ಲ. ಈ ಬುಟ್ಟಿ ಹೆಣೆಯದಾಗಿರ್ಬೋದು, ಕೃಷಿ ಆಗಿರ್ಬೋದು, ಮೂಲ ಕೃಷಿ ಸಂಸ್ಕೃತಿಯ ಬೇರೂರುವುದೇ ಕೊರಗ ಜನಾಂಗ ಅಥವಾ ಇನ್ನಿತರ ನಮ್ಮ ಬುಡಕಟ್ಟು ಜನಾಂಗದ ಮೂಲಕ. ಬನ್ನಿ, ಈ ಕೊರಗರ ಭೂಮಿಯನ್ನು ಮಹಮ್ಮದ್ ಪೀರ್ ಸಮಿತಿ ಏನು ಒಂದು 13 ಅಂಶಗಳ ಕಾರ್ಯಕ್ರಮವನ್ನು ಕೊಟ್ಟಿತ್ತು. ಕೊರಗರಿಗೆ ಭೂಮಿ ನೀಡಬೇಕು, ಕೃಷಿಯನ್ನು ಪುನರಾರಂಭಿಸಬೇಕು, ಅವರಲ್ಲಿ ಕೃಷಿ ಚಟುವಟಿಕೆಯನ್ನು ಉತ್ತೇಜಿಸಬೇಕು, ಆ ಮೂಲಕವಾಗಿ ಮುಖ್ಯವಾಹಿನಿಗೆ ತರಬೇಕು ಎನ್ನುವಂಥ ನೆಲೆಯಲ್ಲಿ ಅವರಿಗೆ ಭೂಮಿಯನ್ನು ಒದಗಿಸುವ ನಿಟ್ಟಿನಲ್ಲಿ ಒಂದಷ್ಟು ಕೆಲಸಗಳು ಒಂದಷ್ಟು ದಶಕದ ಹಿಂದೆ ಆದರೂ ಕೂಡ ಇಂದು ಅದೊಂದು ರೀತಿ ಪೂರ್ಣ ಪ್ರಮಾಣದಲ್ಲಿ ಆಗಲಿಲ್ಲ ಮತ್ತು ಇತ್ತೀಚಿನ ದಿನಗಳಲ್ಲಿ ವ್ಯವಸ್ಥೆಗಳು ಸತತವಾಗಿ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ. ಈ ನೆಲೆಯಲ್ಲಿ ಕೊರಗರಿಗೆ ಭೂಮಿಯನ್ನು ನೀಡಬೇಕು, ಯಾಕಂದರೆ ಅವರಿಗೆ ಮೀಸಲಿರಿಸಿದ ಭೂಮಿಯನ್ನು ನೀಡ್ತಾ ಇಲ್ಲ, ಅದಕ್ಕೆ ಏನೇನು ಅಗತ್ಯ ಕ್ರಮಗಳು ಆಗಬೇಕು ಎಲ್ಲ ವಿಚಾರಗಳ ಬಗ್ಗೆ ವಿಚಾರ ವಿಮರ್ಶೆಯನ್ನು ಮಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಶ್ರೀಯುತ ಶ್ರೀಧರ ನಾಡಾರವರು, ಜಿಲ್ಲಾ ಸಂಚಾರಕರು, ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರ ಪರವಾಗಿ ಹಾಗೂ ಸಮಸ್ತ ನಾಗರಿಕರ ಪರವಾಗಿ ಗೌರವಪೂರ್ವಕವಾದಂಥ ಸ್ವಾಗತ ಸರ್, ತಮಗೆ ಆತ್ಮೀಯ ಸ್ವಾಗತ. ಹಾಗೆಯೇ ಮತ್ತೋರ್ವ ಅತಿಥಿಯಾದಂಥ ಬಾಬು ಪಾಂಗಾಳರವರು, ತಮಗೆ ತಿಳಿದಿರಬಹುದು ಕೊರಗರ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಮಾಡಿದವರು, ಕೊರಗರ ಶಕ್ತಿಯಾಗಿ ದನಿಯಾಗಿ ನಿಂತವರು, ಸಾಹಿತಿಯಾಗಿ ಜನಪ್ರಿಯರಾದವರು ಮತ್ತು ಕೊರಗ ಉಡುಪಿ ಜಿಲ್ಲಾ ಕೊರಗ ಸಂಘದ ಕಾರ್ಯದರ್ಶಿಯಾಗಿ, ಕೊರಗ ಮುಖಂಡರಾಗಿ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆಗಳನ್ನು ಕೊರಗ ಸಮುದಾಯಕ್ಕೆ ಮತ್ತು ಕೊರಗ ಸಮುದಾಯದ ಶ್ರೇಯೋಭಿವೃದ್ಧಿಗೆ ನೀಡಿದವರು, ಅವರಿಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರೆಲ್ಲರ ಪರವಾಗಿ, ಸಮಸ್ತ ನಾಗರಿಕರ ಪರವಾಗಿ ಗೌರವಪೂರ್ವಕವಾದಂಥ ಸ್ವಾಗತ ಸರ್, ತಮಗೆ ಆತ್ಮೀಯವಾದಂಥ ಸ್ವಾಗತ. ಮೊದಲಾಗಿ ಶ್ರೀಧರ ನಾಡಾರವರೇ, ಈ ಭೂಮಿ ಕೊರಗರ ಭೂಮಿಯನ್ನು ನೀಡುವಲ್ಲಿ ವ್ಯವಸ್ಥೆ ಯಾಕೆ ಹಿಂದೆ ಉಳಿತಾ ಇದೆ? ಹಿಂದೆ ಒಂದಷ್ಟು ನೀಡಿತ್ತು, ಈಗ ಪರಿಸ್ಥಿತಿ ಹೇಗಿದೆ?
ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೊರಗ ಸಮುದಾಯದ ಸ್ಥಿತಿಗತಿ ಬಗ್ಗೆ ನೀವು ವಿವರಿಸಿದಿರಿ. ಮತ್ತು ನಾವು ಹಲವಾರು ಸಂದರ್ಭದಲ್ಲಿ ಸಮುದಾಯದ ಸ್ಥಿತಿಗತಿಗಳ ಬಗ್ಗೆ ನಾವು ತಿಳಿಸಿದ್ದೇವೆ ಜನರಿಗೂ ಹೊರ ಸಮಾಜದವರಿಗೂ ಕೂಡ ನಾವು ಇವತ್ತು ತಿಳಿಸಿದ್ದೇವೆ. ಒಂದು ಮುಖ್ಯವಾಗಿ ಅಳಿವಿನಂಚಿನಲ್ಲಿರುವ ಸಮುದಾಯ, ಈ ಪದವನ್ನು ನಾವು ಯಾವಾಗಲೂ ಬಳಸ್ತಾನೇ ಇರ್ತೇವೆ, ಈ ಸಮುದಾಯ ಅಳಿವಿನಂಚಿಗೆ ಹೋಗ್ತಾ ಇದೆ ಅಂತ. ನಮ್ಮ ಸಮುದಾಯದವರು ನಾವು ಗಂಭೀರವಾಗಿ ಈ ವಿಷಯವನ್ನು ತಗೊಂಡಿದ್ದೇವೆ, ಆದರೆ ಆಡಳಿತ ವ್ಯವಸ್ಥೆಗೆ ಈ ವಿಷಯ ಇದುವರೆಗೂ ಗಂಭೀರತೆ ಇಲ್ಲ. ಯಾಕಂದರೆ ಇವತ್ತು PVTG ಸಮುದಾಯ, ಅದರಲ್ಲೂ ಜೇನುಕುರುಬ ಮತ್ತು ಕೊರಗ ಸಮುದಾಯ, ಎರಡು ಸಮುದಾಯಗಳು ಈ ಸಮುದಾಯದಲ್ಲಿ, ಕೊರಗ ಸಮುದಾಯ ಅಳಿವಿನಂಚಿನಲ್ಲಿ ಇದೆ. ಈ ಸಮುದಾಯದ ಬಗ್ಗೆ ಒಂದು ವಿಶೇಷವಾದ ಕಾಳಜಿ ವಹಿಸಿ ಒಂದು ಕಾರ್ಯಕ್ರಮ ಮಾಡಬೇಕು. ಇವತ್ತು ಏನು ಮಾಡ್ತಾ ಇದೆ ಸರ್ಕಾರ, ಇವತ್ತು ಎಲ್ಲ ST ಜನಾಂಗ ಏನಿದೆ, ಇವತ್ತು 52 ಆದಿವಾಸಿ ಜನಾಂಗದವರು ಕರ್ನಾಟಕದಲ್ಲಿ ಇದ್ದಾರೆ, ಆ ಎಲ್ಲ ಸಮುದಾಯಗಳಿಗೂ ಒಂದೇ ರೀತಿ ಈ ಅಳಿವಿನಂಚಿನಲ್ಲಿರುವ ಶೋಷಿತ ದೌರ್ಜನ್ಯಗೆ ಒಳಗಾದಂಥ ಸಮುದಾಯಗಳಿಗೂ ಒಂದೇ ರೀತಿಯ ನೆಲೆಯಲ್ಲಿ ಅಭಿವೃದ್ಧಿಯ ಯೋಜನೆಗಳನ್ನು ರೂಪಿಸೋದು ಅವೆಲ್ಲವೂ ಮಾಡ್ತಾ ಇದೆ. ಇವತ್ತು ವಿಶೇಷವಾಗಿ ಗಮನ ಕೊಡಿಸ್ಬೇಕು ಏನಂದರೆ, ಇವತ್ತು ಸರ್ಕಾರ ಇವರು ಯೋಜನೆಗಳ ಫಲಾನುಭವಿಗಳನ್ನಾಗಿ ಮಾತ್ರ ಮಾಡ್ತಾ ಇದೆ ಯೋಜನೆಗಳಿಗೆ, ಆದರೆ ಅವರ ನಿಜವಾದ ಅಭಿವೃದ್ಧಿ ಏನು, ಮೂಲ ಸಮಸ್ಯೆಗಳು ಏನು, ಆ ಕಡೆಯಲ್ಲಿ ನಾವು ಏನು ಗಮನಿಸಬೇಕು ಅನ್ನೋದ್ರ ಬಗ್ಗೆ ಅಧ್ಯಯನಗಳು ನಡೆಸಿಲ್ಲ. ಹಾಗಾಗಿ ನಾವು ಹಲವಾರು ವರ್ಷಗಳಿಂದ ಸಮುದಾಯವನ್ನು ಒಂದು ಅಧ್ಯಯನ ಮಾಡಬೇಕು ಸಮುದಾಯದ ಬಗ್ಗೆ, ಹಾಗೆಯೇ ಸರಿಯಾದ ಯೋಜನೆಗಳನ್ನು ರೂಪಿಸಬೇಕು, ಸಮುದಾಯದ ಏನು ತಲ್ಲಣಗಳಿದೆ ಅದನ್ನು ಆಡಳಿತ ವ್ಯವಸ್ಥೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಾವು ಹಲವಾರು ವರ್ಷಗಳಿಂದ ಇವತ್ತು ಹೇಳ್ತಾ ಇದ್ದೀವಿ. ಪ್ರಮುಖ ತಲ್ಲಣ ಏನು ಸರ್ ಈಗ ಸಮುದಾಯದ್ದು? ಒಂದು ಬಹುತೇಕ ಸಮಸ್ಯೆಗಳಿದೆ, ಆದರೆ ಪ್ರಮುಖವಾದಂತಹ ತಲ್ಲಣ ಯಾವುದು? ಒಂದು ವರ್ಷದಿಂದ ವರ್ಷಕ್ಕೆ ಸಮುದಾಯದ ಜನಸಂಖ್ಯೆ ಕಡಿಮೆ ಆಗ್ತಾ ಇದ್ದು ಗೊತ್ತಿದೆ. ಹಾಗೇನೆ ಆರೋಗ್ಯದ ಸಮಸ್ಯೆಗಳು ಇವತ್ತು, ಅದರ ಬಗ್ಗೆ ತಾವು ಕಳೆದ ಕಾರ್ಯಕ್ರಮದಲ್ಲಿ ಕೂಡ ಹೇಳಿದ್ರಿ, ಒಂದು ಅಧ್ಯಯನ ಆಗ್ಬೇಕು ಅಂತ. ಆದ್ರೆ ವಂಶವಾಹಿ ಅಧ್ಯಯನ ಆಗ್ಬೇಕು ಅಂತ, ಅದು ಇನ್ನೂ ಮಾಡ್ಲಿಲ್ಲ. ಇಲ್ಲ ಇಲ್ಲ, ಹೋದಷ್ಟು ನಾವು ಮನವಿ ಹೋರಾಟ ಬೇಡಿಕೆಗಳು ಇಟ್ಟರು ಕೂಡ ಇವತ್ತು ಆ ವಿಷಯಗಳು ಅಷ್ಟು ಗಂಭೀರವಾಗಿ ಸರ್ಕಾರ ತಗೊಂಡಿಲ್ಲ. ಓಕೆ, ಮತ್ತೆ ಮಕ್ಕಳ ಶಿಕ್ಷಣ ಸಂಬಂಧಪಟ್ಟ ಹಾಗೆ ಇವತ್ತು ಎಷ್ಟೋ ಮಕ್ಕಳು ಇವತ್ತು ಯುವತಿಯೂ ಕೂಡ ಶಾಲೆ ಅವರಿಂದ ಹೊರಗೆ ಬರ್ತಾ ಇದ್ದಾರೆ. ಅವರು ಇವತ್ತು SLC ಹೋಗುವ ಮಗು ಒಂದು ಇವತ್ತು ಸುಸೈಡ್ ಮಾಡ್ಕೊಂಡು, ನಮ್ಮ ಊರಲ್ಲಿ ಸುಸೈಡ್ ಮಾಡ್ಕೊಂಡ್ರು. ಯಾಕಂದರೆ ಅವರು ಶಾಲೆಗೆ ಹೋಗು ಅಂತ ಅಮ್ಮ ಹೇಳೋದಕ್ಕಾಗಿ ಒಂದು ಆ ವಿಷಯದಲ್ಲಿ ಇವತ್ತು ಸುಸೈಡ್ ಮಾಡ್ಕೊಳ್ತಾರೆ. ಅಂದರೆ ಆ ಶಿಕ್ಷಣದ ಬಗ್ಗೆ ಜಾಗೃತಿಯು ಕೂಡ ನಮ್ಮಲ್ಲಿ ಇಲ್ಲ. ಅವ್ರಿಗೆ ಯಾವ ರೀತಿ ಶಿಕ್ಷಣ ಬೇಕು ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆಡಳಿತ ವ್ಯವಸ್ಥೆ ಅದಕ್ಕೆ ಪೂರಕವಾಗಿ ನಡ್ಕೊಳ್ಬೇಕಾದ ಜವಾಬ್ದಾರಿಗಳು ತುಂಬ ಇದೆ ಸರ್. ಅಂದರೆ ಮನೋವಿಕಾಸ ಆಗಬೇಕು ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆಯೂ ಕೂಡ ಒಂದಷ್ಟು ಕೌನ್ಸಿಲಿಂಗ್ ಆಗಬೇಕು. ಯಾಕಂದರೆ ಕೊರಗ ಸಮುದಾಯದಲ್ಲಿ ನಾನು ಕೂಡ ತಿಳಿದಂತೆ ಒಂದಷ್ಟು ಕೀಳರಿಮೆ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ಅದರ ಅಧ್ಯಯನಗಳು ಕೂಡ ಹೆಚ್ಚಾಗಬೇಕು ಮತ್ತು ಶಾಲೆಯ ವಾತಾವರಣದಲ್ಲಿ ಅವರನ್ನು ನಡೆಸಿಕೊಳ್ಳುವಂತಹ ರೀತಿ ಕೂಡ ಬದಲಾಗಬೇಕು. ಈ ಬಗ್ಗೆಯೂ ಕೂಡ ತಾವು ಅದನ್ನು, ಬಟ್ ಈ ಲ್ಯಾಂಡ್ದು ಏನು ಸಮಸ್ಯೆ ಈ ಭೂಮಿದ್ದು? ಮುಖ್ಯವಾಗಿ ನಾನು ನೆನಪು ಮಾಡ್ಕೊಳ್ಳೋದಂದರೆ ಬ್ರಿಟಿಷ್ ಸರ್ಕಾರ ಇರುವಾಗ, ಅವಾಗ ನಮಗೆ ಮದ್ರಾಸ್ ಗೌರ್ಮೆಂಟ್ ಪ್ರಾಂತ್ಯ ಆಗಿನ ಕಾಲದಲ್ಲಿ 1991-92 ಬ್ರಿಟಿಷ್ ಸರ್ಕಾರ ಒಂದು ಕಾನೂನು ಮಾಡ್ತದೆ, ಶೋಷಿತರಿಗೆ ಯಾರು ಅಂಚಿಗೆ ತಳ್ಳಲ್ಪಟ್ಟವರು ಇದ್ದಾರೆ ಅವರಿಗೆ ಒಂದು ಭೂಮಿಯನ್ನು ಕೊಡಬೇಕು ಅನ್ನುವಂಥದ್ದು. ಮತ್ತು ಯಾರು ತುಳಿತಕ್ಕೊಳಗಾಗಿದೆ ದಲಿತರಿಗೆ, ಯಾರು ಆ ತುಳಿತ ಒಳಗಾದ ಜನಾಂಗ ಇದ್ದಾರೆ ಅವರಿಗೆ ಭೂಮಿ ಕೊಡಬೇಕು ಅನ್ನೋ ಆಲೋಚನೆಯನ್ನು ಬ್ರಿಟಿಷ್ ಸರ್ಕಾರ ಆಗಿನ ಕಾಲದಲ್ಲಿ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟ ಒಂದು ಕಾನೂನು ಸಹ ಮಾಡಿ 200,000 ಭೂಮಿಯನ್ನು ಗುರುತಿಸಿ ಒಡಿಶಾ ಇರ್ಬೋದು, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಕರ್ನಾಟಕದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಇವತ್ತು ಆ ಭೂಮಿಯನ್ನು ಗುರುತು ಮಾಡಿದೆ. ಈಗ 130 ಆಗ್ತಾ ಇದೆ. DC ಮನ್ನಾ ಭೂಮಿ ಅಂತ ನಾವು ಬೇರೆಯವರ ಪಾಲಾಗಿದೆ, ಸ್ವಲ್ಪ ಸ್ವಲ್ಪ ನಮ್ಮವರು ಪಡೆದಿದ್ದಾರೆ. ಇವತ್ತು ಎಷ್ಟೋ ಭೂಮಿಗಳು ಗ್ರಾಮಗಳಲ್ಲಿ ಇವತ್ತು ಖಾಲಿ ಇದೆ, ಮತ್ತೆ ಅರಣ್ಯ ಇಲಾಖೆಯವರು ಆ ಭೂಮಿಗಳನ್ನು ವಶದಲ್ಲಿ ಇಟ್ಕೊಂಡಿದ್ದಾರೆ, ಬಿಡ್ತಾ ಇಲ್ಲ. ಸರ್ವೆ ಆಗಲಿಲ್ಲ, ಜಂಟಿ ಸರ್ವೆ ಆಗಿಯೂ ಕೂಡ ಆಗಲಿಲ್ಲ. ಡೀಮ್ ಫಾರೆಸ್ಟ್ ಏನೋ ಸರ್ವೆ ಆಗಿತ್ತು, ಕಂದಾಯ ಭೂಮಿಯೋ ಡೀಮ್ಡ್ ಫಾರೆಸ್ಟ್ ಆ ರೀತಿಯಾಗಿ ವಶದಲ್ಲಿ ಇಟ್ಕೊಂಡಿದ್ದಾರೆ. ಈಗ ನಾನು ಮುಖ್ಯವಾಗಿ ಹೇಳುದು ಪ್ರಶ್ನೆ ಇರುವುದು, ಈಗ ಬ್ರಿಟಿಷ್ ಸರ್ಕಾರ ಒಂದು ಶೋಷಿತರಿಗೆ ದಲಿತರಿಗೆ ಒಂದು ಭೂಮಿ ಕೊಡಬೇಕು ಅನ್ನೋ ಆಲೋಚನೆ ಮಾಡ್ತದೆ ಅಂದರೆ, ಇವತ್ತು ನಾವು 75 ಆಗಿದೆ ಸ್ವಾತಂತ್ರ್ಯ ಬಂದು, ಅಮೃತ ಮಹೋತ್ಸವ ಆಚರಣೆ ಮಾಡ್ತೇವೆ, ಮನೆ ಮನೆಯಲ್ಲೆಲ್ಲ ಸ್ವಾತಂತ್ರ್ಯ ಆಚರಣೆ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಈ ನಮ್ಮದೇ ಸರ್ಕಾರಕ್ಕೆ ಇವತ್ತು ಈ ಕೊರಗ ಸಮುದಾಯಕ್ಕಾಗಲಿ, ಶೋಷಿತರಿಗಾಗಲಿ, ತುಳಿತಕ್ಕೆ ಒಳಗಾದವರಿಗಾಗಲಿ ಒಂದು ಭೂಮಿ ಕೊಡಬೇಕು ಅನ್ನುವ ಒಂದು ಪ್ರಶ್ನೆ, ಆಲೋಚನೆ ಯಾಕೆ ಬರುವುದಿಲ್ಲ?
ಅಲ್ವಾ. ಅಲ್ಲಿ ಮಹಮ್ಮದ್ ಪೀರ್ ವರದಿ ಕೊಟ್ಟರಲ್ಲ, ಎರಡೂವರೆ ಎಕರೆ ಕೊಡಬೇಕು, ಕೃಷಿ ಚಟುವಟಿಕೆ ಅವರನ್ನು ಆರಂಭಿಸಬೇಕು, ಆವಾಗ ಮಾತ್ರ ಮತ್ತೆ ಪುನರಾವರ್ತನೆಯಾಗಿ ಅವರು ಮುಖ್ಯವಾಹಿನಿಗೆ ಬರಬಹುದು ಅನ್ನುವಂಥ ಇದು ಕೂಡ ಲಭಿಸಲಿದೆ ಪೂರ್ಣ ಪ್ರಮಾಣದಲ್ಲಿ, ಅಥವಾ ಏನಿದೆ ತೊಡಕು ಇದಕ್ಕೆ? ಒಂದು ಮಹಮ್ಮದ್ ಪೀರ್ ವರದಿ ಪ್ರಕಾರ ಅನ್ನೋದು ನಮಗೆ ಮುಖ್ಯವಾಗಿ ನಾವು ನೆನಪು ಮಾಡ್ಕೊಳ್ಳೋದು ನಮ್ಮ ಹಿರಿಯರಾದ ಗೋಕುಲದಾಸರನ್ನು. ಅವರು 1993ರಲ್ಲಿ ಬೆಂಗಳೂರಿನ ಬಾವುಟಗುಡ್ಡೆಯಿಂದ ಎಲ್ಲ ಕೊರಗ ಸಮುದಾಯದವರನ್ನು ಸಂಘಟಿಸಿ ಜಾಗೃತಿಗೊಳಿಸಿ, ಗೋಕುಲದಾಸ ಅತ್ತಾವರ ಅಲ್ಲ ಪಳ್ಳಿ ಗೋಕುಲದಾಸರು ನಮ್ಮ ಸಮುದಾಯದ ಹಿರಿಯರು, ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ, ತೀರಿಕೊಂಡಿದ್ದಾರೆ. ಅವರ ನೇತೃತ್ವದಲ್ಲಿ ಒಂದು ಹೋರಾಟ ಮಾಡಿದ ಪರಿಣಾಮ 1993ರಲ್ಲಿ ಆಗಿನ ಜಿಲ್ಲಾಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಡಾಕ್ಟರ್ ಮಹಮ್ಮದ್ ಪೀರ್ ಅಂತೇಳಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡಿ ಕೊರಗರ ಒಂದು ಸಮಗ್ರ ಅಭಿವೃದ್ಧಿಯ ಬಗ್ಗೆ ಒಂದು ವರದಿಯನ್ನು ಪಡಿತಾರೆ 1994ರಲ್ಲಿ. ಆ ವರದಿಯಲ್ಲಿ 13 ಅಂಶಗಳನ್ನು ಒಳಗೊಂಡಿರ್ತದೆ. ಅದರಲ್ಲಿ ಮುಖ್ಯವಾಗಿ ಕೊರಗರಿಗೆ ಭೂಮಿ ಕೊಡಬೇಕು ಅನ್ನುವಂಥದ್ದು, 2.5 ಎಕರೆ ಭೂಮಿ, ಕೃಷಿಯೋಗ್ಯ ಭೂಮಿ ಕೊಡಬೇಕು ಅನ್ನುವಂಥದ್ದು. ಭೂಮಿ ಕೊಟ್ಟು ಅವರಿಗೆ ಎಲ್ಲ ರೀತಿಯ ಸಲಕರಣೆಗಳು, ಕೃಷಿಯ ಬಗ್ಗೆ ತರಬೇತಿಯನ್ನು ಕೊಡಬೇಕಂತ ಇದೆ. ಯಾಕಂದರೆ ಇವತ್ತು ಅಜಲ್ಲು ಚಾಕರಿ ಇರ್ಬೋದು, ನೀವು ಹೇಳಿದ ಹಾಗೆ ಅಸ್ಪಷ್ಟತೆ, ದೌರ್ಜನ್ಯಗಳು, ಒಂದು ರೀತಿಯಲ್ಲಿ ಆ ಸಮುದಾಯವನ್ನೇ ಹೊರಗಿಟ್ಟಂಥದ್ದು, ವ್ಯವಸ್ಥೆಯಿಂದಲೇ ಹೊರಗಿಟ್ಟಂಥದ್ದು, ಆ ಕೀಳರಿಮೆ, ಅವೆಲ್ಲವೂ ಕಾರಣಕ್ಕಾಗಿ ಕೃಷಿ ಪೂರ್ವ ನಾಗರಿಕತೆಗೆ ಈ ವ್ಯವಸ್ಥೆನೆ ಕೊರಗ ಸಮುದಾಯವನ್ನು ತಳ್ಳಿದೆ. ಮೂಲತಃ ಕೊರಗರು ಕೃಷಿಕರೇ. ನಾವಿವತ್ತು ಇವತ್ತು ಅಧ್ಯಯನ ಮಾಡ್ತಾ ಇದ್ದೀವಿ ಕೊರಗ ಭಾಷೆ ಜನಪದ ವಿಷಯದಲ್ಲಿ, ಜನಾಂಗದ ಅಧ್ಯಯನ ಮಾಡ್ತಾ ಇದ್ದೀವಿ. ಆ ಅಧ್ಯಯನದಲ್ಲಿ ಪೂರ್ವದಲ್ಲಿ ಕೃಷಿಕರಾಗಿದ್ದವರು, ಕೃಷಿಕರು ಎಲ್ಲ ಕಥೆಗಳು ಕೂಡ ಇವತ್ತು ಕೊರಗ ಸಮುದಾಯದ ಕೃಷಿಯ ಬಗ್ಗೆನೇ ಇದೆ. ಎಲ್ಲವೂ ಪ್ರಾಣಿ ಪಕ್ಷಿ, ನೇಗಿಲು, ದನ, ಉಳುಮೆ ಮಾಡುವುದು, ಎಲ್ಲ ಕಥೆಗಳು, ಹಾಡುಗಳು ಎಲ್ಲವೂ ಕೂಡ ಇವತ್ತು ಕೊರಗರು ಕೃಷಿಕರು ಎಂಬುದನ್ನು ಸಾಬೀತು ಇವತ್ತು ಮಾಡ್ತಾ ಇದೆ. ಇವತ್ತು ಕೃಷಿ ಪೂರ್ವ ನಾಗರಿಕತೆಯಿಂದ ಬಂದವರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕೊರಗರನ್ನು. ಅವರು ಕೃಷಿ ಪೂರ್ವ ನಾಗರಿಕತೆಗೆ ಇವತ್ತು ಕೊರಗರನ್ನು ತಳ್ಳಲಾಗಿದೆ. ಅಂಥ ಸಮುದಾಯವನ್ನು ಮೇಲೆತ್ತಲಿಕ್ಕೆ ಮೊದಲು ನಾವು ಅವ್ರನ್ನ ಕೃಷಿ ಪೂರ್ವ ನಾಗರಿಕತೆಗೆ ವಾಪಸ್ ತರಬೇಕು, ಕೃಷಿ ನಾಗರಿಕತೆಗೆ ವಾಪಸ್ ತರಬೇಕು. ಒಂದು ಹಂತ ಅವ್ರನ್ನ ಮೇಲೆತ್ತಬೇಕಾದ್ರೆ ಅವರಿಗೆ ಕೃಷಿಯೋಗ್ಯ ಭೂಮಿ ನೀಡುವುದು ಬಹಳ ಮುಖ್ಯ ಆಗ್ತದೆ. ಅವರನ್ನ ಆ ಕೃಷಿ ಕೌಶಲ್ಯಗಳು ಇವತ್ತೇನು ಕಳೆದು ಹೋಗಿದೆ, ಆ ಕೃಷಿ ಕೌಶಲ್ಯ ಒದಗಿಸಲಿಕ್ಕೆ ಸರಿಯಾದ ಅನುದಾನ ಮತ್ತು ಉಪಕರಣಗಳು ಮತ್ತು ತರಬೇತಿಗಳನ್ನು ನೀಡಿ ಸರ್ಕಾರವೇ ಇಳಿದು ಆ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡಬೇಕು, ಬೇರೆ ಬೇರೆ ಜನರ ಜೊತೆ ಅವ್ರನ್ನ ತೊಡಗಿಸಬೇಕು ಅನ್ನೋದು ಕೂಡ ಈಗ ವರದಿಯಲ್ಲಿ ಬಹಳ ಮುಖ್ಯವಾದಂಥ ಅಂಶ ಆಗಿದೆ. ಅದರ ಪ್ರಕಾರ ಇವತ್ತು ನಮ್ಮ ಬಂಗಾಳವರು ಹೇಳ್ಬೋದು, ಅವರ ಕಾಲಘಟ್ಟದಲ್ಲೆಲ್ಲ ಹೋರಾಟಗಳು, ಗೌರಿ ಕೆಂಜೂರು ನಾವು ಬರಬೇಕಿತ್ತು, ಅವರು ಹೇಳ್ತಾರೆ ಹೋರಾಟ, ಎಲ್ಲ ಹೋರಾಟಗಳು, ಹೋರಾಟಗಳೆಲ್ಲ ನಡೆದಿದೆ. ಆ ಹೋರಾಟ ಭಾಗವಹಿಸಿದ ಫಲವಾಗಿ ಒಂದಷ್ಟು ಲಭಿಸಿದೆ. ಆ ಮಹಮ್ಮದ್ ಪೀರ್ ವರದಿ ಬಂದರೂ ಸಹ ಆ ಭೂಮಿಯನ್ನು ಪಡ್ಕೊಳ್ಳಿ ಪುನಃ ಮತ್ತೆ ಹೋರಾಟವನ್ನ ಮೂಲಕವೇ ಇವತ್ತು ಕೊರಗರು ಭೂಮಿ ಪಡೆಯುವಂತಹ ಸ್ಥಿತಿ ಇದೆ. ಇವತ್ತು ಕೃಷಿ ಆರಂಭಿಸಿದ ನಿದರ್ಶನಗಳು ಒಂದಷ್ಟು ಕಡಿಮೆ ಅಂತ ಕಾಣುತ್ತೆ. ಹೌದು, ಯಾಕಂದ್ರೆ ಮಹಮ್ಮದ್ ಪೀರ್ ವರದಿಯಲ್ಲಿ ಮೊದಲೇ ಹೇಳಿದ್ದಾರೆ ಕೃಷಿ ಭೂಮಿ ಕೊಡುವುದು ಜೊತೆಗೆ ಅವರಿಗೆ ಕೃಷಿಯ ಕೌಶಲ್ಯ ತರಬೇತಿಯನ್ನು ಕೊಡಬೇಕು, ಸರ್ಕಾರ ಇಲಾಖೆ ಮುತುವರ್ಜಿ ವಹಿಸಬೇಕು ಅನ್ನೋದಂತೂ ಮುಖ್ಯವಾಗಿ ಇರುವಂಥದ್ದು. ಸರ್ ಬಾಬು ಪಾಂಗಳರವರೇ, ಸರ್ ಈ ಎಲ್ಲ ವೈಫಲ್ಯಗಳನ್ನು ತಾವು ಯಾರ ಮೇಲೆ ಹೊರಿಸ್ತೀರಾ? ವ್ಯವಸ್ಥೆಯೋ, ಸರ್ಕಾರವೋ, ನಾಗರಿಕರ ಪಾಲು ಕೂಡ ಇದೆಯೋ, ಹೇಗೆ? ಮುಖ್ಯವಾಗಿ ನಾವು ಸರ್ಕಾರದ ಮೇಲೆ ಅವಲಂಬಿತವಾಗಿದ್ದೀವಿ. ಈಗ ಸರ್ಕಾರ ನಾವು ಭೂಮಿ ಚಳವಳಿಯನ್ನು ಆರಂಭಿಸಿದ ಉದ್ದೇಶವೇ ಸರ್ಕಾರದ ಯೋಜನೆಗಳೆಲ್ಲ ಭೂಮಿ ಆಧಾರಿತವಾಗಿತ್ತು. ಹಿಂದೆ ದನ ಕೊಡುವಂಥದ್ದು ಅದೆಲ್ಲ ದನ ಈ ಯಾರದೋ ಜಮೀನಲ್ಲಿ ಇದ್ದುಕೊಂಡು ದನ ಕೊಟ್ಟರೆ ಯಾರ ಜಮೀನಲ್ಲಿ ನಾವು ಅದನ್ನು ಕಟ್ಟಬೇಕು ಅಥವಾ ಮೇಯಿಸಬೇಕು? ಇಂಥದ್ದು ಕೃಷಿ ಆಧಾರಿತ ಯೋಜನೆಗಳು ಇದ್ದುದಕ್ಕೆ ಹಾಗಾದರೆ ನಮಗೆ ಮೊದಲು ಭೂಮಿ ಕೊಡಿ, ನಮ್ಮ ಭೂಮಿಯನ್ನು ಅಧ್ಯಯನ ಮಾಡಿ, ನಮ್ಮನ್ನು ಅಧ್ಯಯನ ಮಾಡಿ ಭೂಮಿ ಕೊಡಿ ಅನ್ನುವಂಥ ಒಂದು ಡಿಮಾಂಡ್ ಭೂಮಿ ಚಳವಳಿಯನ್ನು ಆರಂಭಿಸಿದ್ದು. ಈಗೇನು ಅದು ಮಹಮ್ಮದ್ ಪೀರ್ ಅವರ ನೇತೃತ್ವದಲ್ಲಿ ಭೂಮಿ ಇದು ಮಹಮ್ಮದ್ ಪೀರ್ ವರದಿ ಏನು ಬಂದಿದೆ ಅದು ಅನುಷ್ಠಾನ ಸಂದರ್ಭದಲ್ಲಿ ಅದು ವೈಫಲ್ಯವನ್ನು ಕಂಡಿದೆ. ಯಾಕಂತೇಳಿದರೆ ನಾವು ನಮ್ಮ ಶಿಫಾರಸಲ್ಲಿ ಹೇಳಿರುವಂಥದ್ದು, ಅದರಲ್ಲಿ ನಮ್ಮ ಸಮುದಾಯದ 4 ಜನ ಮೆಂಬರ್ಸ್ ಕೂಡ ಇದ್ದಾರೆ ಕಮಿಟಿಯಲ್ಲಿ, ಮಹಮ್ಮದ್ ಪೀರ್ ವರದಿ ಸಮಿತಿಯಲ್ಲಿ ಇದ್ದಾರೆ. ಮಾನ್ಯ ಮೋಹನ್, ಮಾನ್ಯ ಮತ್ತಾಳಿಯವರು, ಮಾನ್ಯ ಗಣೇಶ್ ಅವರು, ಇವರೆಲ್ಲ ಸಮಿತಿಯಲ್ಲಿ ಇರುವಂಥವರು. ಆದರೂ ಕೂಡ ಸಮಿತಿ ಅದನ್ನು ಸರ್ಕಾರಕ್ಕೆ ಒಪ್ಪಿಸಿದೆ, ಸರ್ಕಾರ ಅದನ್ನು ಒಪ್ಪಿಕೊಂಡಿದೆ. ಮಾನ್ಯ ರಜನೀಶ್ ಗೋಯಲ್ ಅವರು ಇಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದರು, ಜಿಲ್ಲಾ ಪಂಚಾಯತ್ ಶಿಫಾರಸುಗಳನ್ನು ಒಪ್ಪಿಕೊಂಡಿದ್ದಾರೆ.
ಇಂಪ್ಲಿಮೆಂಟೇಷನ್ ಆಗಲಿಲ್ಲ. ಇಂಪ್ಲಿಮೆಂಟೇಷನ್ ಅಂತ ಹೇಳಿದ್ರೆ ಅದನ್ನು ಗೋದ್ರೇಜ್ ಅಲ್ಲಿ ಇಟ್ಟು ಅದು ಈಗ ಎತ್ತು ಧೂಳು ಹೊಡಿತಾ ಇದೆ, ಅದನ್ನು ಯಾರು ನೋಡುವವರಿಲ್ಲ. ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ ಅದರ ಹೆಸರಲ್ಲಿ ಒಂದಷ್ಟು ಜನರನ್ನು ಜನರಿಗೆ ಅಲ್ಲಲ್ಲಿ ಜನರ ಭೂಮಿಗಳನ್ನು ಗುರುತಿಸಿ ಕೊಡುವಂಥದ್ದು ಪ್ರಯತ್ನ ಮಾಡಿದೆ. ಅದು ಯಾವುದು ಕೂಡ ಶಿಫಾರಸಿನಂತಿಲ್ಲ, ಶಿಫಾರಸಿನಂತಿಲ್ಲ. ಈಗ ಕೊಟ್ಟಿರುವಂಥ ಉಡುಪಿಯಲ್ಲಿ ಸುಮಾರು 600 ಜನರಿಗೆ ಜಮೀನು ಸಿಕ್ಕಿದೆ. ಆರು ಜನರು ಜನರಿಗೆ ಕರೆಕ್ಟ್ ಆದ ಸಂಖ್ಯೆ ಅಲ್ಲ, ಒಂದು ಅಂದಾಜು 600 ಅಷ್ಟು ಜನರಿಗೆ. ಆದರೆ ಎಲ್ಲೂ ಕೂಡ ಕೃಷಿ ಯೋಗ್ಯವಾದ ಅಂತ ಜಮೀನು ಕೊಡಲಿಲ್ಲ. ಇದು ಬಂಡೆಗಳು, ಬಂಡೆಗಳಿರುವಂತಹ ಕೊಟ್ಟಿರುವಂಥದ್ದು, ಬಂಡೆಗಳಿರುವಂಥದ್ದು. ಅಲ್ಲಿ ಹೋಗ್ಲಿಕ್ಕೆ ದಾರಿ ಇಲ್ಲದಂತಹ ಜಮೀನುಗಳಿವೆ. ಇಲ್ಲಿ ಹಾವಂಜೆ ಬೆಳ್ಳಂಪಳ್ಳಿ ಪಂಚಾಯತ್ಗಳಲ್ಲೆಲ್ಲ ಹೋಗ್ಲಿಕ್ಕೆ ದಾರಿ ಇಲ್ಲ. ಅಂತಹ ಜಾಗಗಳಲ್ಲಿ ಕೊರಗರಿಗೆ ಕೊರಗರು ಮನೆ ಬಿಟ್ಟು ಹೊರಬರುವುದೇ ಕಷ್ಟ. ಅಂದರೆ ಮಾಹಿತಿಯ ಸಮಸ್ಯೆಗಳಿವೆ, ಬೇರೆ ಬೇರೆ ಕಾರಣಗಳಿವೆ. ಅಂಥ ಸಂದರ್ಭದಲ್ಲಿ ಅಂಥ ಕಡೆಗಳಲ್ಲಿ ಕೊರಗರನ್ನು ಪುನರ್ವಸತಿ ಮಾಡಬೇಕು ಅನ್ನುವಂಥ ಶಿಫಾರಸಿದೆ. ಪುನರ್ವಸತಿ ಮಾಡಿಲ್ಲ, ನೀವು ಅಲ್ಲಿ ಹೋಗಿಲ್ಲ, ನಿಮಗೆ ಬೇರೆ ಯಾವುದನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಅದನ್ನು ಒಂದು ಸಬೂಬು ಹೇಳ್ತಾರೆ ನಿಮಗೆ. ಈಗ ಜಮೀನು ಕೇಳಿದರೆ ನೀವು ಕೊಟ್ಟ ಜಾಗಕ್ಕೆ ಹೋಗಿಲ್ಲ, ಮುಂದೆ ಜಮೀನು ಯಾವ ರೀತಿ ಕೇಳ್ತೀರಿ ಅಂತ ಸರ್ಕಾರದ ಒಂದು ಪ್ರಶ್ನೆ ಇದೆ. ನಾವು ಹೇಳೋದು ಆ ಸರ್ಕಾರ ಕೊಟ್ಟಂತಹ ಜಮೀನಲ್ಲಿ ನೀವು ಎಷ್ಟು ಪುನರ್ವಸತಿ ಮಾಡಿದ್ದೀರಿ. ಪುನರ್ವಸತಿ ಅಂತ ಹೇಳಿದ್ರೆ ಅಲ್ಲಿ ಕೃಷಿ ಜಮೀನು ಶಿಫಾರಸಿನಲ್ಲಿ ಪುನರ್ವಸತಿಯು ಕೂಡ ಇದೆ, ಇದೆ ಶಿಫಾರಸಿನಲ್ಲಿ ಪುನರ್ವಸತಿ ಕೂಡ ಇದೆ. ತರಬೇತಿ ಕೊಡಬೇಕು, ಮೊದಲಾಗಿ ಕೃಷಿ ಯೋಗ್ಯ ಭೂಮಿಯನ್ನೇ ಕೊಡಬೇಕು. ಗುಡ್ಡ ಬಂಡೆ ಇರುವಂತಹ ಗುಡ್ಡಗಳನ್ನು ಕೊಡುವುದಲ್ಲ, ನೀರಿನ ಅವಕಾಶವನ್ನು ಮಾಡಿಕೊಡಬೇಕು, ಜೊತೆಗೆ ತರಬೇತಿಯನ್ನು ಮಾಡಿಕೊಡಬೇಕು. ಇದು ಯಾವುದನ್ನು ಮಾಡದೆ ಸರ್ಕಾರ ಒಂದಷ್ಟು ಜನರಿಗೆ ಕೊಟ್ಟಿದೆ, ಈಗ ಅದನ್ನು ಅಲ್ಲಿಗೆ ನೀವು ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ. ನಿಷ್ಪ್ರಯೋಜಕ, ನಿಷ್ಪ್ರಯೋಜಕ. ನಿಮಗೆ ಕೊಟ್ಟರು ಕೂಡ ನೀವು ಅದನ್ನು ಉಪಯೋಗ ಮಾಡಿಕೊಳ್ಳುವುದಿಲ್ಲ ಅಂತ ಸರ್ಕಾರ ವಾದಿಸ್ತಾ ಇದೆ. ತಾತ್ಕಾಲಿಕವಾಗಿ ನಿಲ್ಲಿಸಿದ ಅದನ್ನು ಕೊಡೋದನ್ನು ಬೇರೆ ಬೇರೆ ಕಡೆ ಇಲ್ಲ, ಒಂದು ಕಡೆ ಗುರುತಿಸಿದೆ, ಒಂದಷ್ಟು ಕೆಲಸ ನಡೀತದೆ, ಮತ್ತೆ ಅಲ್ಲೇ ಸ್ಥಗಿತ ಆಗ್ತದೆ. ಅದಕ್ಕೆ ಉದ್ದೇಶ ಅದು ಅದು ಇದು ಎಂಥದ್ದು ಇಲ್ಲ, ಅದಕ್ಕೆ ಒಂದು ಚೌಕಟ್ಟು ಇಲ್ಲ, ಏನು ಅಂತೇಳಿ ಸ್ಪಷ್ಟತೆಯೇ ಇಲ್ಲ, ಸ್ಪಷ್ಟತೆಯೇ ಇಲ್ಲ. ಬಟ್ ಮಾನ್ಯ ಬಾಬು ಪಾಂಗಾಳ್ರವರೇ, ತಮ್ಮ ಪ್ರಕಾರ ಏನಾಗಬೇಕು, ಹೇಗೆ ಹೋಗಬೇಕಿತ್ತು, ಏನು ಆಗಲಿಲ್ಲ, ಏನಾಗಬೇಕು? ಖಂಡಿತ ಇದು ಇದು ದೊಡ್ಡ ಪ್ರಶ್ನೆ. ಯಾಕಂದರೆ ಕೊರಗ ಸಮುದಾಯದಲ್ಲಿ ನಮ್ಮ ಉದ್ದೇಶವಿದ್ದುದು 60% ಜನರಿಗೆ ಕೊರಗರಿಗೆ ಜಮೀನು ಸಿಗಬೇಕು. ಕನಿಷ್ಠ 60% ಜನರಿಗಾದರೂ ಈ ಜಮೀನು ಸಿಗ 2.5 ಎಕರೆ ಅಂತ ಶಿಫಾರಸು ಹೇಳಿದ್ದಾರೆ. ಶಿಫಾರಸು ಬಟ್ 1 ಎಕರೆ ಆದರೂ ಜಮೀನು ಸಿಗಲೇಬೇಕು, ಮತ್ತು ಅದು ಕೃಷಿ ಯೋಗ್ಯ ಆಗಬೇಕು. ಕೃಷಿಯಲ್ಲಿ ಈಗ ಮಾನ್ಯ ಶ್ರೀಧರ್ ಹೇಳಿದ ಹಾಗೆ ಕೃಷಿಕರು ಕೊರಗರು ಅನುಭವ ಇರುವವರು. ಈಗಲೂ ಕೂಲಿಗೆ ಎಲ್ಲ ಕೃಷಿ ಕೂಲಿಗೆ ಹೋಗಿರುವ ಹೋಗುವಂಥ ಜನರು ಇದ್ದಾರೆ ನಮ್ಮಲ್ಲಿ. ಈ ಅಜಲ್ ಚಾಗಿರಿಯಲ್ಲಿ ಕಂಬಳ ಅದು ಇದೆಲ್ಲ ಮಾಡುವಾಗ ಅದು ಕೃಷಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಚಟುವಟಿಕೆಗಳಲ್ಲಿ ಕೊರಗರು ಭಾಗವಹಿಸ್ತಾರೆ. ಸೊ ಕೃಷಿಕರಿಗೆ ಅನುಭವ ಇದೆ ಕೊರಗರಿಗೆ ಕೃಷಿಯಲ್ಲಿ, ಆದರೆ ಅದನ್ನು ಒಂದು ವ್ಯವಸ್ಥಿತವಾಗಿ ಹೋಗುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದನ್ನು ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಿಕೊಡಬೇಕು. ಓಕೆ, ಒಂದು ಎಸ್. ಬೇರೆ ಬೇರೆ ಅಂದರೆ ಭೂಮಿಗೆ ಸಂಬಂಧಪಟ್ಟ ಹೌದು, ಭೂಮಿಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಹೆಚ್ಚು ಜನರಿಗೆ ಈಗಾಗಲೇ ಸಂಘಟನೆಗಳಲ್ಲಿ ಪ್ರತಿ ತಾಲೂಕಲ್ಲಿ ಕೊರಗರನ್ನು ಗುರುತಿಸಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅರ್ಜಿ ಕೊಡುವಂಥದ್ದು ನಡೀತಿದೆ. ಆ ಅರ್ಜಿಗಳ ವಿಲೇವಾರಿ ಆಗಬೇಕು, ಅಂದರೆ ಆ ಅರ್ಜಿದಾರರಿಗೆ ಜಮೀನು ಕೊಡಬೇಕು, ಸಿಗಬೇಕು. ಅದರೊಂದಿಗೆ ಪುನರ್ವಸತಿಗೆ ಪುನರ್ವಸತಿ ಈಗ ಅಲ್ಲೇ ವಸತಿನವರು ನಿರ್ಮಾಣ ಮಾಡಬೇಕಿದ್ರು ಕೂಡ ಒಂದಷ್ಟು ಹೆಲ್ಪ್ ಆಗಬೇಕು, ಹೆಲ್ಪ್ ಆಗಬೇಕು ಖಂಡಿತ. ವಸತಿಯನ್ನು ಈಗ ನಮ್ಮ ಸರ್ಕಾರಿ ಇಲಾಖೆಯಲ್ಲಿ ವಸತಿಗಳಿಗೆ ಏನು ಸಮಸ್ಯೆ ಇಲ್ಲ. ಜಮೀನಿದ್ದರೆ ಅದಕ್ಕೆ ಸರ್ಕಾರ ವಸತಿ ಯೋಜನೆ ಮಾಡ್ತದೆ ಆದರೆ ಜಮೀನೇ ಇಲ್ಲ. ಇದ್ದ ಜಮೀನು ಕೂಡ ಯಾರ್ದು ಒಕ್ಕಲು ಜಾಗದಲ್ಲಿರುವಂಥದ್ದು, ಅಥವಾ ಈಗ ಏನು ಡೀಮ್ಡ್ ಫಾರೆಸ್ಟ್ ಅಂತ ಹೇಳ್ತಾರೆ ಆ ಜಮೀನುಗಳಲ್ಲಿ ಕೊರಗರಿದ್ದಾರೆ. ಹಕ್ಕುಪತ್ರ ಸಿಗಲಿಲ್ಲ, ಇಲ್ಲ ಸಿಗಲಿಲ್ಲ, ಹೆಚ್ಚಿನವರಿಗೆ ಸಿಗಲಿಲ್ಲ. ಇದು ಬಹಳಷ್ಟು ದೊಡ್ಡ ದುರಂತ, ಇದು ದುರಂತ. ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳು ನಾವು ಪ್ರತಿ ಸಭೆಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆಯಲ್ಲಿ ಮಾತಾಡ್ತಾ ಇರ್ತೀವಿ ಭೂಮಿಗೆ ಸಂಬಂಧಪಟ್ಟಂತಹ. ಆದರೆ ಯಾವುದು ವಿಲೇವಾರಿ ಆಗ್ತಾ ಇಲ್ಲ, ಯಾವ ಸಮಸ್ಯೆಗಳು ಕೂಡ ಇದು ಆಗಬೇಕು. ಮುಖ್ಯವಾಗಿ ಅವರನ್ನು ಒಂದು ಕೊರಗರನ್ನು ಕೃಷಿ ವಾಹಿನಿಗೆ ತರಬೇಕು. ನಿಮ್ಮ ಮುಖ್ಯವಾಹಿನಿ ಅಂದರೆ ಬೇರೆ ಎಲ್ಲ ಸಾಮಾಜಿಕವಾಗಿಯೂ ಆಗಬೇಕು, ಬಟ್ ಇಲ್ಲಿ ಕೂಡ ಕೃಷಿ ವಾಹಿನಿಗೂ ಕೊರಗ ಒಗ್ಗಿಕೊಳ್ಳುವಂತೆ ಆಗಬೇಕು. ಬಟ್ ಕೊರಗರು ಸಿದ್ಧರಿದ್ದಾರೆ ಇನ್ನು ಮತ್ತೊಮ್ಮೆ ಕೃಷಿ ಚಟುವಟಿಕೆಗೆ? ಅದು ಅದು ಕೂಡ ನಾವು ಎಲ್ಲಿ ಎಡವಿದೆ ಅಂತ ಹೇಳಿದ್ರೆ ಕೆಲವು ಸಂದರ್ಭದಲ್ಲಿ ನಾವು ಅರ್ಜಿದಾರರನ್ನು ಆಯ್ಕೆ ಮಾಡುವಾಗ ಸ್ವಲ್ಪ ಎಡವಟ್ಟಾಗಿದೆ. ಯಾಕಂದರೆ ಅದನ್ನು ಒಪ್ಪಿಕೊಳ್ಬೇಕು, ಯಾಕಂತೇಳಿದ್ರೆ ಈಗ ಅಲ್ಲಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲದಂಥವರು ಒಂದು ಧಾರ್ಮಿಕವಾದಂಥ ಒಂದು ಸಾಂಸ್ಕೃತಿಕವಾದಂಥ ನಂಬಿಕೆಗಳಿದೆ, ಅದರನ್ನು ಹಚ್ಚಿಕೊಂಡವರು ಆ ಕಡೆ ಹೋಗುವುದಿಲ್ಲ. ಭಾವನಾತ್ಮಕ ದೂರ ಹೋಗುವುದಿಲ್ಲ. ಮತ್ತೊಂದು ಕೆಲಸದ ಅವರ ಪರಿಧಿ ಇದೆ. ಈಗ ಪೇಟೆಗಳಲ್ಲಿ ಆದರೂ ಸ್ವಲ್ಪ ಕೆಲಸ ಒಂದು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
ಹಿಂದೆ ಅಜಲ್ ಚಾಕ್ರಿಗೆ ಹೋಗ್ತಿದ್ದಾಗ ಎಲ್ಲವೂ ಓಕೆ, ಎಲ್ಲಾದರೂ ಅಜಲ್ ಚಾಕ್ರಿ ಸಿಗ್ತಿತ್ತು. ಆದರೆ ಈಗ ಹಾಗಿಲ್ಲ, ಅವ್ರ ನಿರ್ವಹಣೆ ಆಗಬೇಕು ಕೆಲಸ, ಜೀವನ ನಿರ್ವಹಣೆ ಆಗಬೇಕು. ಅದಕ್ಕಾಗಿ ಆಸಕ್ತರು ಯಾರಿದ್ದಾರೆ ಮತ್ತು ಆ ಸಾಧ್ಯತೆಗಳು ಯಾರಿದ್ದಾರೆ ಅಂತಹ ಅರ್ಜಿಗಳನ್ನು ಸಂಗ್ರಹಿಸಿ ನಾವು ಕೊಡಬೇಕಾಗ್ತದೆ ಸರ್ಕಾರಕ್ಕೆ ಸಲ್ಲಿಸುವ ಬೇಡಿಕೆಗಳನ್ನು ಕೂಡ ಒಂದಷ್ಟು ಪುನರ್ವಿಮರ್ಶೆ ಮಾಡಬಹುದು. ಯಾಕಂದ್ರೆ ಭಾವನಾತ್ಮಕವಾಗಿ ಸಂಬಂಧ ಇರುವವರು ಅದೇ ಊರಿನಲ್ಲಿ ಬೇರೊಂದು ಜಾಗವನ್ನು ಸರ್ಕಾರಿ ಜಾಗ ಇದ್ರೆ ಕೊಡುವ ನಿಟ್ಟಿನಲ್ಲಿಯೂ ಕೂಡ ಪ್ರಯತ್ನ ಮಾಡಬೇಕು. ನೋಡಿ ಸರ್, ನಾನು ಒಂದು ಉದಾಹರಣೆ ಕೊಡ್ತೀನಿ. ಕಾರ್ಕಳ ತಾಲೂಕಿನ ಮುಣ್ಕೂರು ಗ್ರಾಮದಲ್ಲಿ ಸಚ್ಚರಿಬೇಟೆ ಎಂಬ ಒಂದು ಬಲೆಪಿದೆ, ಗುಂಪಿದೆ ಸಚ್ಚರಿಬೇಟೆ ಅಂತೇಳಿ. ಅಲ್ಲಿ ಕೊರಗರಿ ಇರುವಂತಹ ಜಾಗದಲ್ಲೇ ಸುತ್ತ ಒಂದು 16 ಮನೆಗಳಿವೆ, ಅದರ ಸುತ್ತ ಇರುವಂತಹದ್ದು ಸರ್ಕಾರಿ ಜಾಗ, ಸರ್ಕಾರಿ ಜಾಗ. ಅದರಲ್ಲಿ 7 ಎಕರೆ ಚಿಲ್ಲರೆ ಇದೆ ಅಷ್ಟೇ ಇರುವಂತದ್ದು ಇರ್ಬೋ ಅಷ್ಟೇ. ಆದರೂ ಕೂಡ ಆ ಜಮೀನನ್ನು ಸರ್ಕಾರ ಇವತ್ತಿಗೂ ಕೊರಗರಿಸರಿಗೆ ಕೊಡುವುದಿಲ್ಲ. 10 ಅರ್ಜಿಗಳಿದ್ದಾವೆ ಡಿ ಸಿ ಅವರ ಬಳಿ, ಈಗಲೂ 10 ಅರ್ಜಿಗಳು ಇದ್ದಾವೆ. ಏನು ಕಾರಣ ನೀಡ್ತಾರೆ? ಕೊಡ್ತಾರೆ, ಪಂಚಾಯತ್ನವರು ಅಬ್ಜೆಕ್ಷನ್ ಮಾಡ್ತಾರೆ. ಪಂಚಾಯತ್ನವರಿಗೆ ಅಲ್ಲಿ ಕ್ರೀಡಾಂಗಣ, ಸಾರ್ವಜನಿಕ ಕ್ರೀಡಾಂಗಣ ಮಾಡಲಿಕ್ಕೆ ಬೇಕಂತೆ ಆ ಜಾಗ. ಇರುವುದು ಸುತ್ತ ಇದು ಅಲ್ಲಿರುವಂತಹ 16 ಮನೆಗಳಿಗೆ ನೀಡಲೇಬೇಕು. ಆದ್ಯತೆಯ ವಿಷಯವಾಗಿ ಕೊಡಬೇಕು. ಪಂಚಾಯತ್ನವರು ಅದಕ್ಕೆ ಶಿಫಾರಸು, ಅದು ಪಂಚಾಯತ್ನವರು ಆಬ್ಜೆಕ್ಷನ್ ಇದೆ ಅಂತೆ, ಆಕ್ಷೇಪ ಇದೆ ಅಂತೆ, ಅದಕ್ಕೆ ಕೊಡ್ತಾ ಇಲ್ಲ. ನಾವು ಅದನ್ನು ರಿಸರ್ವ್ ಮಾಡಿ ಅಂತ ಹೇಳಿದ್ದೀವಿ, ಮೊನ್ನೆ ಮೊನ್ನೆ ITDP ಹೇಳಿದ್ದೀವಿ, ಕೊರಗರ ಹೆಸರಲ್ಲಿ ರಿಸರ್ವ್ ಮಾಡಿ ಅಥವಾ ಇಲಾಖೆ ITDP ಇಲಾಖೆಗೆ ರಿಸರ್ವ್ ಮಾಡಿ ಇಟ್ಕೊಳ್ಳಿ, ನಮ್ಮ ಅಭಿವೃದ್ಧಿ ಏನಾದರೂ ಕೆಲಸಕ್ಕೆ ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಅದನ್ನು ಅದು ಕೂಡ ಆಗಿಲ್ಲ. ಸೊ ಇಂಥದ್ದು ಮನೆಯ ಪಕ್ಕದಲ್ಲೇ ಜಮೀನು ಇದ್ದರೂ ಕೂಡ ಅದನ್ನು ಕೊರಗರಿಗೆ ಕೊಡ್ತಾ ಇಲ್ಲ. ಕೊರಗರಿಗೆ ITDP ಇಲಾಖೆ ಈ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನ ಮಾಡ್ತಾ ಇದೆಯಾ? ಇಲ್ಲಿಯೂ ಕೂಡ ಕೊರಗರು ಅಂದ್ರೆ ಅದರಲ್ಲಿ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ, ಇಲ್ಲಿ ಕೊರಗರನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆಯಾ? ಇಲ್ಲಿಯೂ ITDP ಇಲಾಖೆಗೆ ಕಂದಾಯಕ್ಕೆ ಸಂಬಂಧಪಟ್ಟವರು ಏನು ಕೆಲಸ ಮಾಡುವುದಿಲ್ಲ. ಅವರು ಏನಿದ್ರು ಅಭಿವೃದ್ಧಿ ಕೆಲಸಗಳು, ಯೋಜನೆಗಳು, ಹೌದು, ಯೋಜನೆಗಳನ್ನು ಕೊಡ್ತಾರೆ. ಜಮೀನಿದ್ರೆ ಮನೆ ಕೊಡ್ತಾರೆ, ಜಮೀನಿದ್ರೆ ಬಾಳೆ ತೋಟನ, ತೆಂಗು, ಅದೆಲ್ಲ ಬೇರೆ ಬೇರೆ ಇಲಾಖೆಗಳು ಕೊಡ್ತಾರೆ. ಜಮೀನಿನ ದಾಖಲೆಗಳೇ ಇಲ್ಲದ್ರೆ ಅಥವಾ ಜಮೀನೇ ಇಲ್ಲದಿದ್ರೆ ಯಾರು ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಸಂದರ್ಭದಲ್ಲಿ. ಓಕೆ, ಮಾನ್ಯ ಶ್ರೀಧರ್ ನಾಡಾರ್ ಅವರೇ, ಈಗ ತಾವು ಹೇಳಿದ್ರಿ ಕೊರಗರ ಪರಿಸ್ಥಿತಿ ಅಂದರೆ ಅಳಿವಿನಂಚಿನಲ್ಲಿರುವ ಸಮುದಾಯ, ಇದನ್ನು ಗಂಭೀರವಾಗಿ ಎಲ್ಲರೂ ಕೂಡ ತೆಗೆದುಕೊಳ್ಬೇಕು. ಯಾಕಂದರೆ ಕೊರಗರು ನಮ್ಮ ಭಾಗವೇ ಹೌದು, ನಮ್ಮ ಎಲ್ಲ ದುಃಖ ದುಮ್ಮಾನಗಳಲ್ಲಿ ಅವರು ಜೊತೆಗಿಡ್ದವರು, ನಮ್ಮ ಎಲ್ಲ ಸಂಭ್ರಮಗಳಲ್ಲಿಯೂ ಕೂಡ ಅವರು ಜೊತೆಗೂಡಿದವರು ಕೊರಗರು. ಅವರು ನಮಗೆ ಬೇಕು, ಈ ಸಮಾಜದಲ್ಲಿ ಬೇಕು ಅನ್ನುವಾಗ ಈ ಅಳಿವಿನಂಚಿನಲ್ಲಿರುವ ಸಮುದಾಯವನ್ನು ರಕ್ಷಿಸುವಲ್ಲಿ ಒಂದು ತಾವು ಹೇಳಿದರೆ ಅಧ್ಯಯನ, ಬೇರೆ ಯಾವ ಯಾವ ವಿಷಯಗಳಿಂದ ಅವರನ್ನು ರಕ್ಷಿಸಬಹುದು ತಮ್ಮ ಪ್ರಕಾರ? ಒಂದು ಇವತ್ತು ನಾವು ಹಳ್ಳಿಗೆ ಹೋದರೆ, ಗ್ರಾಮದಲ್ಲಿ ಹೋದರೆ, ನಾವು ಇವತ್ತಿಗೂ ಕೂಡ ಮುಖ ಎತ್ತಿ ನಮ್ಮ ಜೊತೆ ಹೊರ, ಅದು ಅಸ್ಪೃಶ್ಯತೆ ಆಚರಣೆ, ಹೌದು, ಅದರ ಪಳವಳಿಕೆ ಇವತ್ತಿಗೂ ಕೂಡ ಇದೆ ಇದೆ ಇದೆ, ಅದನ್ನು ಒಪ್ಪಿಕೊಳ್ಳಬೇಕು. ಅದರಿಂದ ಇವತ್ತು ಸಮುದಾಯ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಅವರು ಆರ್ಥಿಕವಾಗಿ ಸಬಲರಾಗಬೇಕು ಮೊದಲು, ಸಾಮಾಜಿಕ ಮತ್ತು ಇವು ಏನು ಕಟ್ಟುಪಾಡುಗಳು ಅವುಗಳನ್ನೆಲ್ಲ ಎದುರಿಸಲಿಕ್ಕೆ, ಒಂದು ಒಳ್ಳೆಯ ಶಿಕ್ಷಣ ಪಡೀಲಿಕ್ಕೆ, ಒಳ್ಳೆಯ ಆರೋಗ್ಯ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ, ಒಳ್ಳೆಯ ಆಹಾರ ತಿನ್ನಲಿಕ್ಕೆ, ಎಲ್ಲವೂ ಕೂಡ ಒಂದು ಆರ್ಥಿಕವಾಗಿ ಅವರು ಸಬಲರಾಗುವುದಿದೆಯಲ್ಲ, ಅದು ಆರ್ಥಿಕವಾಗಿ ಸಬಲವಾದು ಎಲ್ಲದಕ್ಕೂ ಪರಿಹಾರ ಪರಿಹಾರವೇ. ಯಾಕಂದರೆ ಇವತ್ತು ನಮ್ಮಲ್ಲಿ ಕೆಲವರು ಯಾರು ಒಂದು ಸ್ವಲ್ಪ ಆರ್ಥಿಕವಾಗಿ ಸಬಲರಾದವರು ಬದಲಾವಣೆಯನ್ನು ಇವತ್ತು ಕಾಣ್ತಾ ಇದ್ದೇವೆ ನಾವು ಬೇರೆ ಬೇರೆ ಜನರೆಲ್ಲ, ಮತ್ತು ಎಲ್ಲರ ಜೊತೆ ಬೆರೀತಾರೆ ಅವರು. ಮತ್ತು ಏನಾದರೂ ನಾವು ಓದಬೇಕು ಬರಿಬೇಕು ಅಥವಾ ಉದ್ಯೋಗ ಮಾಡಬೇಕು ಅನ್ನುವ ಸ್ಥಿತಿಗೆ ಇವತ್ತು ಕೆಲವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈ ಸರ್ಕಾರ ಯೋಜನೆಗಳು ಆಲೋಚನೆ ಮಾಡೋದು ಇವತ್ತು ಪೂರಕವಾಗಿ ಇಲ್ಲ. ಇವತ್ತು ನಮ್ಮವರೊಬ್ಬರು ಕೋಳಿ ಸಾಕಣೆ ಮಾಡಬೇಕು ಅಂತ ಇದು ಮಾಡಿದರು, ಆದರೆ ಅವ್ರಿಗೆ ಭೂಮಿ ಬೇಕು, ಆ ಭೂಮಿ ಕನ್ವರ್ಷನ್ ಆಗಿರಬೇಕು, ಆ ಬ್ಯಾಂಕ್ ಲೋನು ಮಾಡಲಿಕ್ಕೆ ವ್ಯವಸ್ಥೆಗಳು ಬೇಕು. ಆದರೆ ಒಂದು ಆರ್ಥಿಕವಾಗಿ ಅವರು ಸಬಲರಾಗಲಿಕ್ಕೆ, ಆ ಕುಟುಂಬ ಒಂದು ಹಂತಕ್ಕೆ ಮೇಲೆ ಹೋಗ್ಲಿಗೂ ಕೂಡ ಆ ಪೂರಕವಾದ ದಾಖಲೆಗಳು ಅಥವಾ ವಾತಾವರಣಗಳು ಸೃಷ್ಟಿಯನ್ನು ಇಲಾಖೆಗಳು ಸರ್ಕಾರ ಆಡಳಿತ ಮಾಡಬೇಕಾಗ್ತದೆ. ನನ್ನ ಅಂದಾಜದಲ್ಲಿ ಆರ್ಥಿಕವಾಗಿ ಅವರು ಸಬಲರಾಗುವುದೇ, ಅದಕ್ಕೆ ಶಿಕ್ಷಣಕ್ಕೆ ಒತ್ತು ನೀಡಬೇಕು. ಹೌದು, ಶಿಕ್ಷಣ, ಒಳ್ಳೆಯ ಶಿಕ್ಷಣ ಪಡೆಯಲಿಗೂ ಕೂಡ ಇವತ್ತು ಅವರಿಗೆ ಅಸಹಾಯಕತೆ ಇದೆ. ಮತ್ತೆ ಒಳ್ಳೆಯ ಆಹಾರ ತಿನ್ನಲಿ ಆರ್ಥಿಕತೆಯ ಸಮಸ್ಯೆ ಇದೆ. ಅದಕ್ಕೆ ಏಕೈಕಿ ಅವ್ರನ್ನ ಒಂದೇ ಸಲ ಸಮುದಾಯವನ್ನು ಮೇಲೆ ಎತ್ತೇವೆ ಅಂತ ಹೇಳೋದಲ್ಲ. ಬಟ್ ಸರ್ಕಾರ ಏನು ಮಾಡಬಹುದು ಸರ್, ಉತ್ತಮ ಶಿಕ್ಷಣವನ್ನು ಪಡೀಲಿಕ್ಕೆ ಅಥವಾ ಹೈಯರ್ ಎಜುಕೇಷನ್ಗಳನ್ನು ಪಡೀಲಿಕ್ಕೆ? ಈಗಾಗಲೇ ಕೆಲವೊಂದು ಅವಕಾಶಗಳನ್ನು ಕೊಟ್ಟಿದ್ದೆ, ಅದನ್ನು ಬಳಸ್ಕೊಳ್ತಾ ಇಲ್ಲ ಅನ್ನುವಂಥ ದೂರು ಕೂಡ ಇದೆ, ಇದಕ್ಕೆ ಏನಂತೀರ? ಅದೇ
ಬೇಕಾದಷ್ಟು ಯೋಜನೆಗಳಿದೆ, ಅವಕಾಶಗಳಿವೆ, ಶಿಕ್ಷಣಕ್ಕೆ ಬೇಕಾದ ವ್ಯವಸ್ಥೆಗಳಿದೆ, ಪ್ರೋತ್ಸಾಹ ಧನಗಳಿದೆ, ವಿದೇಶದಲ್ಲಿ ಕೂಡ ಓದುದಾದರೂ ಕೂಡ ಸರ್ಕಾರ ಇವತ್ತು ಫ್ರೀಯಾಗಿ ಎಜುಕೇಶನ್ ಅನ್ನು ಕೊಡ್ತದೆ. ಕೊರಗ ಸಮುದಾಯ ಯಾಕೆ ಪಡೆಯಲಿಕ್ಕೆ ಸಾಧ್ಯ ಆಗ್ತಿಲ್ಲ? ಅದೇ ಪ್ರಶ್ನೆ ಇದೆ. ಆ ಸಮುದಾಯವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ಈ ಸರ್ಕಾರ ವಿಫಲ ಆಗ್ತಿದೆ ಅನ್ನೋದನ್ನ ನಾವು ತಿಳಿಬೇಕಾಗ್ತದೆ. ಈ ನಾನು ಆವಾಗಲೇ ಹೇಳಿದೆ, ಎಲ್ಲ ಎಸ್ ಟಿ ಸಮುದಾಯಗಳಿಗೂ ಎಲ್ಲ ಎಸ್ ಸಿಗಳ ಸಮುದಾಯಗಳಿಗೂ ಕೊರಗ ಮತ್ತು ಪಿ ವಿ ಟಿ ಜಿ ಸಮುದಾಯಗಳನ್ನು ನೋಡುವ ದೃಷ್ಟಿಕೋನ ಇದೆಯಲ್ಲ, ಅದು ಬದಲಾಗಬೇಕು. ಉತ್ತರ ಭಾರತದ ಕೊರಗ ಸಮುದಾಯವನ್ನು ಅಳಿವಿನಂಚಲಿರುವ ಸಮುದಾಯ ಮತ್ತು ಬಹಳಷ್ಟು ಶೋಷಿತಕ್ಕೆ ಒಳಗಾದ ಸಮುದಾಯ ಅನ್ನುವಂತಹ ನಿಟ್ಟಿನಲ್ಲಿ ವಿಶೇಷವಾಗಿ ಪರಿಗಣಿಸಿ ವಿಶೇಷ ಯೋಜನೆಗಳನ್ನು, ಅದು ಕೂಡ ಮನೆ ಬಾಗಿಲಿಗೆ ಯೋಜನೆಗಳನ್ನು ಕೊಟ್ಟರೆ ಒಂದಷ್ಟು ಬದಲಾಗಬಹುದು ಅನ್ನೋದು ತಮ್ಮ ಅನಿಸಿಕೆ. ಅದೇ ಈ ನಮ್ಮ ದೇಶದ ಅಭಿವೃದ್ಧಿ ಯೋಜನೆಗಳೆಲ್ಲ ಉತ್ತರ ಭಾರತದವರಿಗೂ ದಕ್ಷಿಣ ಭಾರತದವರಿಗೂ, ತಮಿಳುನಾಡು, ಕೇರಳ, ಕರ್ನಾಟಕ ಎಲ್ಲರಿಗೂ ಕೂಡ ಒಂದೇ ರೀತಿಯಾದ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸ್ತಾರೆ. ಪ್ರತಿಯೊಂದು ಸಮುದಾಯಕ್ಕೆ ಅದರದ್ದೇ ಆದ ಭಾಷೆ, ಆಚರಣೆ ಪದ್ಧತಿಗಳು, ಜೀವನ ಕ್ರಮಗಳು, ವೃತ್ತಿಗಳು ಎಲ್ಲವೂ ವೈವಿಧ್ಯವಾಗಿ ಇರ್ತದೆ. ಆ ನಿಟ್ಟಿನಲ್ಲಿ ಬದಲಾವಣೆಗಳು ಇರ್ತದೆ. ಆ ನಿಟ್ಟಿನಲ್ಲಿ ಒಂದು ಆ ಸಮುದಾಯಕ್ಕೆ ಏನು ಬೇಕು ಅನ್ನೋದನ್ನು, ಹೇಗಿರಬೇಕು ಅನ್ನೋದು ಆ ಸಮುದಾಯವೇ ಅಧ್ಯಯನ ಮಾಡಿ ಅಥವಾ ಆ ಸಮುದಾಯದ ನಡುವಿನ ಆ ಯೋಜನೆಗಳನ್ನು ರೂಪಿಸ್ಲಿಕ್ಕೆ ಸಾಧ್ಯ ಆಗಬೇಕು. ಎಲ್ಲರಿಗೂ ಕೂಡ ಸಮುದಾಯದ ಕಾಲೋನಿಗಳಲ್ಲಿ ಕಾಂಕ್ರೀಟ್ ರಸ್ತೆಗಳನ್ನು ಮಾಡೋದ್ರಿಂದ ಅಭಿವೃದ್ಧಿಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ಧಾರ್ಮಿಕ ಮಂದಿರಗಳಿಗೆ ಅನುದಾನವನ್ನು ಕೊಡುವುದರಿಂದ ಆಗೋದಿಲ್ಲ. ಹೌದು, ಮತ್ತೆ ತಳಮಟ್ಟದ ಸಮಸ್ಯೆಗಳನ್ನು ಬಹಳಷ್ಟು ಅಭ್ಯಸಿಸಬೇಕು. ಶಾಲೆ ಮಕ್ಕಳು ಎಲ್ಲ ಶಾಲೆ ಬಿಡ್ತು ಇವತ್ತು ಇವತ್ತು ನಾನು 4-5 ಹುಡುಗರನ್ನು ಈ ತಿಂಗಳಲ್ಲೇ ಭೇಟಿ ಮಾಡಿದೆ. ಅವರೆಲ್ಲರೂ ಕೂಡ 8ನೇ ಕ್ಲಾಸ್ 9ನೇ ಕ್ಲಾಸಲ್ಲಿದೆ. ಅವರಿಗೆ ಬೇಸಿಕ್ ABCD ಆ ಈ ವಿಷಯಗಳೇ ಇವತ್ತು ಕಷ್ಟ ಆಗ್ತದೆ. ಪದಗಳ ಉಚ್ಚಾರಣೆ ಮಾಡೋದಾಗಲಿ, ಕಲಿಯೋದಾಗಲಿ, ಆ ಬೇಸಿಕ್ ವಿಷಯಗಳೇ ಹೈಸ್ಕೂಲಿಗೆ ಹೋದರೂ ಕೂಡ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಅವರು ಇವತ್ತು ಫ್ರೀ ಎಲ್ಲರನ್ನು ಪಾಸ್ ಮಾಡಬೇಕು, ಪಾಸ್ ಮಾಡ್ತಾ ಇದ್ದಾರೆ. ಹಿಂದಿನ ಹಾಗೆ ಇದು ಸ್ಟ್ರಿಕ್ಟ್ ಆಗಿ ಇದ್ದಿದ್ದಾರೆ ಶಿಕ್ಷಣ. ಇವತ್ತು ಎಲ್ಲ ಪ್ರೈಮರಿ ಶಿಕ್ಷಣದಲ್ಲೇ ಎಲ್ಲ ಬಿಟ್ಟು ಹೋಗ್ತಿದ್ರು. ಇವತ್ತು ಹೈಸ್ಕೂಲಿಗೆ ಬರ್ತಾರೆ, ಹೈಸ್ಕೂಲಲ್ಲಿ 8-9ಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ. ಕಾರಣ ಏನು ಸರ್ ಇದಕ್ಕೆ? ಒಂದು ನಮ್ಮ ಮನೆಯ ಪರಿಸ್ಥಿತಿ, ಮನೆಯಲ್ಲಿ ಅವರು ಓದ್ಲಿಕ್ಕೆ ಸಾಧ್ಯ ವಾತಾವರಣಗಳು ಇರುವುದಿಲ್ಲ. ಮನೆಯವರು ಕೂಡ ಓದಬೇಕು ಅನ್ನುವ ಯೋಚನೆಗಳು ಅವರ ಮಕ್ಕಳಿಗೆ ಓದಿಸ್ಬೇಕು ಅಥವಾ ಅವರು ಓದಬೇಕು ಅನ್ನೋದು ಗೊತ್ತಿಲ್ಲ. ಮತ್ತು ಓದಿದರೆ ಒಂದು ಹಂತಕ್ಕೆ ನಾವು ಬೆಳಿಲಿಕ್ಕೆ ಸಾಧ್ಯ, ಉದ್ಯೋಗ ಪಡೀಲಿಕ್ಕೆ ಸಾಧ್ಯ ಅನ್ನೋದು ಆ ಜಾಗೃತಿ ಕೂಡ ಸಮುದಾಯದ ಜನರಲ್ಲಿ ಇವತ್ತಿಲ್ಲ, ಇವತ್ತಿನವರಿಗಿಲ್ಲ. ಹಾಗಾಗಿ ಆ ಶಿಕ್ಷಣದಿಂದ ಮಕ್ಕಳು ಶಿಕ್ಷಣ ಪಡಿತಾ ಇಲ್ಲ. ಆ ಪ್ರಾಥಮಿಕ ಶಿಕ್ಷಣ ಇರುವಾಗಲೇ ಅವ್ರಿಗೆ ಸರಿಯಾದ ಶಿಕ್ಷಣ ಇವತ್ತು ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರಿ, ಮಾನ್ಯ ಬಾಬು ಅವರೇ, ಸರ್ ಮುಖ್ಯವಾಗಿ ನಾವು ಮೇಲ್ನೋಟಕ್ಕೆ ಕಾಣುತ್ತಿರುವಂಥ ಕೊರಗರ ಉದ್ಧಾರ ಅನ್ನೋದು ಈಗ ಅದು ಬಹುತೇಕ ನಾವು ಕಾಣ್ತಾ ಇರೋದು ಮೇಲ್ನೋಟಕ್ಕೆ ಏನೋ ಒಂದು ರೀತಿಯ ಕಾಟಾಚಾರವನ್ನು ಮಾಡ್ತಾ ಇದ್ದಾರೆ ಅನ್ನೋದು. ಯಾಕಂದರೆ ಕೊರಗರ ಕಾಲೋನಿಗಳಿಗೆ ಭೇಟಿ ಅಥವಾ ಇನ್ನಿತರ ಕೆಲವೊಂದು ಕೊರಗರಿಗೆ ಕ್ರೀಡಾಕೂಟ ಅಥವಾ ಕೊರಗರೊಂದಿಗೆ ಒಂದು ಭೋಜನ ಇಂಥದ್ದೆಲ್ಲ ಒಂದಷ್ಟು. ಆದರೆ ನಿಜವಾದಂತಹ ಒಂದು ನೆಲೆಗಟ್ಟಿನಲ್ಲಿ ಕೊರಗರ ಉದ್ಧಾರ ಆಗಬೇಕಿದ್ರೆ ಸಮುದಾಯ ಕೊರಗರನ್ನ ಕಾಣುವ ರೀತಿ ಬದಲಾಗಬೇಕು, ಅವರ ಮನಸ್ಥಿತಿ ಬದಲಾಗಬೇಕು. ಈ ನಿಟ್ಟಿನಲ್ಲಿ ಸಮುದಾಯ ತಮ್ಮನ್ನ ಆ ಒಂದು ದೃಷ್ಟಿಕೋನದಿಂದ ಕಂಡರೆ, ಉತ್ತಮ ಮನಸ್ಥಿತಿಯಿಂದ ಕಂಡರೆ ಅವರು ಹೇಳಿದಂತ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ಬೋದು. ಶಿಕ್ಷಣವು ಕೂಡ ಒಳ್ಳೆಯ ಲಭಿಸಬಹುದು, ಉನ್ನತ ವಿದ್ಯೆ ಆಗಿರಬಹುದು, ಉನ್ನತ ಉದ್ಯೋಗಗಳು ಕೂಡ ಪ್ರಾಪ್ತಿಯಾಗಬಹುದು, ಮತ್ತೆ ಎಲ್ಲರೂ ಕೂಡ ಸೇರಬಹುದು. ಸಮುದಾಯದ ಜವಾಬ್ದಾರಿ ಏನು ತಮ್ಮ ಪ್ರಕಾರ? ಎಸ್ ನೋಡಿ ಸರ್, ಇವತ್ತು ಎಲ್ಲರೂ ಹೇಳುವುದು ಹಿಂದಿನಂತೆ ಅಸ್ಪೃಶ್ಯತೆ ಇಲ್ಲ ಅಂತ. ಹೌದು, ಅಸ್ಪೃಶ್ಯತೆ ಇಲ್ಲ, ಅಸ್ಪೃಶ್ಯತೆ ಇಲ್ಲ, ಆಂಶಿಕವಾಗಿ ಕಡಿಮೆ ಆಗಿದೆ ನನ್ನ ಆಂಶಿಕವಾಗಿ, ಅದು ಒಪ್ಪಿಕೊಳ್ಳೋಣ. ಬಟ್ ಕೊರಗರ ದೃಷ್ಟಿಯಲ್ಲಿ ಅದು ಕಡಿಮೆ ಆಗಲಿಲ್ಲ, ಒಪ್ಪಿಕೊಳ್ಳೋಣ. ಈಗ ಅದು ಮುಟ್ಟುವುದಕ್ಕೆ, ದೇವಸ್ಥಾನ ಪ್ರವೇಶ ಮಾಡುವುದಕ್ಕೆ, ಹೋಟೆಲ್ ಒಳಗೆ ಹೋಗುವುದಕ್ಕೆ, ಸಾರ್ವಜನಿಕ ಬಸ್ ಸ್ಟ್ಯಾಂಡ್ಗೆ ಬಸ್ಗಳಲ್ಲಿ ಹೋಗುವುದಕ್ಕೆ ಅಸ್ಪೃಶ್ಯತೆ ಇಲ್ಲ, ಇಲ್ಲ, ಕಡಿಮೆ ಇಲ್ಲ. ಟಚಿಂಗ್ ಇದೆ, ಮುಟ್ಟು ಅಸ್ಪೃಶ್ಯತೆ ಮಾಡುವುದಕ್ಕೆ ಸಾಧ್ಯ ಆಗಿದೆ. ಆದರೆ ಮನಸ್ಸಿನಲ್ಲಿರುವ ಅಸ್ಪೃಶ್ಯತೆ ಇವತ್ತಿಗೂ ಹೋಗಿಲ್ಲ. ಅಫ್ಕೋಸ್ ಈಗ ನೋಡಿ, ನಾನು ಒಂದೇ ಪ್ರಶ್ನೆ, ಅಸ್ಪೃಶ್ಯತೆ ಇಲ್ಲ ಅಂತ ಹೇಳುವವರಿಗೆ ಒಂದೇ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಇಡೀ ಉಡುಪಿ ಜಿಲ್ಲೆಯಲ್ಲಿ ಕನಿಷ್ಠ 5 ಪ್ರಾಥಮಿಕ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆ, ಯಾವುದೇ ಶಾಲೆಗಳಲ್ಲಿ ಕೊರಗರನ್ನು ಅಡುಗೆಗೆ ಇಡಿ, ಅಡುಗೆ ಮಾಡುವುದಕ್ಕೆ ಇಡಿ. ಟೀಚರ್ಸ್ ಸಮೇತ ಮಕ್ಕಳು ಊಟ ಮಾಡಬೇಕು ಅಂತ ಇದೆ ಅಲ್ಲ ಅನ್ನದಾಸೋಹದಲ್ಲಿ.
ಅದನ್ನು ಅದಕ್ಕೆ ಕನಿಷ್ಠ 5 ಜನರನ್ನ ನೀವು ಅಲ್ಲಿ ನೇಮಿಸಿ ನಾಳೆಯಿಂದ ಅಲ್ಲಿ ಶಾಲೆ ಇಲ್ಲ ಅನ್ನೋ ದಾಸೋಹ ನಿಲ್ತದೆ ಸರ್ಕಾರ ಅದನ್ನು ಮಾಡ್ತದ ಇವತ್ತು ಮಾಡ್ಲಿಕ್ಕೆ ಆಗ್ತದಾ ಮಾಡಿ ಮಾಡಬೇಕು ಮಾಡ್ಲಿಕ್ಕೆ ಆಗ್ತದೆ ಮಾಡಬೇಕು ಕಡ್ಡಾಯವಾಗಿ ಮಾಡಬೇಕು ಆದರೆ ಅಲ್ಲಿ ಮಕ್ಕಳು ಊಟ ಮಾಡೋದಿಲ್ಲ ಯಾಕಂದ್ರೆ ಮನೆಯಿಂದ ಬುತ್ತಿ ತರಿಸ್ತಾರೆ ಟೀಚರ್ಸ್ ಕೂಡ ಊಟ ಮಾಡೋದಿಲ್ಲ ಇದು ಮಾನಸಿಕ ಅಸ್ಪಷ್ಟತೆ ಇಲ್ಲಿ ಬಹಿರಂಗವಾಗಿ ಅವರು ಅದನ್ನು ತಿರಸ್ಕರಿಸ್ತಾರೆ ಬೇಕಿದ್ರೆ ಪ್ರಾಯೋಗಿಕವಾಗಿ ಡಿ ಸಿ ಅವರು ಇದನ್ನು ಪ್ರಾಯೋಗಿಕವಾಗಿ ಮಾಡಿ ನೋಡಲಿ ಜೊತೆಗೆ ಅಸ್ಪಷ್ಟತೆ ಇಲ್ಲ ಅಂತ ಹೇಳೋವರಿಗೆ ನಾನು ಹೇಳುವಂಥ ಜೊತೆಗೆ ಈಗ ನಿಮ್ಮ ಮನೆಯಲ್ಲಿ ನಾವು ಊಟ ಮಾಡಲಿಕ್ಕೆ ನೀವು ಕರಿತೀರಿ ನಮ್ಮನ್ನು ಕೆಲವರನ್ನು ನಾವು ನಮ್ಮಲ್ಲಿ ಕೆಲವರು ಬರ್ತಾರೆ ಊಟ ಮಾಡಿ ಹೋಗ್ತಾರೆ ನಮ್ಮ ಮನೆಗೆ ಬಂದು ಎಷ್ಟು ಜನ ನೀವು ಊಟ ಮಾಡ್ತೀರಿ ನಮ್ಮ ಮಹಿಳೆಯರು ನಮ್ಮ ನಾವು ಮಹಿಳೆಯರು ಪುರುಷರು ಯಾರಾದರೂ ಅಡುಗೆ ಮಾಡಿದ್ರೆ ಇದು ಪ್ರಾಮುಖ್ಯ ಪ್ರಶ್ನೆ ಇದು ಪ್ರಾಮುಖ್ಯವಾದ ಯಾಕಂದ್ರೆ ಎಲ್ಲ ಈ ಸಂಘ ಸಂಸ್ಥೆಗಳವರು ಸಮುದಾಯದ ಸಂಘಟನೆಯವರು ಒಂದು ದಿನವಾದರೂ ಇಂಥ ಪ್ರೋಗ್ರಾಮ್ ಅನ್ನ ಮಾಡಿದ್ದೀರಾ ಕೊರಗರ ಮನೆಯಲ್ಲಿ ಒಂದು ಭೋಜನ ಮಾಡಿದ್ದೀರಾ ಇಲೆಕ್ಷನ್ ಬಂದಾಗ ರಾಜಕಾರಣಿಗಳು ಹೋಟೆಲ್ ಇಂದ ಕ್ಯಾಂಟೀನ್ ಅನ್ನು ತರಿಸಿಕೊಂಡು ಕೊರಗರ ಮನೆಯಲ್ಲಿ ತಿಂದದು ಇರಬಹುದು ಕೊರಗರೆ ಬೇಯಿಸಿದ್ದನ್ನು ನಾನು ಹೇಳ್ತೇನೆ ಒಂದು 10 ಜನ ಬೇರೆ ಬೇರೆ ಸಮುದಾಯಗಳಿಂದ ಒಂದಷ್ಟು ಜನ ಕುಲಾಳರು ಒಂದಷ್ಟು ಜನ ಬಿಲ್ಲರು ಒಂದಷ್ಟು ಜನ ಶೆಟ್ಟರುಗಳು ಇನ್ನೊಂದಷ್ಟು ಜನ ಬೇರೆ ಬೇರೆ ಸಮುದಾಯದಿಂದ ಬಂದವರು ಒಂದು 10-10 ಜನ ಬರಲಿ ಊಟದ ಖರ್ಚು ನಾನು ನೋಡಿಕೊಳ್ತೇನೆ ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಾರೆ ಹಾಕ್ತೇನೆ ಬರಲಿ ಒಂದು 100 ಜನರ ಊಟದ ವ್ಯವಸ್ಥೆ ನಾನು ಮಾಡಿಕೊಳ್ತೇನೆ ಚಾಲೆಂಜ್ ಇದ್ರೆ ಯಾರಾದರೂ ಬಂದು ಮಾಡಿ ನಮ್ಮ ಮನೆಯಲ್ಲಿ ಊಟ ಮಾಡಿ ನಾವು ಬೇಕಿದ್ರೆ ಬ್ರಾಹ್ಮಣರೇ ಬರಲಿ ಬ್ರಾಹ್ಮಣರೇ ಬರೋದಿದ್ರೆ ಒಂದು ವಾರ ನಾವು ಅಲ್ಲಿ ನಾನ್ ವೆಜ್ ಅನ್ನು ಮಾಡುವುದಿಲ್ಲ ಅವರಿಗಾಗಿ ವಿಶೇಷವಾಗಿ ಸಹ ಸಸ್ಯಾಹಾರವನ್ನು ಮಾಡ್ತೀವಿ ನಮ್ಮ ಮನೆಯಲ್ಲಿ ಬಂದು 10 ಜನ ಬ್ರಾಹ್ಮಣರು ಬಂದು ಊಟ ಮಾಡಲಿ ಇದು ಸರಿಯಾದ ವಾದ ಸರ್ ಬಾಬು ಅವರೇ ಆಗಲಿ ಇದನ್ನು ನಾನು ಕೂಡ ಒಪ್ಕೊಳ್ತೀನಿ ಎಲ್ಲರೂ ಬಂದು ಒಟ್ಟಿಗೆ ಭೋಜನವನ್ನು ಸ್ವೀಕರಿಸುವಂತಹ ಪದ್ಧತಿ ಆ ಮೂಲಕ ಆರಂಭವಾದರೆ ಮಾತ್ರ ಈ ಅಸ್ಪೃಶ್ಯತೆ ಒಂದಷ್ಟು ನಿಧಾನವಾಗಿ ಮತ್ತೆ ಅಸ್ಪೃಶ್ಯತೆ ಇಲ್ಲ ಅಂತ ಹೇಳುವುದು ಯಾರನ್ನು ಎಲ್ಲಿಗೆ ಬರೀ ಮುಟ್ಟುವುದಕ್ಕೆ ಮಾತ್ರ ಅಸ್ಪೃಶ್ಯತೆ ಅಲ್ಲ ಇದು ಈ ರೀತಿಯ ಮಾನಸಿಕವಾದಂತಹ ಅಸ್ಪೃಶ್ಯತೆ ಅಂದ್ರೆ ಕ್ರಾಂತಿಕಾರಿ ಬದಲಾವಣೆಗಳು ಆಗ್ಬೇಕು ಸರ್ ಈಗ ಗ್ರಾಮ ಸರ್ಕಾರವನ್ನು ಸುತ್ತೋಲೆಯನ್ನು ಹೊಡಿಸಿ ಪ್ರತಿ ಗ್ರಾಮ ಪಂಚಾಯತ್ ಸರ್ಕಾರದಿಂದ ಎಲ್ಲವೂ ಸಾಧ್ಯ ಇಲ್ಲ ಸರ್ ಸಮುದಾಯದ ಭಾಗವಹಿಸಬೇಕು ಸಮುದಾಯದ ಜನರ ಮನಸ್ಥಿತಿ ಬದಲಾಗಬೇಕು ಸರ್ಕಾರ ಎಷ್ಟು ಯೋಜನೆಗಳನ್ನು ಕೊಡಲಿ ಏನೇ ಕಾರ್ಯಕ್ರಮಗಳನ್ನು ಮಾಡಲಿ ಸಮುದಾಯ ಇತ್ತ ಮನಸ್ಥಿತಿಯನ್ನು ಹೊಂದಿದ್ರೆ ಅದೆಲ್ಲವೂ ಕಷ್ಟ ಸಾಧ್ಯ ಕಷ್ಟ ಸಾಧ್ಯ ಬಟ್ ತಮಗೆ ಸಮಾನ ಅವಕಾಶಗಳು ಕೂಡ ಸಿಗ್ತಾ ಇಲ್ವೇ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಇಲ್ಲ ಸರ್ ಇಲ್ಲ ಈಗ ನಾವು ಹೇಳಬೇಕಾ ಬೇಡ ಗೊತ್ತಿಲ್ಲ ನಮ್ಮ ವ್ಯವಸ್ಥೆಯಲ್ಲಿ ಕೊರಗರಿಗೆ ಅಂತೇಳಿ ಅವ್ರಿಗೆ ಜಾತಿ ಗೊತ್ತಿರದೆ ಅವರನ್ನು ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ ಅಂದರೆ ಸಂದರ್ಶನದಲ್ಲಿ ಎಲ್ಲ ಪಾಸ್ ಆಗಿರ್ತದೆ ಸಂದರ್ಶನ ಮಾಡಿ ನೇಮಕಾತಿ ಆಗಿರ್ತದೆ ಆದರೆ ಕೊರಗರು ಅಂತ ಹೇಳಿದ ತಕ್ಷಣ ಅದು ಕೆಲಸ ಬೇರೆಯವರಿಗೆ ಹೋದದ್ದು ಉದಾಹರಣೆ ಇದೆ ಕಣ್ಣ ಮುಂದೆ ಇದೆ ಉದಾಹರಣೆ ಇದೆ ಇದಕ್ಕೆ ಶಾಸಕರು ಕೂಡ ಮಾಜಿ ಶಾಸಕರು ಕೂಡ ಉದಾಹರಣೆ ಆಗ್ತಾರೆ ಅವರಿಗೂ ಗೊತ್ತಿದೆ ಇದು ಈ ರೀತಿ ಆಗಿರುವಂಥದ್ದು ಕೊರಗರು ಅನ್ನೋ ತಕ್ಷಣ ಅವು ಕೋಡೆ ಬೇತೇರಿಗೆ ಆತನಿಗೆ ದಾಳವನ್ನು ಪರಾಪುಜಿ ಈ ರೀತಿ ಬದಲಾವಣೆ ಈ ನಿಟ್ಟಿನಲ್ಲಿ ಖಾಸಗಿ ಸಂಸ್ಥೆಗಳು ಒಂದಷ್ಟು ಗಮನ ಹರಿಸಲೇಬೇಕು ಸರ್ ಖಂಡಿತ ಈಗ ಇಲ್ಲಿ ಬಹಳಷ್ಟು ಶಿಕ್ಷಣ ಸಂಸ್ಥೆಗಳಿದೆ ಯೂನಿವರ್ಸಿಟಿಗಳು ಇದೆ ಖಾಸಗಿ ಸಂಸ್ಥೆಗಳಿದೆ ಇದೆಲ್ಲವನ್ನು ಕೂಡ ಒಂದಷ್ಟು ನೋಡಬೇಕು ಯಾಕಂದರೆ ಈ ಮೀಸಲಾತಿ ಖಾಸಗಿ ಕ್ಷೇತ್ರದಲ್ಲಿ ಆದರೂ ಕೂಡ ಅದೇ ಅವರು ಹೇಳಿದಂತೆ ಮತ್ತೆ SC ST ಮೀಸಲಾತಿ ಇರುತ್ತೆ ಅಲ್ಲಿ ಮತ್ತೆ ಕೊರಗರು ಉಪಪಕ್ಷಗಳಿಗಾಗ್ತಾರೆ ಕರಾವಳಿ ವಲಯವನ್ನು ಪ್ರಾತಿನಿಧ್ಯವಾಗಿ ತೆಗೆದುಕೊಂಡು ಇಲ್ಲಿಯ ಕೊರಗರ ಸಂಖ್ಯೆಯನ್ನು ಆಧರಿಸಿ ಕೊರಗರಿಗೆ ಅನ್ನುವಂಥ ಮೀಸಲಾತಿ ಖಾಸಗಿ ಖಂಡಿತದಲ್ಲಿ ಆಗ್ಬೇಕು ಖಾಸಗಿ ಅಲ್ಲದಿದ್ರು ಸರ್ಕಾರದಲ್ಲಿ ಆದರೂ ಕೂಡ ಕೊರಗರಿಗೆ ಆದಂತಹ ಪ್ರತ್ಯೇಕವಾದಂಥ ಮೀಸಲಾತಿ ಬೇಕು ಯಾಕಂತ ಹೇಳಿದ್ರೆ ಅವ್ರು ಹೇಳಿದಾಗೆ ಈಗ ಇಲ್ಲಿ ST ಯಲ್ಲಿ ಮರಾಠಿ ನಾಯಕರು ಇದ್ದಾರೆ ಮಲೆಕುಡಿಯರು ಇದ್ದಾರೆ ಎಲ್ಲರೂ ನಮ್ಮ ತರ ಸ್ನೇಹಿತರೇ ಅವರೆಲ್ಲ ಅದೇನಿಲ್ಲ ಆದರೆ ಅವರು ಆರ್ಥಿಕವಾಗಿ ಬಲಾಢ್ಯರು ಶೈಕ್ಷಣಿಕವಾಗಿ ಬಲಾಢ್ಯರು ಅವರೊಂದಿಗೆ ನಾವು ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಒಂದು ಬಲಿಷ್ಠವಾದಂಥ ದನದೊಟ್ಟಿಗೆ ಅಥವಾ ಒಂದು ಎತ್ತಿನೊಟ್ಟಿಗೆ ಒಂದು ಹುಷಾರಿಲ್ಲದಂತಹ ಅಂತಹ ಒಂದು ಬಡಕಲಾದಂತಹ ದನವನ್ನು ಬಿಟ್ಟರೆ ಯಾವುದು ಜಾಸ್ತಿ ತಿನ್ಬೋದು ಪ್ರಾಯೋಗಿಕ ಅದು ಇದಲ್ಲ ಕಟ್ಟುಕತೆ ನಮ್ಗೆ ಕಾಣ್ತದೆ ಕಣ್ಣ ಮುಂದೆ ಕಾಣುವಂಥದ್ದು ಸೊ ಹಾಗಾಗಿ ಕೊರಗರಿಗೆ ಪ್ರತ್ಯೇಕವಾದಂತಹ ಮೀಸಲಾತಿಯನ್ನು ಮಾಡಬೇಕು ಒಳ ಮೀಸಲಾತಿಯೋ ಅದು ಏನೋ ಗೊತ್ತಿಲ್ಲ ಪ್ರತ್ಯೇಕವಾಗಿ ಈ ಬಗ್ಗೆ ಸರ್ಕಾರಕ್ಕೆ ಏನಾದರೂ ಆಗ್ರಹಿಸಿದ್ದೀರಾ ಸರ್ ಹೌದು ಹೌದು ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಸರ್ಕಾರಕ್ಕೆ ಈಗ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೂ ಕೂಡ ನಾವು ಈ ಬೇಡಿಕೆಯನ್ನು ಸಲ್ಲಿಸಿದ್ದೇವೆ ಅವರು ನಮ್ಮ ಜಿಲ್ಲೆಯವರೇ ಸಮಾಜ ಕಲ್ಯಾಣ ಸಚಿವರಾಗಿದ್ದರು ಆವಾಗ ಏನಾದರೂ ಮನವಿ ಸಲ್ಲಿಸಿದ್ರೆ ಇದರ ಬಗ್ಗೆ ಇಲ್ಲ ಕಳೆದ ಸರ್ಕಾರದಲ್ಲಿ ಅವರಿಗೆ ಭೂಮಿಯ ಬಗ್ಗೆ ವಿಶೇಷವಾದಂತಹ ಮನವಿಗಳನ್ನು ಸಂಘಟನೆಗಳು ಕೊಟ್ಟಿದೆ ಬಿಟ್ಟು ಈ ಸಾಮಾಜಿಕವಾದಂತಹ ಇದನ್ನೆಲ್ಲ ಅಷ್ಟೊಂದು
गंभीर ना मन सरकार इवन बेरे मंत्रालयवे स्थापित कोरगर श्रेय अभिवृद्धिया मंत्रालयवे मंत्रालय बेल अध्ययन पीठ अथवा निगम मंडली निगम निगम लंबाणी अभिवृद्धि लंबाणी ಲಂಬಾಣಿ ಅಭಿವೃದ್ಧಿ ಮಂಡಳಿಗಳು ಇದ್ದವೆ ಆ ರೀತಿ ಮಾಡಬಹುದು ಅದು ಇಷ್ಟವರೆಗೆ ಆಗಲಿಲ್ಲ ಹೌದು ಖಂಡಿತ ಈಗ ಭವಿಷ್ಯದ ಬಹುತೇಕವಾಗಿ ಹಿಂದೆಳೆದ ವರ್ಗದವರು ಎಲ್ಲರೂ ಕೂಡ ನಿಗಮ ಮಂಡಳಿಯನ್ನ ಕೇಳ್ತಾ ಇದ್ದಾರೆ ನಾವು ಕೇಳಲಿಲ್ವಾ ಕೇಳಿದ್ದೇವೆ ನಾವು ಕೇಳಿದ ಬಾಕಿ ಆಗುವುದಿಲ್ಲ ನಿಗಮ ಮಂಡಳಿ ಆಗಬೇಕಂತ ಕೇಳಿದ್ದೇವೆ ಅಥವಾ ನಿಮ್ಮ ಕೊರಗ ಅಭಿವೃದ್ಧಿ ನಿಗಮ ಅಂತ ಆಗಲೇಬೇಕಿತ್ತು ಅಕಾಡೆಮಿಗಳನ್ನಾದರೂ ಕೇಳಿದ್ದೇವೆ ಅದು ನಿಗಮಕ್ಕಿಂತ ಅದು ಸ್ವಲ್ಪ ಚರ್ಚೆ ಆಗಿದೆ ಮಾಧ್ಯಮದಲ್ಲಿ ನಿಗಮ ಆಗುವುದ ಇನ್ನೊಂದು ಯಾವುದು ಅಭಿವೃದ್ಧಿಗೆ ನಿಗಮವೇ ಒಳಿತು ಸರ್ ಆ ರೀತಿ ನಿಮ್ಮ ಸಂಸ್ಕೃತಿ ಶಿಕ್ಷಣಕ್ಕೆ ಅಕಾಡೆಮಿಗಳು ಖಂಡಿತ ನಾವು ಸರ್ಕಾರದ ಮುಂದೆ ಈ ಬೇಡಿಕೆಯನ್ನು ಕೂಡ ಇಟ್ಟಿದ್ದೇವೆ ಬಟ್ ಎಲ್ಲದು ಸರ್ಕಾರಕ್ಕೆ ನಮ್ಮ ವೋಟ್ ಇಲ್ಲ ನಮ್ಮ ಜನಸಂಖ್ಯೆ ಇಲ್ಲ ಅದರ ಆಧಾರದ ಮೇಲೆ ಸರ್ಕಾರ ನಿರ್ಧರಿಸುತ್ತದೆ ಮುಖಾಮುಖಿ ಕಾರ್ಯಕ್ರಮದಲ್ಲೊಂದು ವಿರಾಮ ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮ ಮುಂದುವರಿಯುತ್ತದೆ ವಿರಾಮದ ಬಳಿಕ ಮುಖಾಮುಖಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಜಲು ಪದ್ಧತಿಯ ನಿಷೇಧ ಇನ್ನೂ ಕೂಡ ಇಲ್ಲಿ ಇಂಪ್ಲಿಮೆಂಟೇಷನ್ ಆಗಿರುವುದು ಕೂಡ ಆಗದೇ ಇರುವುದು ಕೂಡ ಒಂದು ದುರಂತ ಇದಕ್ಕೆ ಯಾರು ಕಾರಣ ಸರ್ ವ್ಯವಸ್ಥೆ ಕಾರಣ ಅಥವಾ ಸ್ವತಃ ಕೊರಗರೇ ಕಾರಣವಾ ಯಾಕಂದ್ರೆ ಕೆಲವೊಂದು ಕೊರಗರು ಅದನ್ನು ಬಿಟ್ಟಿರಲಾರರು ಅನ್ನುವಂಥ ಭಾವನೆ ಕೂಡ ಇದೆ ಅಂದರೆ ಕೆಲವೊಂದು ಅಜಲು ಪದ್ಧತಿ ನಿರ್ಮೂಲನೆ ಆಗಿದೆ ಇಲ್ಲಿ ಬಟ್ ಕೆಲವು ಇನ್ನೂ ಕೂಡ ಕಂಬಳದಂಥ ಕಾರ್ಯಕ್ರಮಗಳಲ್ಲಿ ಕುದಿ ನಿಲ್ಲುವುದು ನೃತ್ಯ ಮಾಡುವುದು ಇನ್ನೂ ಕೂಡ ಇದೆ ಈ ಸಂದರ್ಭದಲ್ಲಿ ಇದಕ್ಕೆ ಯಾರನ್ನು ಕಾರಣ ಅಂತ ತಾವು ದೂಷಿಸಿದೆ ಸರ್ಕಾರ ಮಾಡಿದೆ ಕಾನೂನು ಮಾಡಿದೆ ಬಟ್ ಯಾರ ಮೇಲೆ ಆರೋಪ ಹೊರಿಸ್ತೀರಾ ಅಂತ ಅಜಲು ಪದ್ಧತಿ ಅನ್ನೋದು ಅದು ಕೊರಗರ ಸಮಸ್ಯೆ ಅಲ್ಲ ಕೊರಗರ ಕಾರಣಕ್ಕಾಗಿ ಮುಂದುವರಿದಿದೆ ಸಮಸ್ಯೆ ಅಲ್ಲ ಕೊರಗರನ್ನ ಈ ವ್ಯವಸ್ಥೆ ನಡೆಸಿಕೊಳ್ಳುವ ಬಿಟ್ಟಿ ಚಾಕರೆಗಳು ಅಥವಾ ಆಚರಣೆ ಪದ್ಧತಿಗಳು ಏನಿದೆ ಅದ ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಈ ಸಮಾಜದ ಬೇರೆ ಬೇರೆ ಪ್ರಬಲರು ಬಲಾಢ್ಯರು ಏನು ಜನಾಂಗದವರು ಇದ್ದಾರೆ ಅವರು ಕೊರಗರನ್ನು ಇಟ್ಕೊಂಡು ಆ ಚಾಕರಿಗಳನ್ನು ಮಾಡೋದಿರ್ಬೋದು ಅಥವಾ ಅವ್ರನ್ನ ದುಡಿಸುವ ಬಿಟ್ಟಿ ಚಾಕರಿಗಳನ್ನು ಮಾಡಿಸೋದು ಅಥವಾ ಅವ್ರನ್ನ ದೌರ್ಜನ್ಯಗಳನ್ನು ಎಸಗುವುದು ಬಟ್ ಆವಾಗ ದೂರು ಕೊಡಬಹುದಲ್ಲ ಸರ್ ಈ ಕಾನೂನಿನ ಅನ್ವಯ ಮತ್ತೆ ಅದು ಈ ಕೊರಗ ಸಮುದಾಯದವರಿಗೆ ಇವತ್ತು ನಿನ್ನೆ ಬಂದಲ್ಲ ಇದು ಪಾರಂಪರಿಕವಾಗಿ ಬಂದದ್ದು ಬಾಬು ಪಂಗಳವರು ಅಧ್ಯಯನ ಮಾಡಿ ಪುಸ್ತಕವನ್ನು ಕೂಡ ಬರೆದಿದ್ದು ನಮಗೆ ಗೊತ್ತಿದೆ ಅವರು ನನಗಿಂತ ಜಾಸ್ತಿ ಅವರು ಹೇಳ್ಬೋದು ಆದರೆ ಇದು ಸಮುದಾಯದಲ್ಲಿ ಇವತ್ತೇ ನಿನ್ನೆದಲ್ಲ ವಿಷಯ ಈ ಜನರ ನಮ್ಮ ಕೊರಗ ಸಮುದಾಯಕ್ಕೆ ಈ ಒಂದು ಆಚರಣೆ ಅದು ಉಗುರು ಹಾಕಿ ಕೊಡುವುದೇನಿದೆಯಲ್ಲ ಅನ್ನಕ್ಕೆ ಅಥವಾ ಕಂಬಳದಲ್ಲಿ ಡೋಲು ಹೊಡೆಯೋದು ಅಥವಾ ಹನಿ ಕಾಯೋದಿರ್ಬೋದು ಮಾರಿ ಓಡಿಸುವಾಗ ಕೊರಗರು ಡೋಲು ಬಾರಿಸಿ ಮುಂದೆ ಹೋಗೋದಿರ್ಬೋದು ಬೇರೆ ಬೇರೆ ಪದ್ಧತಿ ಆಚರಣೆಗಳಲ್ಲ ಅವೆಲ್ಲರೂ ಮೇಲ್ವರ್ಗದವರು ತಮ್ಮ ಸ್ವಂತ ಹಿತಾಸಕ್ತಿಗಾಗಿ ಅವರ ಹಿತಾಸಕ್ತಿಗಾಗಿ ಕೊರಗರನ್ನ ಬಳಸಿದಂಥದ್ದು ಮತ್ತೆ ಈ ಕೊರಗರಿಗೆ ನೀವು ಇದು ಮಾಡಬೇಕು ಮಾಡದೇ ಇದ್ರೆ ಈ ದೇವರುಗಳು ನಿಮ್ಗೆ ಕ್ಷಮಿಸಲ್ಲ ನಿಮ್ಗೆ ಯಾವ ರೀತಿ ಆಗ್ತದೆ ಅನ್ನೋದನ್ನ ನಂಬಿಸಿದ್ದಾರೆ ಆ ನಂಬಿಕೆ ಕಾರಣಕ್ಕಾಗಿ ಅವ್ರು ಹೇಳುದು ಬೇಡ ಇವತ್ತು ಕಂಬಳ ಇದೆ ಅಂದ್ರೆ ಅವ್ರು ರೆಡಿ ಇರ್ತಾರೆ ಅವ್ರು ಹೋಗ್ತಾರೆ ಮುಂದಾಗಿ ಹೋಗ್ತಾರೆ ಹೋಗದೇ ಇದ್ರೆ ನಮ್ಗೆ ಮುಂದೆ ತೊಂದರೆ ಆಗ್ತದೆ ಅನ್ನುವ ನಂಬಿಕೆ ಈ ಜನರಲ್ಲಿ ಹುಟ್ಟಿಸಿದ್ದಾರೆ ಮತ್ತೆ ಅದು ನಿಧಾನಗತಿಯಲ್ಲಿ ನಮ್ಮ ಸಮುದಾಯ ಅದರಿಂದ ಹೊರಗೆ ಬರಬೇಕಾಗಿದೆ ಮತ್ತೆ ಹೊರಗಿನ ಸಮಾಜದವರು ಕೂಡ ಬಳಸ್ಕೊಳ್ಬಾರ್ದು ಅವರಲ್ಲೂ ಕೂಡ ಈ ಅಮಾನವೀಯ ಆಚರಣೆಗಳನ್ನ ಕೈ ಬಿಡಬೇಕು ಹೌದು ಜಾಗೃತಿಗಳು ಅವರಲ್ಲೂ ಕೂಡ ಬೆಳಿಬೇಕಾದಂತದ್ದು ಇದೆ ಬಟ್ ಅಲ್ಲಿ ಹೇಳುವಾಗ ಧಾರ್ಮಿಕ ತಳಹದಿಯನ್ನ ಅವರ ತಳುಕು ಹಾಕ್ತಾರೆ ಸರ್ ಯಾಕಂದ್ರೆ ಧಾರ್ಮಿಕವಾಗಿ ಕೊರಗರು ಬಹುತೇಕವಾಗಿ ಬೇಗ ಬಲಿಯಾಗ್ತಾರೆ ಅಲ್ಲಿ ಯಾವುದೇ ಅಜಲು ಪದ್ಧತಿಗಳನ್ನು ಹೇಳುವಾಗ ಧಾರ್ಮಿಕ ತಳಹದಿಯ ನೆಲೆಗಟ್ಟಿನಲ್ಲಿ ನಿಂತಿದೆ ಅನ್ನುವಂತಹ ವಿಷಯವನ್ನು ಪ್ರಸ್ತಾಪಿಸಿದಾಗ ಕೊರಗರು ನಿರಾಕರಿಸೋದಿಲ್ವಲ್ಲ ಅದೇ ಅದೇ ಇರುವಂತ ಸಮಸ್ಯೆನೇ ಹಾಗೆ ಆದ್ರೆ ಇವತ್ತು ಅತಿ ನಂಬಿಕೆಗಳು ತಮಗೆ ಮುಳುವಾಯ್ತಾ ಅಂತ ಇವತ್ತು ಸಂಘಟನೆ ವ್ಯಾಪ್ತಿಯಲ್ಲಿ ಬಂದವರು ಯಾರಿದ್ದಾರೆ ಆ ವ್ಯಾಪ್ತಿಗೆ ಬಂದವರು ಸ್ವಲ್ಪ ಚರ್ಚೆಯಲ್ಲಿ ಭಾಗವಹಿಸುವವರು ಸ್ವಲ್ಪ ವಿದ್ಯೆಯನ್ನು ಪಡೆದವರು ಮತ್ತೆ ಅಜಲ ಪದ್ಧತಿಯಿಂದ ಹೊರಗೆ ಬಂದಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲಲ್ಲಿ ಇವತ್ತು ಇದೆ ಇವತ್ತು ಬಾಬು ಪಂಗಳರು ನಾ ಪುನಃ ಹೇಳ್ತಾ ಇದ್ದಾರೆ ಅವರೊಂದು ಹೊಸ ಪುಸ್ತಕವನ್ನು ಕೂಡ ಆ ವಿಷಯದಲ್ಲಿ ಬರಿತಾ ಇದ್ದಾರೆ ಇವತ್ತಿನ ಸ್ಥಿತಿಗತಿಗಳು ಹೇಗಿದೆ ಅಜಲು ಪದ್ಧತಿಗಳು ಈ ಕಾಲದಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳಾಗಿದೆ ಅಜಲು ಪದ್ಧತಿಗಳು ಅನ್ನೋದನ್ನು ಆ ಪುಸ್ತಕಗಳು ಬಂದಾಗ ನಾವು ಇನ್ನೊಂದು ದಿವಸ ಆ ವಿಷಯದಲ್ಲಿ ನಾವು ಬಟ್ ಅಜಲು ಪದ್ಧತಿ ಸಂಪೂರ್ಣ ನಿರ್ಮೂಲನೆ ಆಗಲೇಬೇಕು ಯಾಕಂದ್ರೆ ಅಮಾನವೀಯ ಪದ್ಧತಿಗಳು ಈ ನಿಟ್ಟಿನಲ್ಲಿ ಕೂಡ ಹೋರಾಟ ಮಾಡಲೇಬೇಕು ಅನಿವಾರ್ಯತೆ ಇದೆ ಹೌದು
ಓಕೆ ಅದಕ್ಕೆ ಒಂದು ಮುಖ್ಯವಾಗಿ ನಾವು ಭೂಮಿ ಪಡೆದು ಆ ಮೂಲಕ ಒಂದು ಸ್ವಾವಲಂಬನೆಯ ಜೀವನ ಪಡೆಯುವುದಿದೆಯಲ್ಲ ಅದರಿಂದ ನಾವು ಕೊರಗರು ಹೊರಬರಲಿಕ್ಕೆ ಸಾಧ್ಯ ಇದೆ ಸಾಧ್ಯತೆ ಇದೆ ಅನ್ನೋದು ನಮ್ಮ ಕಂಡುಕೊಂಡಂತದ್ದು ನಾವು ಬಟ್ ಸರ್ಕಾರದ ಯೋಜನೆಗಳನ್ನು ಸರ್ಕಾರದ ಸವಲತ್ತುಗಳನ್ನು ಕೂಡ ಬಳಸಿಕೊಳ್ಳುವಲ್ಲಿ ಕೊರಗರು ಹಿಂದೇಟು ಇದ್ದಾರೆ ತಾವು ಕೆಲವರು ಪಡೆದುಕೊಳ್ಳಬಹುದು ಕೆಲವರು ಅದರ ಗೋಜಿಗೆ ಹೋಗೋದಿಲ್ಲ ಮತ್ತೊಂದು ಭೂಮಿ ಇವತ್ತು ಸರ್ಕಾರಿ ಯೋಜನೆಗಳೆಲ್ಲ ಭೂಮಿ ಕೇಂದ್ರಿತವಾಗಿಯೇ ಇರುವುದರಿಂದ ಭೂಮಿ ಪಡೆದ್ರೇನೆ ಸೌಲಭ್ಯಗಳು ಕೃಷಿ ಇರಬಹುದು ಉಪಕರಣಗಳು ಇರಬಹುದು ಪ್ರತಿಯೊಂದು ಕೂಡ ಮನೆ ಕಟ್ಟಲಿಕ್ಕೆ ಇರಬಹುದು ಪ್ರತಿಯೊಂದು ಎಲ್ಲವೂ ಕೂಡ ಭೂಮಿಯ ಕೇಂದ್ರಿತವಾಗಿ ಇವತ್ತು ಇದೆ ಇವತ್ತು ನಾವು ಮಹಮ್ಮದ್ ಪೀರ್ ವರದಿ ಪ್ರಕಾರ ಭೂಮಿ ಕೊಡಬೇಕು ಅಂತ ತಾಲೂಕು ಕಚೇರಿಗಳಿಗೆ ಹೋದ್ರೆ ಇವತ್ತು ಅರ್ಜಿ ಹಾಕಿದ್ರೆ ಆ ಅರ್ಜಿಗಳನ್ನು ಇವತ್ತು ವಿಲೇವರಿ ಮಾಡೋದಿಲ್ಲ ಇವತ್ತು ಆ ಗ್ರಾಮಗಳಿಗೆ ಹೋಗ್ತದೆ ಆ ಅರ್ಜಿಗಳು ದರ್ಖಾಸ್ತಿನಲ್ಲಿ ಅರ್ಜಿ ಕೊಡಲಿಕ್ಕೆ ಅವಕಾಶ ಇದೆ ಕೊರಗರಿಗೆ ಇವತ್ತು ಬೇರೆಯವರಾದರೆ ಅವರು ಕೃಷಿ ಮಾಡಬೇಕು ಆ ಕೃಷಿಯನ್ನು ತೋರಿಸಬೇಕು ಅಕ್ರಮ ಸಕ್ರಮದಲ್ಲಿ ಅರ್ಜಿ ಕೊಟ್ಟು ಅದು ಮಂಜೂರು ಮಾಡ್ಕೊಳ್ಬೇಕು ಆದರೆ ಕೊರಗರಿಗೆ ಸರ್ಕಾರಿ ಭೂಮಿ ಖಾಲಿ ಇದ್ದರೆ ಕೃಷಿ ಮಾಡಬೇಕೇನಿಲ್ಲ ಆ ಖಾಲಿ ಇದ್ದ ಭೂಮಿಗೆ ಇವರು ದರ್ಖಾಸ್ತಿನಲ್ಲಿ ಅರ್ಜಿ ಕೊಟ್ಟರೆ ಗ್ರಾಮಕ್ಕೆ ಹೋಗಿ ಆ ಭೂಮಿಯನ್ನು ಗುರುತಿಸಿ ಅವರು ಸರ್ವೆ ಮಾಡಿ ನೇರವಾಗಿ ಹಕ್ಕುಪತ್ರ ಕೊಡುವಂಥದ್ದು ತಹಶೀಲ್ದಾರು ಎ ಸಿ ಮೂಲಕ ಕೊಡಲಿಕ್ಕೆ ಅವಕಾಶ ಇದೆ ಆದರೆ ಇವತ್ತು ಅರ್ಜಿ ಕೊಟ್ಟಂಥ ಅರ್ಜಿಗಳು ಏನಾಗ್ತದೆ ಇಡೀ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಅರ್ಜಿಗಳು ಗ್ರಾಮಕ್ಕೆ ಹೋದ್ದು ಆ ಎಲ್ಲರೂ ಕೂಡ ಬರೆಯೋದು ಈ ಗ್ರಾಮದಲ್ಲಿ ಭೂಮಿ ಲಭ್ಯ ಇಲ್ಲ ಭೂಮಿ ಲಭ್ಯ ಇಲ್ಲ ಅನ್ನುವ ವರದಿಯನ್ನು ಪ್ರತಿ ಗ್ರಾಮದಲ್ಲೂ ಕೂಡ ಆಡಳಿತ ಅಧಿಕಾರಿಗಳು ಇವತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ ಅಲ್ಲಿಗೆ ಅರ್ಜಿದಾರರಿಗೆ ಒಂದು ಹೇಳ್ತಾರೆ ಇಲ್ಲಿ ಯಾವುದೇ ರೀತಿಯ ಭೂಮಿ ಲಭ್ಯತೆ ಇಲ್ಲ ಅನ್ನುವಂಥದ್ದು ನಾವು ಇವತ್ತು ಆಡಳಿತವೇ ಮುತ್ತರ್ಜಿ ವಹಿಸಿ ಜನರ ನಡುವೆ ಹೋಗಿ ಭೂಮಿ ಗುರುತಿಸಿ ಭೂಮಿಯನ್ನು ಕೊಡಬೇಕಾದಂಥದ್ದು ನಾವು ಇವತ್ತು ಜನರನ್ನು ಸಂಘಟಿಸಿ ಅವ್ರಿಗೆ ಜಾಗೃತಿ ವಹಿಸಿ ಅವ್ರ ಮೂಲಕ ಇವತ್ತು ಅರ್ಜಿ ಹಾಕಿಸಿದ್ರು ಕೂಡ ಈ ಆಡಳಿತ ವ್ಯವಸ್ಥೆ ಅದನ್ನು ಅರ್ಥ ಮಾಡಿಕೊಳ್ಳದೆ ಇವತ್ತು ಭೂಮಿ ಲಭ್ಯ ಇಲ್ಲ ಎನ್ನುವ ಒಂದು ಕಾರಣ ಕೊಟ್ಟು ಇವತ್ತು ಕೈ ತಳುಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದೇ ಸ್ಥಿತಿ ಮುಂದುವರೆದರೆ ಕಷ್ಟ ಕಷ್ಟ ಇದೆ ಉದಾಹರಣೆ ಇವತ್ತು ನಾವು ಆಲೂರಲ್ಲಿ 2016 ಭೂಮಿ ಕೊಡಿ ಅಂತ ಅರ್ಜಿ ಕೊಟ್ಟು ಭೂಮಿ ಇಲ್ಲ ಅಂತ ಮುಂದೂಡ್ತಾ ಬಂದರು 2022 ನಾವು ಮತ್ತೆ 21-22 ನಾವು ಹೋರಾಟವನ್ನೇ ಮಾಡಿದೆವು ಆಲೂರಲ್ಲಿ ಕೂತ್ಕೊಂಡು ಧರಣಿ ಮಾಡಿದೆವು ಅಧಿಕಾರಿಗಳನ್ನ ಆಲೂರಿಯ ಕುಂದಾಪುರ ತಾಲೂಕು ಆಲೂರಲ್ಲಿ ಕೂರಿಸಿಕೊಂಡು ಅಧಿಕಾರಿಗಳನ್ನ ನಾವು ತೋರಿಸಿದೆವು 20 ಎಕರೆ ಭೂಮಿ ಆಲೂರು ಗ್ರಾಮದಲ್ಲಿ ಲಭ್ಯ ಇದೆ ತೋರಿಸಿದ್ದೇವೆ ಡಿ ಸಿ ಮನ್ನಾ ಭೂಮಿ 10 ಎಕರೆ ಇದೆ ಮತ್ತೆ ಸರ್ಕಾರಿ ಭೂಮಿ 10 ಎಕರೆ ಇದೆ 20 ಎಕರೆ ಭೂಮಿಯನ್ನು ನಾವೇ ಗುರುತಿಸಿ ಕೊಟ್ಟಿದ್ದೇವೆ ಆದರೆ ಇವತ್ತು ಸರ್ವೆ ಆಗಿದೆ 10 ಎಕರೆ ಇನ್ನೊಂದು 10 ಎಕರೆ ಆಗ್ಲಿಕ್ಕಿದೆ ಆ ಪ್ರಕ್ರಿಯೆ ಇನ್ನು 1 ವರ್ಷ ಆದರೂ ಆ ಪ್ರಕ್ರಿಯೆಯನ್ನು ಹಾಗೆ ನಡೀತಾನೆ ಇದೆ ಮಂಜೂರಾತಿ ಇದು ಅಂದರೆ ಇವತ್ತು ನಾವು ಸಂಘಟನೆಯಲ್ಲಿರುವವರೆಲ್ಲ ಭೂಮಿ ಗುರುತಿಸಿ ತೋರಿಸ್ತೇವೆ ಸಾಮಾನ್ಯ ಜನರು ನಾವು ತಲುಪಲಾಗದ ಒಂದು ಪ್ರದೇಶದಲ್ಲಿ ಯಾರು ಅವ್ರನ್ನ ಕೇಳುವರು ಯಾರು ಅವ್ರಿಗೆ ಭೂಮಿ ಗುರುತಿಸಿಕೊಡುವರು ಯಾರು ಭೂಮಿ ಕೊಡುವರು ಯಾರು ಅಲ್ವಾ ತಮ್ಮ ಸರ್ವೆ ಪ್ರಕಾರ ಇಲ್ಲಿ ಕೊರಗ ಜನಾಂಗದಲ್ಲಿ ಎಷ್ಟು ಭೂರಹಿತರಿದ್ದಾರೆ ಭೂರಹಿತರು ಅನ್ನೋದಕ್ಕಿಂತ ನನಗೆ ಇವತ್ತು ನಾನು ಮಾಹಿತಿ ನೋಡೋದಾದ್ರೆ 2011 ಜನಗಣತಿ ಪ್ರಕಾರ ಇವತ್ತು 11,133 ಜನ ಕೊರಗರು ಇದ್ರೆ ಕೊರಗರ ಸಂಖ್ಯೆ ಇದೆ ಜನಸಂಖ್ಯೆ ಅದರಲ್ಲಿ ಇವತ್ತು 2,653 ಕುಟುಂಬ 2,653 ಕುಟುಂಬ ಮಾತ್ರ ಇವತ್ತು ಇಡೀ ಉಡುಪಿ ಜಿಲ್ಲೆಯಲ್ಲಿ ಇರುವಂಥದ್ದು ಅದರ ಸಂಖ್ಯೆ ಇವತ್ತು ಕಡಿಮೆ ಆಗಿರ್ಬೋದು ಅಥವಾ ಒಂದೆರಡು ಹೆಚ್ಚು ಆಗಿರ್ಬೋದು ಜನ 2011 ಪ್ರಕಾರ ಅದರಲ್ಲಿ ನಾವು ಇವತ್ತು ಬುಟ್ಟಿ ಮಾಡುವವರು ನಮಗೆ ನೋಡ್ತಾ ಹೋದರೆ 647 ಜನ ಬುಟ್ಟಿ ಮಾಡ್ತಾರೆ ಹಾಗೆಯೇ ಕೂಲಿ ಕೆಲಸ ಮಾಡೋರು 2,657 ಜನ ಇದ್ದಾರೆ ಹಾಗೆ ಪೌರ ಕಾರ್ಮಿಕರಾಗಿ ಕೆಲಸ ಮಾಡುವವರು 1,338 ಜನ ಇದ್ದಾರೆ ಸರ್ಕಾರಿ ಕೆಲಸದಲ್ಲಿ ಇರುವವರು 140 ಜನ ಇದ್ದಾರೆ ಕೃಷಿ ಭೂಮಿ ಹೊಂದಿ ಕೃಷಿ ಮಾಡುವವರು ಇಡೀ ಜಿಲ್ಲೆಯಲ್ಲಿ 32 ಜನ ಇದ್ದಾರೆ ಅಂತ ಈ ಐ ಟಿ ಡಿ ಪಿ ಇಲಾಖೆ ಸರ್ಕಾರದ ಒಂದು ಇಲಾಖೆ 2007 ಮಾಡುವಂಥ ಸರ್ವೆ ಪ್ರಕಾರ ಇವತ್ತು ಹೇಳ್ತದೆ ಇವ ಕೃಷಿ ಭೂಮಿ ಹೊಂದಿ ಭೂಮಿಯಲ್ಲಿ ಕೃಷಿ ಮಾಡಿದವರು 32 ಇವತ್ತೊಂದು 50 ಜನ ಹತ್ತಿರ ಅಥವಾ 100 ಒಳಗೆ ದಾಟ್ಲಿಕ್ಕಿಲ್ಲ ಸಾಧ್ಯ ಇಲ್ಲ ಅಂಥದ್ದು ಅನ್ನುವಂಥದ್ದು ನಮಗೆ ಇವತ್ತು ಮಾಹಿತಿ ಇದೆ ಹಾಗಾಗಿ ಇವತ್ತು ಭೂಮಿ ಸಿಕ್ಕಿದ್ರೂ ಕೂಡ 600-700 ಎಕರೆ ಅವು ಕೃಷಿ ಯೋಗ್ಯವಾದ ಭೂಮಿ ಅಲ್ಲದೆ ಆ ಕೃಷಿಗೆ ಉಪಯೋಗಿಸ್ಲಿಕ್ಕೆ ಆಗದೆ ಮತ್ತು ಮಹಮ್ಮದ್ ಪೀರ್ ವರದಿಯನ್ನು ಸಂಪೂರ್ಣವಾಗಿ ಅನುಷ್ಠಾನ ಮಾಡದೆ ಅಂದರೆ ಅವರಿಗೆ ಕೃಷಿ ತರಬೇತಿಗಳನ್ನು ಕೊಡದೆ ಆ ಕೃಷಿಗೆ ಬೇಕಾದ ಉಪಕರಣಗಳು ನೀರಾವರಿ ಸೌಲಭ್ಯಗಳನ್ನು ಮಾಡದೆ ಆ ಭೂಮಿಯನ್ನು ಸಮತಟ್ಟು ಮಾಡದೆ ಆ ಸದುಪಯೋಗ ಆಗದೆ ಇರಲಿಕ್ಕೆ ಸರ್ಕಾರವೇ ನೇರ ಹೊಣೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ ಕೇವಲ ಇಡೀ ಕೊರಗ ಸಮುದಾಯ ಕೃಷಿ ಪ್ರಧಾನವಾದ ಕೊರಗ ಸಮುದಾಯ ಇಡೀ ಉಡುಪಿ ಜಿಲ್ಲೆಯಲ್ಲಿ
ಇವತ್ತು 32 50 100 ರೊಳಗೆ ಸಂಖ್ಯೆಯ ಕೃಷಿಕರು ಇದ್ದಾರೆ ಅಂದ್ರೆ ನಾವು ಅಂದಾಜು ಮಾಡಲಿಕ್ಕೆ ಅಥವಾ ಇದು ನಮಗೆ ಒಂದರ ನಾಚಿಕೆಗೇಡು ಸಂಗತಿ ಅನ್ನೋದು ನಾವು ಅಂದುಕೊಳ್ಳುತ್ತೇವೆ ಇವತ್ತು ಭೂಮಿ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿ ಸಂಬಂಧಪಟ್ಟ ಹಾಗೆ ಕೊರಗ ಸಮುದಾಯ ಇವತ್ತು ನಾವು ತುಳಿತಕ್ಕೊಳಗಾದವರು ದೌರ್ಜನ್ಯಕ್ಕೊಳಗಾದವರು ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿ ಹಿಂದುಳಿದವರು ಒಂದು ಆ ಒಳ್ಳೆಯ ಆರೋಗ್ಯ ಆ ಶಿಕ್ಷಣ ಪಡೆಯಲಿಕ್ಕೆ ಸಾಧ್ಯ ಆಗದಿದ್ದವರು ಇವತ್ತು ನಾವು ಮುಖ್ಯವಾಗಿ ಬುಟ್ಟಿಗೆ ಕುಲಕಸುವು ಮಾಡ್ತೇವೆ ನಮ್ಮ ಸಮುದಾಯದವರು ಆ ಬುಟ್ಟಿಗೆ ಇವತ್ತು ಬೆಲೆ ಇಲ್ಲ ಏನು ಇವತ್ತು ಹಿಂದೆ ಕೃಷಿ ಕೂಲಿ ಕೆಲಸ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ ಜನರಿಗೆ ಕೃಷಿ ಕೂಲಿ ಕೆಲಸ ಮಾಡಲಿಕ್ಕೆ ಹೊರಗಿನವರು ಕರೆದರೂ ಕೂಡ ಇವರು ಹೋದರೆ ಆ ಬುಟ್ಟಿ ಅವು ಏನು ಕೆಲಸ ಮಾಡ್ಕೊಂಡಿದ್ರಲ್ಲ ಆ ಕೃಷಿಯ ಕೌಶಲ್ಯಗಳು ಇವತ್ತು ಅವರಿಂದ ಮರೆಯಾಗಿದೆ ಮತ್ತು ಆರೋಗ್ಯದ ಸಮಸ್ಯೆಗಳು ದೈಹಿಕವಾದ ಸಾಮರ್ಥ್ಯಗಳಿದೆಯಲ್ಲ ಈ ಆರೋಗ್ಯದ ಸಮಸ್ಯೆ ಕೊರಗರಲ್ಲಿ ಹೆಚ್ಚಾಗಲಿಕ್ಕೆ ಕಾರಣ ಏನು ಸರ್ ಒಂದು ಒಳ್ಳೆಯ ಆಹಾರಗಳನ್ನ ಇವರು ತಿನ್ಲಿಕ್ಕೆ ಸಾಧ್ಯ ಆಗಿದೆ ಪೌಷ್ಟಿಕಾಂಶದ ಕೊರತೆ ಇವತ್ತು ಏನು ಅದಿವತ್ತು ಈಗ ಆ ಪರಿಸ್ಥಿತಿ ಇಲ್ಲ ಅಂತ ಕಾಣುತ್ತೆ ಇಲ್ಲ ಸರ್ ಇದೆ ಖಂಡಿತವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹಳ್ಳಿಯಲ್ಲಿ ಬಂದ್ರೆ ಇವತ್ತು ಕೃಷಿ ಅಥವಾ ಕಾರ್ಮಿಕರಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗದಂಥ ಅಸಹಾಯಕ ಸ್ಥಿತಿ ಅವರ ದೈಹಿಕವಾಗಿಯೂ ಸಾಮರ್ಥ್ಯ ಇಲ್ಲದವರು ಕೂಡ ಇವತ್ತು ಇದ್ದಾರೆ ಇವತ್ತು ಕೆಲಸ ಒಂದು ಕೆಲಸ ಮಾಡಿದರೆ ಅವರು ಒಂದು ವಾರದ ಮಲಗುವ ಪರಿಸ್ಥಿತಿ ಕೂಡ ಇರುವಂಥದ್ದು ನಾವು ಇವತ್ತು ನೋಡ್ತಾ ಇದ್ದೀವಿ ಹಾಗಾಗಿ ಮಹಮ್ಮದ್ ಪೀರ್ ವರದಿ ಪ್ರಕಾರ ಪ್ರತಿ ಕುಟುಂಬಕ್ಕೆ 1 ಎಕರೆ ಭೂಮಿ ಕೊಡಬೇಕು ಇವತ್ತು ಹಿಂದೆ ಆದರೆ 2.5 ಎಕರೆ ಭೂಮಿ ಕೊಡಬೇಕು ಅಂತ ನಾವು ಹೇಳ್ತಿದ್ದೀವಿ ಇವತ್ತು ಮಲೆನಾಡು ಕೃಷಿ ಈ ಉಡುಪಿ ಈ ಪ್ರದೇಶ ಏನಿದೆ ಕರಾವಳಿ ಪ್ರದೇಶದಲ್ಲಿ ಕನಿಷ್ಠ 1 ಎಕರೆ ಭೂಮಿ ಇದ್ದರೆ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಬಹುದು ಅನ್ನುವ ಒಂದು ತಿದ್ದುಪಡಿಗಳು ಆಗಿರುವುದರಿಂದ ಇವತ್ತು ನಾವು ಆ ರೀತಿಯಾಗಿ ಬದಲಾವಣೆಯನ್ನು ಮಾಡ್ಕೊಳ್ಳಿಕ್ಕೆ ಭೂಮಿ ಪಡ್ಕೊಳ್ಳಿ ಸಾಧ್ಯ ಇದೆ ಇವತ್ತು 2653 ಕೊರಗ ಕುಟುಂಬಗಳು ಏನು ಉಡುಪಿ ಜಿಲ್ಲೆಯಲ್ಲಿದ್ದಾರೆ ಅವರಿಗೆ ಎಲ್ಲರಿಗೂ ಕೂಡ ಒಂದು ಪ್ರತಿ ಕುಟುಂಬಗಳಿಗೂ ಭೂಮಿ ಕೃಷಿ ಯೋಗ್ಯ ಭೂಮಿ ನೀಡಿದ್ದೇವೆ ಅನ್ನೋದನ್ನು ಸರ್ಕಾರ ಇವತ್ತು ಖಾತ್ರಿ ಮಾಡ್ಕೊಳ್ಬೇಕು ಸಂಬಂಧಪಟ್ಟ ಇಲಾಖೆಯವರು ಅದಕ್ಕೆ ಕೆಲಸ ಮಾಡಬೇಕು ಇವತ್ತೊಂದು ಕನಿಷ್ಠ ಒಂದು ಪ್ರತಿ ತಾಲೂಕಿನಲ್ಲಿ ಒಂದು 400 ಎಕರೆ ಒಂದು ಕೃಷಿ ಯೋಗ್ಯ ಭೂಮಿಯನ್ನು ಇವತ್ತು ಸರ್ಕಾರ ಗುರುತಿಸಬೇಕು ಭೂಮಿ ಲಭ್ಯ ಇಲ್ಲ ಅಲ್ಲ ಲಭ್ಯ ಇದೆ ಡಿ ಸಿ ಮನ್ನಾ ಭೂಮಿಗಳನ್ನು ಗುರುತಿಸಬೇಕು ಸರ್ಕಾರಿ ಭೂಮಿಗಳನ್ನು ಗುರುತಿಸಬೇಕು ಅರಣ್ಯ ಇಲಾಖೆಯವರು ವಶಪಡಿಸಿಕೊಂಡ ಸರ್ಕಾರಿ ಭೂಮಿಗಳನ್ನು ಗುರುತಿಸಿ ಸರ್ಕಾರ ಕೊಡಬೇಕು ಅದು ಸಾಧ್ಯ ಇಲ್ಲದೇ ಇದ್ರೆ ಇವತ್ತು ಭೂ ಒಡೆತನ ಯೋಜನೆ ಇದೆ ಭೂ ಒಡೆತನ ಯೋಜನೆಯ ಸಾಧನೆ ಪಟ್ಟಿಯನ್ನು ಇವತ್ತು ಜಿಲ್ಲೆಯಲ್ಲಿ ತೆಗೆದು ನೋಡಿ ಪ್ರತಿ ವರ್ಷದೂ ಕೂಡ ಸೊನ್ನೆ ಶೂನ್ಯ ಸಾಧನೆ ಇವತ್ತು ಯಾರಿಗೂ ಕೂಡ ಭೂ ಒಡೆತನ ಯೋಜನೆಯ ಅನುದಾನಗಳನ್ನು ಬಿಡುಗಡೆ ಮಾಡಿಲ್ಲ ಭೂಮಿಯನ್ನು ಭೂ ಒಡೆತನ ಯೋಜನೆ ಅಂದರೆ ಒಂದು 20 ಲಕ್ಷ ರೂಪಾಯಿವರೆಗೆ ಭೂಮಿಯನ್ನು ಸರ್ಕಾರವೇ ಖರೀದಿಸಿ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಕೊಡುವಂಥ ಯೋಜನೆ ಇದನ್ನು ಯಾವ ಪ್ರಗತಿ ಇಲ್ಲ ಇದರಲ್ಲಿ ಪ್ರಗತಿ ಇಲ್ಲ ನಮಗೆ ನಮ್ಮ ಕಣ್ಣ ಮುಂದೆ ಇರುವಂಥದ್ದು ಹಿಂದೆ ಮುದೂರು ಬೈಂದೂರು ತಾಲೂಕು ಮುದೂರಿನಲ್ಲಿ 60 ಎಕರೆ ಭೂಮಿಯನ್ನು ಖಾಸಗಿಯವರಿಂದ ಖರೀದಿ ಮಾಡಿ ಪ್ರತಿ 60 ಕುಟುಂಬಗಳಿಗೆ 1 ಎಕರೆ ಭೂಮಿಯನ್ನು ನಾವು ಸರ್ಕಾರವೇ ನೀಡಿದೆ ಅದರ ಇವತ್ತು ಸ್ವಲ್ಪ ಜನ ಸದುಪಯೋಗ ಮಾಡಿಕೊಂಡಿದ್ದಾರೆ ಹಾಗೆಯೇ ಅದೇ ರೀತಿ ಕೃಷಿ ಭೂಮಿಗಳನ್ನು ಈಗ ತೋಟ ಗದ್ದೆ ಇರುವಂಥ ಭೂಮಿಗಳನ್ನೇ ಸರ್ಕಾರವೇ ಮುತುವರ್ಜಿ ವಹಿಸಿ ಆ ಭೂಮಿಗಳನ್ನು ಖರೀದಿಸಿ ಭೂ ಒಡೆತನ ಯೋಜನೆ ಮೂಲಕ ಕೊರಗರಿಗೆ ಭೂಮಿ ಕೊಡಲಿಕ್ಕೆ ಸಾಧ್ಯ ಇಲ್ಲಿ ಕೂಡ ಆದ್ಯತೆಯನ್ನು ಕೊರಗರಿಗೆ ಕೊಡಬೇಕು ಮತ್ತೆ ಇವತ್ತು 20 ಲಕ್ಷ ಏನು ಒಂದು ಫಲಾನುಭವಿ ಕೊಡಬೇಕು ಅಂತ ಏನಿದೆ ಅದನ್ನು ಇವತ್ತು ಕೊರಗ ಸಮುದಾಯದ ನಿಟ್ಟಿನಲ್ಲಿ ಅದರ ಅನುದಾನವನ್ನು ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಇದೆ ಇವತ್ತು 30,000 ಕೋಟಿ ರೂಪಾಯಿ ಟಿ ಎಸ್ ಪಿ ಎಸ್ ಪಿ ಹಣವನ್ನು ಖರ್ಚು ಮಾಡದೆ ವರ್ಷ ಅದೇ ಹಣವನ್ನು ಮುಂದುವರಿಸ್ತಾ ಇರುವಂಥದ್ದು ನಾವು ಕಣ್ಣು ಮುಂದೆ ಇದ್ದೇವೆ ಅಂಥ ಹಣಗಳನ್ನು ಇಂಥ ಸಮುದಾಯಗಳಿಗೆ ಬಳಸಲಿಕ್ಕೆ ಸರ್ಕಾರ ಮುಂದಾಗಬೇಕು ಅನ್ನೋದು ನಮ್ಮ ಮುಖ್ಯ ಬೇಡಿಕೆ ಪ್ರತಿ ಕೊರಗ ಕುಟುಂಬ ಈ ಜಿಲ್ಲೆಯಲ್ಲಿ 1 ಎಕರೆ ಕೃಷಿಯೋಗ್ಯ ಭೂಮಿ ಪಡೆಯಬೇಕು ಅನ್ನೋದು ನಮ್ಮ ಪ್ರಮುಖವಾದ ಬೇಡಿಕೆ ಇದೊಂದು ಸಂಕಲ್ಪ ಪ್ರತಿ ಕೊರಗ ಕುಟುಂಬಗಳು ಕೂಡ ಒಂದು ಮಿನಿಮಮ್ ಆಗಿ 1 ಎಕರೆ ಭೂಮಿಯನ್ನು ಪಡೆದುಕೊಳ್ಬೇಕು ಮತ್ತೆ ಕೃಷಿಯನ್ನು ಅವರು ಮತ್ತೆ ಸ್ಥಾಪಿಸಬೇಕು ಅನ್ನೋದು ಓಕೆ ಮಾನ್ಯ ಬಾಬು ಪಾಂಗಾಳರವರೇ ಸರ್ ಈಗ ಕೊರಗರು ಅಂದರೆ ಒಂದು ಸಾಂಸ್ಕೃತಿಕವಾಗಿಯೂ ಕೂಡ ಶ್ರೀಮಂತಿಕೆ ಉಳ್ಳವರು ಮತ್ತು ಪರಂಪರಾ ಅನುಗತವಾದಂತಹ ಕೆಲವೊಂದು ಆಚರಣೆಗಳು ಸಂಪ್ರದಾಯಗಳು ಕೂಡ ಇದೆ ಆ ಆಚರಣೆಗಳನ್ನು ಸಂಪ್ರದಾಯಗಳನ್ನು ತಮ್ಮಲ್ಲಿರುವಂತಹ ಸಾಂಸ್ಕೃತಿಕವಾದಂತಹ ಶ್ರೀಮಂತಿಕೆಯನ್ನೂ ಕೂಡ ಒಂದು ಸಮುದಾಯದ ಇಲ್ಲಿ ನಮ್ಮ ಸಮಾಜದಲ್ಲಿ ಅದನ್ನೂ ಕೂಡ ಪ್ರದರ್ಶಿಸಲಿಕ್ಕೆ ಅಥವಾ ಅದನ್ನೂ ಕೂಡ ವ್ಯಕ್ತಪಡಿಸಲಿಕ್ಕೆ ಮತ್ತು ಅದಕ್ಕೆ ಪ್ರೋತ್ಸಾಹ ನೀಡಲಿಕ್ಕೂ ಕೂಡ ಹಿಂದೇಟು ಹಾಕುವಂಥ ಈ ಸಂದರ್ಭದಲ್ಲಿ ಸರ್ಕಾರ
ಇದಕ್ಕೆ ಯಾವ ರೀತಿಯಲ್ಲಿ ಈ ಸಾಂಸ್ಕೃತಿಕವಾದಂತ ವಿಷಯಗಳಿಗೆ ಅಥವಾ ತಮ್ಮ ಆಚಾರ ವಿಚಾರಗಳಿಗೆ ಯಾವ ರೀತಿಯಲ್ಲಿ ಪ್ರಾಧಾನ್ಯತೆಯನ್ನು ಕೊಡಬೇಕು ಮತ್ತು ಸಮುದಾಯ ಕೂಡ ಯಾವ ರೀತಿಯಲ್ಲಿ ಪ್ರಾಧಾನ್ಯತೆಯನ್ನು ಕೊಡಬೇಕು ಅಂತೀರಾ ತಮ್ಮ ಖಂಡಿತ ಯಾಕಂದ್ರೆ ಮುಖ್ಯವಾಹಿನಿಗೆ ತರಬೇಕಾದ್ರೆ ಇದು ಕೂಡ ಒಂದು ಭಾಗ ಭಾಗ ಖಂಡಿತ ಆಗಬೇಕು ಸಾಂಸ್ಕೃತಿಕ ಅಂತ ಹೇಳಿದ್ರೆ ಡೋಲ್ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಡೋಲ್ ವಾದನ ಮಾಡುವಂತದ್ದು ಕೊರಗರ ಒಂದು ಅನನ್ಯವಾದಂತ ಒಂದು ಸಂಸ್ಕೃತಿ ಬಹಳ ಹಿಂದಿನಿಂದ ಬಂದಿರುವಂತ ಒಂದು ಸಂಸ್ಕೃತಿ ಕೊರಗರು ತಮ್ಮ ಮನರಂಜನೆಗಾಗಿ ತಾವು ಮಾಡಿಕೊಂಡಂತಹ ವಿಧಾನಗಳು ಅದನ್ನು ಕ್ರಮೇಣ ಅಜಲ್ ಚಾಕ್ರಿಗಾಗಿ ಬಳಕೆ ಆಯಿತು ಅದು ಒಂದು ಒತ್ತಟ್ಟಿಗೆ ಇರಲಿ ಅದು ಅದು ಬಹಳ ದೊಡ್ಡ ಕಥೆ ಈಗ ಕೊರಗರಿಗೆ ಸರಿಯಾದ ಅದನ್ನು ಸಾಂಸ್ಕೃತಿಕವಾಗಿ ಅದನ್ನು ವೇದಿಕೆಯನ್ನು ಬಳಸಿಕೊಳ್ಳಬೇಕು ಬಳಸಿಕೊಳ್ಳುವಂತಾಗಬೇಕು ಡೋಲು ವಾದನಕ್ಕೆ ಈಗ ನಮ್ಮಲ್ಲಿ ಕೆಲವರು ಚರ್ಮವಾದ್ಯಗಳು ಎಲ್ಲವೂ ಕೂಡ ಕೊರಗರ ಸೃಷ್ಟಿಯೇ ಇಂದು ಭಾಗ ಬಾರಿಸ್ತಾ ಇರುವಂತಹ ಎಲ್ಲಾ ಚರ್ಮವಾದ್ಯಗಳು ಕೂಡ ಕೊರಗರ ಸೃಷ್ಟಿ ಅಲ್ವಾ ಕೊರಗರಲ್ಲಿ ಈಗ ಒಂದು ಹತ್ತು ಹನ್ನೆರಡು ಕಲಾತಂಡಗಳಿದ್ದಾವೆ ಬೇರೆ ಬೇರೆ ಕಡೆ ಈ ಕಲಾ ಪ್ರದರ್ಶನಗಳನ್ನು ಅವಕಾಶಗಳು ಇಲ್ಲ ಅವಕಾಶಗಳು ಕಡಿಮೆ ಸರ್ಕಾರದ ವತಿಯಿಂದ ಈಗ ವಾಲ್ಮೀಕಿ ಜಯಂತಿ ಆಗಿರಲಿ ಅಥವಾ ಕನ್ನಡ ರಾಜ್ಯೋತ್ಸವ ಆಗಿರಲಿ ಇಂಥ ಬೇರೆ ಬೇರೆ ಇಲಾಖೆಗಳಲ್ಲಿ ಕೂಡ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಅಲ್ಲಿ ಸರ್ಕಾರ ಸ್ವಲ್ಪ ಮಟ್ಟಿಗೆ ಅವಕಾಶಗಳು ಸಿಗ್ತಾ ಇದ್ದಾವೆ ವಿಧಾನಸೌಧದ ಒಳಗೆ ಕೂಡ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕೂಡ ನಾವು ಡೋಲ್ವಾದನವನ್ನು ಮಾಡಿದ್ದೀವಿ ಈಗ ಮೊನ್ನೆ ದೆಹಲಿಯಲ್ಲಿ ಕೂಡ ನಾವು ಈ ಪ್ರದರ್ಶನವನ್ನು ಅವಕಾಶಗಳು ಸಾಲದು ಅದು ಅಲ್ಲಿ ಸಿಗುವುದಕ್ಕಿಂತ ಸರ್ಕಾರಿ ವ್ಯವಸ್ಥೆಯಲ್ಲಿ ಸಿಗುವುದಕ್ಕಿಂತ ನಮಗೆ ಊರಲ್ಲಿ ಸಿಗ್ಬೇಕು ಊರಲ್ಲಿ ಇವತ್ತು ಕೂಡ ಬಹಳಷ್ಟು ಅಜಲ್ ಚಕ್ರಿ ಹೋಗಿಲ್ಲ ಅಂತ ಇವಾಗಲೇ ಹೇಳಿದ್ದಾರೆ ಇವತ್ತು ಕೂಡ ಅಜಲ್ ಚಕ್ರಿ ಇದೆ ಕೊರಗರನ್ನು ದೂರದಲ್ಲಿ ನಿಲ್ಲಿಸಿ ಡೋಲ್ವಾದನ ಮಾಡಿಸುವಂತಹದ್ದು ಮತ್ತು ಕಡಿಮೆ ಸಂಬಳಕ್ಕೆ ಈ ಸೇವೆಯನ್ನು ಮಾಡಿಸಿ ದುಡಿಸಿಕೊಳ್ಳುವಂಥದ್ದು ಇವತ್ತು ನಡೀತಿದೆ ಅದು ಆ ಮನಸ್ಥಿತಿ ಬದಲಾಗಿ ಎಲ್ಲರೊಟ್ಟಿಗೆ ಸೇರಿಸಿ ಕೊರಗರನ್ನು ಅಲ್ಲಿ ಮನೋರಂಜನೆಯನ್ನು ಪಡೆಯುವಂಥದ್ದ ಅಥವಾ ನಿಮ್ಮ ಸೇವೆಯನ್ನು ಮಾಡಿಸುವಂಥದ್ದು ನಡೀಬೇಕು ಈಗ ಧಾರ್ಮಿಕ ಕೇಂದ್ರಗಳಲ್ಲಿ ಇವತ್ತು ಕೂಡ ಧಾರ್ಮಿಕ ಕೇಂದ್ರ ಬೇರೆ ಎಲ್ಲರೂ ಒಳಗಿರ್ತಾರೆ ಕೋಲ ಸೇವೆ ಆಗಿರಲಿ ಅಥವಾ ಯಾವುದೇ ಸೇವೆಗಳಲ್ಲಿ ಆಗಿರಲಿ ನಡೀಲಿ ಕಾರ್ಯಕ್ರಮ ಅಲ್ಲಿ ಬೇರೆಯವರೆಲ್ಲ ಒಳಗಿರ್ತಾರೆ ಕೊರಗರು ಮಾತ್ರ ಮರದಡಿಯಲ್ಲಿ ಯಾಕೆ ಸಮಾನ ಗೌರವ ಪ್ರಾಪ್ತಿಯಾಗಬೇಕು ಆಗಬೇಕು ಸಮಾನ ಗೌರವ ಮತ್ತು ಸಮಾನ ಇದು ವೇತನ ಅದು ಆಗಬೇಕು ಬರೇ ಗೌರವದಿಂದ ಹೊಟ್ಟೆ ತುಂಬುದಿಲ್ಲ ಹೊಟ್ಟೆಯನ್ನು ಕೂಡ ಬಳಸ್ಕೊಳ್ಬೇಕು ಅದು ಕೂಡ ಆಗಬೇಕು ಈ ರೀತಿ ಜನ ಮನಸ್ಥಿತಿ ನಾವು ಜನರ ಮೇಲೆ ಇವತ್ತು ಬದಲಾವಣೆ ಆಗಿದೆ ನಾವು ಅದನ್ನು ಒಪ್ಪಿಕೊಳ್ಬೇಕು ಮೂರು ನಾಲ್ಕು ದಶಕಗಳ ಹಿಂದಿನಂತೆ ಇವನ್ನೂ ಬದಲಾವಣೆ ಬೇಗ ಆಗಬೇಕು ಇವತ್ತು ಶಿಕ್ಷಣವಂತರು ತುಂಬಾ ಜನ ಇದ್ದಾರೆ ಮತ್ತು ಕೊರಗರ ಪರವಾಗಿ ಆಲೋಚನೆ ಮಾಡುವವರು ಇವತ್ತು ಸಮಾಜದಲ್ಲಿ ಇದ್ದಾರೆ ಸಮಾಜದಲ್ಲಿ ಕೊರಗರ ಒಂದು ಪರವಾದಂತ ಅಭಿವೃದ್ಧಿ ಆಗಬೇಕು ಕೊರಗರ ಒಂದು ಗೌರವದ ಸ್ಥಾನ ಎಲ್ಲರ ಮನುಷ್ಯರಾಗಿ ಇರಬೇಕು ಎನ್ನುವರು ಬಹಳಷ್ಟು ಯುವ ಜನರು ಸಿಗ್ತಾರೆ ಇವತ್ತು ಸೊ ಅವರನ್ನು ನಾವು ಗೌರವಿಸ್ತಾ ಅವರಿಗೆ ಒಂದು ಏನು ಗೌರವವನ್ನು ಸಲ್ಲಿಸುತ್ತಾ ಆದರೆ ಅದು ಸಾಲದು ಅಂತ ಹೇಳುವಂಥದ್ದು ಸಾಲದು ನಾವು ಈಗ ಈ ನಾಗಲೋಟದ ಜೀವನದಲ್ಲಿ ಬದುಕಿನ ಹೋರಾಟದಲ್ಲಿ ಅದು ಸಾಲದು ಈಗ ನಡೆಯುತ್ತಿರುವಂಥ ಬದಲಾವಣೆಗಳು ಸಾಲದು ಅದಕ್ಕೆ ಹೆಚ್ಚು ಹೆಚ್ಚು ಯುವ ಜನರು ಯುವಕ ಮಂಡಲಗಳಾಗಿರಲಿ ಯುವತಿ ಯುವಕ ಮಂಡಳಗಳು ಅಥವಾ ನಿಮ್ಮ ಸಾಂಸ್ಕೃತಿಕ ಏನಾದರೂ ಮೆರವಣಿಗೆಗಳು ಇಂಥದ್ರಲ್ಲಿ ಕೊರಗರನ್ನು ಎಲ್ಲರೊಟ್ಟಿಗೆ ಸೇರಿಸ್ಕೊಳ್ಳಿ ಎಲ್ಲರೊಟ್ಟಿಗೆ ಸೇರಿಸ್ಕೊಳ್ಳಿ ಕೊರಗರ ಕೂಡ ಅವರ ಪ್ರತಿಭೆ ಕೊರಗರಲ್ಲಿ ಪ್ರತಿಭೆಗಳು ಬೇಕಾದಷ್ಟು ಬಹಳಷ್ಟು ಇದೆ ಕೊರಗರ ಪ್ರತಿಭೆಗಳಿಗೆ ಏನು ಕೊರತೆ ಇಲ್ಲ ಕೂಡ ಕೊರಗರ ಒಂದು ಕೊಡುಗೆ ಖಂಡಿತ ಖಂಡಿತ ಅದನ್ನು ಬಳಸಿಕೊಳ್ಳಿ ನೀವು ಬಳಸಿಕೊಳ್ಳಿ ಯಾಕಂದ್ರೆ ಸಮುದಾಯ ಬಳಸಿಕೊಳ್ಳಿ ಆ ಕೊಳಲುವಾದನ ಆ ಸಾವಿನ ದಿನಗಳಲ್ಲಿ ಮಾಡುವಂತಹ ಕೊಳಲುವಾದನ ಎಷ್ಟು ಶೋಕ ಸೂಚಕ ಆಗ್ತದೆ ಅಂದ್ರೆ ಡೋಲಿನಲ್ಲಿ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ವಾದನಗಳಿವೆ ಅದು ಯಾರಿಗೂ ಬರೋದಿಲ್ಲ ದರ್ಶನ ದೈವ ದರ್ಶನ ಮಾಡುವಾಗ ಒಂದು ತಕ್ಕಾದ್ರೆ ನಡೆಯುವಾಗ ಒಂದು ತಕ್ಕಾದ್ರೆ ಮದುವೆ ಸಂದರ್ಭಗಳಲ್ಲಿ ಸಾವಿನ ಹೆಣಸದಲ್ಲಿ ಬೇರೆ ಸೂತಕದಲ್ಲಿ ಸೂತಕದಲ್ಲಿ ಬೇರೆ ಸಂಭ್ರಮದಲ್ಲಿ ಬೇರೆ ಈ ರೀತಿಯ ಡೋಲುವಾದನದಲ್ಲಿಯೂ ಆ ರೀತಿಯ ವೈವಿಧ್ಯತೆಗಳಿವೆ ಕೊಳಲುವಾದನದಲ್ಲಿ ವೈವಿಧ್ಯತೆಗಳಿವೆ ಇದನ್ನೆಲ್ಲ ಬಳಸಿಕೊಳ್ಳಿ ಅನುಭವಿಸಿ ಆದರೆ ಕೊರಗರಿಗೆ ಬೇಕಾದ ಕೊಡಬೇಕಾದಂಥ ಸ್ಥಾನಮಾನಗಳನ್ನು ಕೊಡಿ ಸ್ಥಾನಮಾನ ಗೌರವಗಳನ್ನು ವೇತನಗಳನ್ನು ಅವಕಾಶಗಳನ್ನು ಸಮಾನವಾಗಿ ಕೊಡಲೇ ಅಷ್ಟೇ ನಾವು ಕೇಳುವುದು ಅಷ್ಟೇ ಕೇಳುವಂಥದ್ದು ಸಾಂಸ್ಕೃತಿಕವಾಗಿ ನಾವು ಖಂಡಿತ ಮೇಲೆ ಬರ್ತೇವೆ ಒಟ್ಟೊಟ್ಟಿಗೆ ಸಾಗುವ ಒಂದು ಪ್ರಯತ್ನ ಯುವಜನರು ಇವತ್ತು ಖಂಡಿತ ಮಾಡ್ತಿದ್ದಾರೆ ಅದೇ ನಾನು ಹೇಳಿದ್ದೇನಲ್ಲ ಮಾಡ್ತಿದ್ದಾರೆ ಯುವಜನರೆಲ್ಲ ಅದು ಮುಂದೆ ಇಲ್ಲಿ ಕೆಲವೊಂದು ಕೊರಗರ ಸಮಸ್ಯೆಗಳು ಕೂಡ ಇದೆ ಇದಕ್ಕೆ ಅವರು ಕೂಡ ಬಾಧ್ಯದಾರರು ಯಾಕಂದರೆ ಅವರಲ್ಲಿರುವಂತಹ ಮುಗ್ಧತೆ ಒಂದು ಅತೀ ನಂಬಿಕೆ ಮತ್ತು ಹೆಚ್ಚುತ್ತಿರುವಂತಹ ದುಶ್ಚಟಗಳು ಇದನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ತಾವೆಲ್ಲ ಮುಖಂಡರು ಜೊತೆಗೂಡಿ ಏನಾದರೂ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದೀರಿ ಒಂದು ಕೀಳರಿಮೆ ಒಂದು ಮುಗ್ಧತೆ ಅತೀ ಮುಗ್ಧತೆ ಅತೀ ನಂಬಿಕೆ ಮತ್ತೊಂದು ವ್ಯಸನಗಳು ನೋಡಿ ಸರ್ ಅದು ಎಲ್ಲದಕ್ಕೂ ವ್ಯಸನಗಳು ಎಲ್ಲ ಕಡೆ ಇದೆ ಬಟ್ ಹೆಚ್ಚಿದೆ ಅಂತ ಒಂದು ಅಲ್ಲ ಒಂದು ಎಲ್ಲದಕ್ಕೂ ನೀವು ಹೇಳಿದ ಎಲ್ಲ ಕಾರಣಗಳಿಗೂ ಒಂದು ಒಂದೇ ಅದು ಕಾಮನ್ ಒಂದು ರೀಸನ್ ಇದೆ ಒಂದು ಕೀಳರಿಮೆ ತರ ಇರುವಂಥದ್ದು
ಈಗ ಒಂದು ಸಾವಿರ ವರ್ಷಗಳ ದೌರ್ಜನ್ಯಕ್ಕೆ ಒಳಗಾದಂತ ಒಂದು ಸಮುದಾಯ ಇವತ್ತು ಆ ಕೀಳರಿಮೆಯಿಂದ ಹೊರಬರುವುದಕ್ಕೆ ಸಾಧ್ಯ ಆಗಿಲ್ಲ ಇವತ್ತಿನ ಸಾಧ್ಯವಿಲ್ಲ ಅದು ಜೀನ್ಸ್ಗಳಲ್ಲಿ ಬಂದಿರುವಂಥದ್ದು ಕಷ್ಟಗತ ವಂಶವಾಹಿನಿಯಾಗಿ ಬಂದಿರುವಂಥದ್ದು ಅದು ಬದಲಾವಣೆ ಆಗಬೇಕಿದ್ರೆ ಈ ರೀತಿ ಬೆರೆಯುವಿಕೆ ಆಗಬೇಕು ಒಂದನೇದಾಗಿ ಇನ್ನು ನೀವು ಹೇಳುವಂಥದ್ದು ಮುಗ್ಧತೆ ಮುಗ್ಧತೆ ಅದೇ ಅದಕ್ಕಾಗಿಯೇ ಮುಗ್ಧತೆ ಇದೆ ಆ ಕೀಳರಿಮೆ ಇರುವುದಕ್ಕಾಗಿಯೇ ಮುಗ್ಧತೆ ಇದೆ ಮುಗ್ಧತೆಯನ್ನು ಬಳಸಿಕೊಳ್ತಾರೆ ಮುಗ್ಧತೆಯನ್ನು ಜನ ಬಳಸ್ತಾ ಇದ್ದಾರೆ ಇನ್ನು ಕೆಟ್ಟ ಚಟೆ ಕುಡಿತ ನೋಡಿ ಸರ್ ನೀವು ಅಜಲು ಅಂತ ಹೇಳುವಾಗ ಅಲ್ಲಿ ಬೇರೆಯವರಿಗೆ ಕೆಟ್ಟ ಕೆಲಸಗಳನ್ನು ಮಾಡಿಸುವವರು ಅಂತ ಇತ್ತು ಈಗ ಆ ಅಜಲಿನಿಂದ ಇವತ್ತು ಪರಿವರ್ತನೆಯಾಗಿ ಮುನ್ಸಿಪಾಲಿಟಿಯಲ್ಲಿ ಸೇರಿಕೊಂಡಿದ್ದಾರೆ ಕೊರಗಡೆಲ್ಲ ಅಲ್ಲಿ ಮಾಡ್ತಿದ್ದುದು ಅದೇ ಇಲ್ಲಿ ಮಾಡುವುದು ಅದೇ ಸ್ವಚ್ಛತೆಯ ಕೆಲಸಗಳನ್ನು ಮೋರಿಯ ಒಳಗೆ ಕೈ ಹಾಕಿ ಅಥವಾ ಮಲದ ಗುಂಡಿಯ ಅದನ್ನು ಸ್ವಚ್ಛಗೊಳಿಸುವಂಥದ್ದು ಎಲ್ಲ ಮೆಷಿನ್ಗಳೆಲ್ಲ ಇದ್ದಾವೆ ಎಲ್ಲಿದ್ದಾವೆ ಕೊರಗಿನ ಸಂದರ್ಭದಲ್ಲಿ ಮುನ್ಸಿಪಾಲಿಟಿಗಳಲ್ಲಿ ಎಲ್ಲಿದ್ದಾರೆ ಉಪಯೋಗಕ್ಕಿಲ್ಲ ಅದನ್ನು ಆ ರೀತಿ ಕೆಲಸ ಮಾಡುವಾಗ ಕೊರಗರ ಕುಡಿಯದೆ ಆ ಗುಂಡಿಯೊಳಗೆ ಇಳಿಯುವುದು ಮೋರಿಯೊಳಗೆ ಕೈ ಹಾಕುವುದು ಇದು ಹೇಗೆ ಸಾಧ್ಯ ಸರ್ ಕುಡಿಲೇಬೇಕು ಕೊರಗ ಕುಡಿಕ ಕೆಲವರು ಇರ್ಬೋದು ಎಲ್ಲರೂ ಅಲ್ಲ ಕೆಲವರು ಅಭ್ಯಾಸವಾಗಿ ಬೇರೆಯವರ ಸಹವಾಸದಿಂದ ಅದೆಲ್ಲ ಇದೆ ನಮ್ಮ ತಪ್ಪು ಇಲ್ಲ ಅಂತ ಹೇಳುವುದಿಲ್ಲ ಸಮುದಾಯದಲ್ಲಿ ಕೂಡ ಕೆಲವೊಂದು ಕೊರತೆಗಳಿದ್ದಾವೆ ಇದೆ ಆದರೆ ಇಂಥ ವ್ಯವಸ್ಥೆಯಲ್ಲಿ ಈ ಕೊರಗ ಮುನ್ಸಿಪಾಲಿಟಿಗೆ ಯಾಕೆ ಹೋಗಬೇಕು ಅನ್ನುವಂಥ ಒಂದು ಪ್ರಶ್ನೆ ಇದೆ ಸ್ವಚ್ಛತೆ ಕೆಲಸಕ್ಕೆ ಕೇವಲ ಪೌರ ಕಾರ್ಮಿಕರಾಗಿ ದುಡಿಬೇಕು ಅವರು ಹಾಗೆ ಯಾಕೆ ಹೋಗಬೇಕು ಆ ಒಂದು ಕಲ್ಪನೆ ಇದೆ ಬೇರೆ ದೇಶಗಳಲ್ಲಿ ಹಾಗಿಲ್ಲ ಒಂದು ನಿರ್ದಿಷ್ಟ ಜನಾಂಗ ಅಂತ ಅಲ್ಲ ಎಲ್ಲರೂ ಕೂಡ ಪೌರ ಕಾರ್ಮಿಕಕ್ಕೆ ಹೋಗ್ತಾರೆ ಇಲ್ಲಿ ನಿರ್ದಿಷ್ಟ ಜನಾಂಗವನ್ನ ನೀವು ಪೌರ ಕಾರ್ಮಿಕರು ಯಾಕೆ ಅಂತ ಹೇಳಿದ್ರೆ ಇವತ್ತು ರಿಸರ್ವೇಷನ್ ಇಲ್ಲದೆ ಸುಲಭವಾಗಿ ಸಿಗುವಂತ ಕೆಲಸ ಸ್ವಚ್ಛತೆ ಕೆಲಸ ಅಲ್ಲಿ ಕಾಂಪಿಟೇಷನ್ ಇಲ್ಲ ಮರಾಠಿ ನಾಯಕರು ಕಾಂಪಿಟೇಷನ್ಗೆ ಬರುವುದಿಲ್ಲ ಇನ್ನೊಬ್ಬರು ಕಾಂಪಿಟೇಷನ್ಗೆ ಬರುವುದಿಲ್ಲ ಅವರಿಗೆ ಬರುವುದಿಲ್ಲ ಇವರು ಬರುವುದಿಲ್ಲ ನಾವೇ ರಾಜು ನಮಗೆ ಅಲ್ಲಿ ಬೇಕಾದ ಹಾಗೆ ಕೆಲಸ ಮಾಡಲಿಕ್ಕಾಗ್ತದೆ ರಾಜ್ಯ ಬೇಕಾದರೂ ರಾಜ್ಯ ಮಾಡಲಿಕ್ಕಾಗ್ತದೆ ಸೊ ಅದಕ್ಕೆ ಎಲ್ಲರೂ ಅದನ್ನು ನೆಚ್ಚಿಕೊಳ್ತಾರೆ ಮತ್ತು ಸರ್ಕಾರಿ ಕೆಲಸ ಪರ್ಮನೆಂಟ್ ಒಂದು ಖಾತ್ರಿ ಅಥವಾ ಸಂಬಳ ಸಿಗ್ತದೆ ಅನ್ನುವಂಥ ಒಂದು ಇದೆ ಭದ್ರತೆಗೋಸ್ಕರ ಆ ಒಂದು ನಂಬಿಕೆ ಕೂಡ ಇದೆ ಹಾಗಾಗಿ ಹೆಚ್ಚಿನವರು ಮುನ್ಸಿಪಾಲ್ಟಿ ಕೆಲಸಕ್ಕೆ ಹೋಗ್ತಾರೆ ಮುನ್ಸಿಪಾಲ್ಟಿಯವರು ಹೆಚ್ಚಿನವರು ಕುಡಿತಕ್ಕೆ ಬಲಿಯಾಗ್ತಾರೆ ಅದು ಮಾನ್ಯ ಶ್ರೀಧರ್ ನಾಡಾರವರೇ ತಾವು ಕಳೆದ ಬಾರಿ ಪ್ರಸ್ತಾಪಿಸಿದಂಥ ಈ ಕೊರಗರ ಅಳಿವಿನಂಚಿನಲ್ಲಿ ಅಂದರೆ ಹೆಚ್ಚು ಹೆಚ್ಚು ಸಾವುಗಳು ಸಂಭವಿಸ್ತಾ ಇದೆ ಈ ಕ್ಷಯರೋಗದಂತಹ ರೋಗಗಳು ಹೆಚ್ಚಾಗಿ ಕಾಣ ಅಧ್ಯಯನ ಆಗಬೇಕು ಏನಾದರೂ ಪರಿಹಾರ ಬೇಕು ಅದು ಎಲ್ಲಿ ಯಾವ ಹಂತದಲ್ಲಿದೆ ಸರ್ ಅದನ್ನು ಮುಂದುವರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರುವೆ ಇಲ್ಲ ಸರ್ ಎಲ್ಲವೂ ಕೂಡ ಸಂಶೋಧನೆಗಳು ಅಧ್ಯಯನಗಳು ಆಗಬೇಕು ಬಾಯಿ ಮಾತಿನಲ್ಲೇ ಬಿಟ್ಟರೆ ಯಾಕಂದರೆ ಈ ಹೀಗೆ ವೇಗವಾಗಿ ಅಳಿತಾ ಇದ್ದರೆ ಮುಂದೊಂದು ದಿನ ಕಷ್ಟ ಆಗ್ಬೋದಲ್ಲ ಸರ್ ಒಂದು ಸಮುದಾಯವನ್ನು ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಅಧ್ಯಯನ ಮಾಡಿ ಒಂದು ಅಂಕಿಅಂಶ ಪ್ರಾಥಮಿಕ ಅಂಕಿಅಂಶ ಈ ಅಲ್ಲ ಆ ಸಂಶೋಧನೆಗೆ ಒಂದು ತಾವು ಅಪ್ಲಿಕೇಶನ್ ಕೊಟ್ಟರಲ್ಲ ಅವತ್ತು ಏನಾದರೂ ಆಯ್ತು ಅದು ಇಲ್ಲ ಸರ್ ಆ ರೀತಿ ಆರೋಗ್ಯ ಇಲಾಖೆಯಿಂದ ಯಾವುದೇ ರೀತಿಯ ಮಾಹಿತಿಗಳು ನಮಗೆ ಬಂದಿಲ್ಲ ಅಧ್ಯಯನ ಮಾಡುವ ಬಗ್ಗೆ ಆಗಲಿ ಯಾವ ವಿಷಯಗಳು ಇನ್ನೂ ಖಾಸಗಿಯಾಗಿ ಆದರೂ ತಾವು ನೀಡಬಹುದಲ್ಲ ಈಗ ಮಣಿಪಾಲ ಆಸ್ಪತ್ರೆ ಇದೆ ಅಲ್ಲಿ ಪಬ್ಲಿಕ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ ಆ ಪಬ್ಲಿಕ್ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಇದರ ಬಗ್ಗೆ ಒಂದಷ್ಟು ಹೇಳಿದರೆ ಮುಂದೊಂದು ದಿನ ಮಾಡಬಹುದು ಅನ್ನೋದು ನನ್ನ ಅನಿಸಿಕೆ ತಾವು ಇದರ ಬಗ್ಗೆ ಏನಾದರೂ ಪ್ರಯತ್ನ ಮಾಡಬಹುದಾ ಅಂತ ಗೊತ್ತಿಲ್ಲ ಸರ್ ಈಗ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಅನ್ನೋದಿದೆ ಮಣಿಪಾಲ ಯೂನಿವರ್ಸಿಟಿಯಲ್ಲಿ ಮಣಿಪಾಲದವರು ಒಂದು 4-5 ಸರ್ವೆ ಮಾಡಿರ್ಬೋದು ಅಧ್ಯಯನಗಳನ್ನು ಮಾಡಿರ್ಬೋದು ಎನಪೊಯ ಮಂಗಳೂರು ಎನಪೊಯದವರು ಒಂದಷ್ಟು ಅಧ್ಯಯನಗಳನ್ನು ಮಾಡಿದ್ದಾರೆ ಆದರೆ ಅದರ ವರದಿ ಏನಾಗಿದೆ ಅದು ಎಲ್ಲಿಗೆ ಹೋಗಿದೆ ಅದರ ಅನುಷ್ಠಾನ ಹೇಗೆ ಆಗ್ತಾ ಇದೆ ಒಂದು ನಮಗೆ ತಿಳಿಯುತ್ತಿಲ್ಲ ಇಲ್ಲ ಅವರು ಕೇವಲ ಯಾಕೆಂದರೆ ತಾವು ಅವರು ಅಧ್ಯಯನ ನಡೆಸಿದ್ದು ಡಯಾಬಿಟಿಸ್ನ ಬಗ್ಗೆ ಅಲ್ಲಿ ಅವರ ಆಹಾರ ಕ್ರಮಗಳ ಬಗ್ಗೆ ಒಂದಷ್ಟು ಸಂಶೋಧನೆ ನಡೆಯುತ್ತಿದ್ರು ಯಾರಿಗೂ ಕೂಡ ಕೊರಗರಿಗೆ ಡಯಾಬಿಟಿಸ್ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಏನೋ ಆಹಾರ ಕ್ರಮಗಳ ಬಗ್ಗೆ ಒಂದಷ್ಟು ಅಧ್ಯಯನ ನಡೆಸಿದ್ರು ಬಟ್ ಈ ಪೂರ್ಣ ಪ್ರಮಾಣದ ಅಧ್ಯಯನ ಆಗಬೇಕಾಗಿದೆ ಸರ್ಕಾರದ ವತಿಯಿಂದ ಸರ್ಕಾರದ ಕಾರ್ಯಕ್ರಮಕ್ಕೋಸ್ಕರ ಆಗಿದೆ ಈಗ ಒಂದು ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಸೇರಿಸಿಕೊಂಡು ಕೊರಗರ ಬಲಿ ಗುಂಪುಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಬೇರೆ ಬೇರೆ ಅದು ಬಸ್ಸಲ್ಲಿ ದೊಡ್ಡ ಬಸ್ ಅದು ಅದರಲ್ಲಿ ಬೇರೆ ಎಲ್ಲ ಸಂಬಂಧಪಟ್ಟ ಕ್ಯಾನ್ಸರ್ ಇರ್ಬೋದು ಅದು ಇದು ಎಲ್ಲ ವಿಷಯ ತಪಾಸಣೆಗಳು ಅಲ್ಲ ಸಂಶೋಧನೆ ಈಗ ಅಳಿವಿನಂಚಿನಲ್ಲಿ ಅಂದ್ರೆ ಬಹಳಷ್ಟು ವೇಗಗತಿಯಲ್ಲಿ ಸಾವಿಗೀಡಾಗ್ತಾ ಇದ್ದಾರೆ ಇದಕ್ಕೆ ಒಂದು ಸಂಶೋಧನೆ ಬೇಕು ಅಂತ ಸಂಶೋಧನೆ ರೀತಿಯಲ್ಲಿ ಯಾವುದೂ ಆಗಿಲ್ಲ ಇಲ್ಲ ಅದು ಸಂಶೋಧನೆ ಅಂತ ಹೇಳಿದ್ರೆ ಈಗ ನಾವು ಅದೇ ಜೆನೆಟಿಕ್ ಅಧ್ಯಯನ ಆಗಬೇಕು ಅಂತ ಹೇಳುವಂಥದ್ದು ಒಂದು ಬೇಡಿಕೆ ಇದೆ ಅದು ವಂಶ ಪಾರಂಪರ್ಯದಿಂದ ಹೇಗೆ ಬಂದಿದೆ ಅದು ಇನ್ನು ಮುಂದೆ ಏನಾಗಬಹುದು ಅದರ ಅದಾಗಬೇಕು ಅದು ಆಗ್ತಾ ಇಲ್ಲ ಅದು ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇಲ್ಲ ಖಾಸಗಿಯಲ್ಲಿ ಆದರೂ ಇನ್ನು ಮುಂದೆ ಮಾಡಬಹುದು ಅನ್ನೋದು ತಮ್ಮ ಏನಾದರೂ ಪ್ರಯತ್ನ ಮಾಡಬಹುದು ಮಾಡಬಹುದು ಯಾಕಂದರೆ ಹೀಗೆ ಬಹಳ ವೇಗವಾಗಿ ಅಳಿವಿನಂಚಿಗೆ ಹೋದರೆ ಬಹಳ ಕಷ್ಟ ಸಾಧ್ಯವಲ್ಲ ಅಂತ
ಖಂಡಿತ ಖಂಡಿತ ನಮ್ಮ ಜನಸಂಖ್ಯೆ ಇನ್ನೂ ಉಳಿದಿಲ್ಲ ಇನ್ನೂ ಕೆಲವೇ ವರ್ಷಗಳಲ್ಲಿ ನಾವು ಸರ್ವನಾಶ ಆಗಬಹುದು ಇಲ್ಲ ಇಲ್ಲ ಆ ರೀತಿ ಆಗೋದಿಲ್ಲ ಸರ್ ಏನಾದರೂ ಪರಿಹಾರ ಸಿಗಬಹುದು ಯಾಕಂದ್ರೆ ತಮ್ಮ ಸಂಸ್ಕೃತಿ ಉಳಿಬೇಕು ತಮ್ಮ ಒಂದು ಶ್ರೀಮಂತ ಸಂಸ್ಕೃತಿ ಶ್ರೀಮಂತ ಪರಂಪರೆ ಉಳಿಲೇಬೇಕು ಯಾಕಂದ್ರೆ ಆ ಅದರ ನೆಲೆಗಟ್ಟಿನಲ್ಲಿ ಬಹುತೇಕವಾದಂತ ಹಿಂದುಳಿದ ವರ್ಗದವರು ಈ ಶೂದ್ರರು ಎಲ್ಲ ಅದರ ನೆಲೆಗಟ್ಟಿನಲ್ಲಿ ಬದುಕಿದವರು ಅದು ಆ ಸತ್ಯ ತಮಗೂ ಗೊತ್ತಿರಬಹುದು ಸರ್ ನಾಡಾರವರೇ ಈಗ ಯಾವ ರೀತಿಯಲ್ಲಿ ಹೋರಾಟಗಳನ್ನು ಸಂಘಟಿಸಿದ್ರೆ ಏನಾದರೂ ಒಂದು ಸಿಗಬೇಕಲ್ಲ ತಮಗೆ ಭೂಮಿ ಗೀಮಿ ಇಂಥದ್ದೆಲ್ಲ ಒಂದು ಯೋಜನೆಗಳು ಭೂಮಿ ಸಂಬಂಧಪಟ್ಟ ಹಾಗೆ ನಾವು ದರ್ಖಾಸ್ತಿನಲ್ಲಿ ಎಲ್ಲ ಸಮುದಾಯಗಳಿಗೂ ಪ್ರತಿ ಕುಟುಂಬಗಳಿಗೆ ಒಂದು ಎಕರೆ ಕೊಡಬೇಕು ಅಂತ ನಾವು ಮಾತಾಡಿದ್ದೇವೆ ಆ ರೀತಿ ಸ್ವಯಂ ಪ್ರೇರಿತವಾಗಿ ಸರ್ಕಾರ ಇಲಾಖೆಗಳು ಕೆಲಸ ಮಾಡಬೇಕು ಭೂಮಿಯ ವಿಷಯ ಇರ್ಬೋದು ಆರೋಗ್ಯದ ವಿಷಯ ಇರ್ಬೋದು ಒಂದು ಅಧ್ಯಯನ ಮಾಡೋದಿರೋ ಎಲ್ಲ ವಿಷಯಗಳು ಕೂಡ ಅಥವಾ ಮಕ್ಕಳ ಶಿಕ್ಷಣದ ಸಂಬಂಧಪಟ್ಟಿರ್ಬೋದು ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡಬೇಕಾಗ್ತದೆ ಪ್ರತಿಯೊಬ್ಬರಿಗೂ ಕೂಡ ಭೂಮಿ ನೀಡಲಿಕ್ಕೆ ಅಥವಾ ಅವರಿಗೆ ಅಭಿವೃದ್ಧಿಯ ಇದನ್ನು ಕಂಡುಕೊಳ್ಳಲಿಕ್ಕೆ ಒಬ್ಬರು ಜಿಲ್ಲಾ ಮಟ್ಟದ ಒಬ್ಬ ನೋಡಲ್ ಅಧಿಕಾರಿಗಳನ್ನು ನೇಮಿಸಬೇಕು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಆ ಮೂಲಕ ಗ್ರಾಮಗಳಲ್ಲಿ ಇವತ್ತು ಅಧಿಕಾರಿಗಳ ಜವಾಬ್ದಾರಿಗಳನ್ನು ಕೊಡಬೇಕು ಭೂಮಿ ಸಂಬಂಧಪಟ್ಟ ಕೆಲಸ ಮಾಡಲಿಕ್ಕೆ ಒಬ್ಬರಿಗೆ ಸಂಪೂರ್ಣವಾದ ಗ್ರಾಮ ಆಡಳಿತ ಅಧಿಕಾರಿ ಇರ್ಬೋದು ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು ಯಾರಿಗಾದರೂ ಇಂತಿಷ್ಟು ಗ್ರಾಮಗಳನ್ನು ಹಂಚಿ ಇಂಥ ಗ್ರಾಮಗಳಲ್ಲಿ ಕೊರಗರಿ ಭೂಮಿಯ ವಿಷಯಗಳನ್ನ ಇತ್ಯರ್ಥಪಡಿಸಬೇಕು ಅವ್ರಿಗೆ ಭೂಮಿ ಗುರುತಿಸಿಕೊಡ್ಬೇಕು ಅನ್ನ ಕೆಲಸ ಆಗದಿದ್ರೆ ಅವ್ರನ್ನೇ ಕೂಡ ಹೊಣೆಗಾರನಾಗಿ ಮಾಡುವಂಥ ಕೆಲಸ ಆಡಳಿತ ಸರ್ ಇಲ್ಲ ಡಿ ಸಿ ಆಫೀಸಲ್ಲಿ ದಲಿತರ ಕುಂದುಕೊರತೆಗಳ ಸಭೆ ಆಗ್ತದಲ್ಲ ಅಲ್ಲಿ ತಮ್ಮನ್ನು ಒಳಪಡಿಸಿಕೊಳ್ತಾರ ಹೇಗೆ ಒಳಪಡಿಸ್ತೀರಾ ಇಲ್ಲ ನಾವು ಭಾಗವಹಿಸ್ತೇವೆ ಆದರೆ ನಮಗೆ ಆಮಂತ್ರಣ ಇದೆ ಕೆಲವರಿಗೆ ಅದು ಕೂಡ ಆಗ್ತಾ ಇಲ್ಲ ಬಟ್ ಆಗ್ಬೇಕು ನಿಯಮ ಇದೆ ನಮಗೆ ಆಮಂತ್ರಣ ಇದೆ ಬಟ್ ಅಲ್ಲಿ ನಮ್ಮ ಅವಕಾಶಗಳು ಕಡಿಮೆ ಸಿಗ್ತದೆ ಅಂದ್ರೆ ಬಲಿಷ್ಠ ಸಮುದಾಯಗಳಿದೆ ಎಸ್ ಸಿ ಎಸ್ ಟಿಗಳು ಇಲ್ಲಿಯೂ ಕೂಡ ಕೊರಗರ ಕುಂದುಕೊರತೆಗಳ ಸಭೆಯನ್ನೇ ಮಾಡಬೇಕು ಅಂದ್ರೆ ಒಳ್ಳೆಯದು ಆಗ್ಬೇಕು ಅದು ಆಗ್ಬೇಕು ಅಲ್ಲ ಡಿ ಸಿಯಲ್ಲಿ ಒಂದು ಮನವಿ ಕೊಡಬಹುದು ಅಲ್ಲ ಈ ಒಂದು ಜಗದೀಶ್ ಸರ್ ಇರುವಾಗ ಡಿ ಸಿ ಆಗಿರುವಾಗ ಕೊರಗರ ಭೂಮಿಯ ಸಂಬಂಧಪಟ್ಟಾಗಿ ಒಂದು ವಿಶೇಷ ಸಭೆಯನ್ನ ಮಾಡಿದ್ದಾರೆ ಮಾಡಿ ಪ್ರತಿ ಗ್ರಾಮದ ಪ್ರತಿ ಕೊರಗ ಕುಟುಂಬಗಳ ಮನೆಗೆ ಆ ಕಂದಾಯ ಅಧಿಕಾರಿಗಳು ಹೋಗಬೇಕು ಕಂದಾಯ ಅದಾಲತ್ ಅಂತ ಹೆಸರು ಕೊಟ್ಟಿದ್ದಾರೆ ಮಾಡಿದ್ದಾರೆ ಆದರೆ ಆ ಅನುಷ್ಠಾನ ಎಷ್ಟೋ ಗ್ರಾಮಗಳಿಗೆ ಇವತ್ತು ಕಂದಾಯ ಅಧಿಕಾರಿಗಳು ಭೇಟಿ ನೀಡಿಲ್ಲ ಜಗದೀಶ್ ಸರ್ ಇವತ್ತು ವರ್ಗಾವಣೆಯಾಗಿ ಎಷ್ಟು ವರ್ಷ ಆಯಿತು ಅದ್ರ ನಂತರ ಯಾರು ಅಧಿಕ ಜಿಲ್ಲಾಧಿಕಾರಿಗಳು ಬಂದರು ಕೊರಗರ ಭೂಮಿ ಸಂಬಂಧಪಟ್ಟ ವಿಶೇಷ ಸಭೆ ನಡೆಸಬೇಕಂತ ಇದೆ ಪಿ ಟಿ ಜಿಗಳ ಒಂದು ಕಮಿಟಿ ಇದೆ ಸಭೆ ಮಾಡಿ ಪ್ರಗತಿ ಪರಿಶೀಲನೆ ಮಾಡ್ತಾ ಇರಬೇಕು ಆದರೆ ಇವತ್ತು ಒಂದೇ ಒಂದು ಸಭೆಗಳನ್ನ ಅವರು ಹೋದ ಮೇಲೆ ಒಂದು ಜಿಲ್ಲಾಧಿಕಾರಿಗೆ ಮನವಿ ಕೊಡಲಿಲ್ಲ ನಂತರದ ಜಿಲ್ಲಾಧಿಕಾರಿಗಳು ಅದೇ ಸಭೆ ಮಾಡ್ಬೇಕಂತ ಕೇಳ್ಕೊಂಡಿದ್ದೇವೆ ಆದರೆ ಇವತ್ತಿಯೂ ಕೂಡ ಕೂರ್ಮಾರಾವ್ ಬಂದರು ಮಾಡಲಿಲ್ಲ ಕೂರ್ಮಾರಾವ್ ಸಹ ಸಭೆಗಳನ್ನ ಮಾಡಲಿಲ್ಲ ಏನಾಯ್ತು ಅಂದ್ರೆ ಅಧಿಕಾರಿಗಳು 3 ತಿಂಗಳಿಗೆ 6 ತಿಂಗಳಿಗೆ ಬದಲಾಗ್ತಾ ಇರ್ತಾರೆ ಪ್ರತಿಯೊಬ್ಬರನ್ನು ನಾವು ಕೇಳಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಸಾಧ್ಯ ಆಗ್ತಾ ಇಲ್ಲ ಅವ್ರು ಬಂದ ಒಂದಷ್ಟು ಅವರಿಗೆ ಕೊರಗರು ಯಾರು ಏನು ಅಂತೇಳಿ ಅರ್ಥ ಆಗುವಷ್ಟರಲ್ಲಿ ಅವರು ಬೇರೆ ಕಡೆ ವರ್ಗಾವಣೆಯಾಗಿ ಹೋಗಿರ್ತಾರೆ ಮತ್ತೆ ಹೊಸ್ತು ಬಂದವರಿಗೆ ಅವ್ರಿಗೆ ಆರಂಭದಿಂದಲೇ ತಿಳಿಸುವಂಥ ನಡಿಬೇಕಾಗ್ತದೆ ಹಾಗಾಗಿ ಇದೆಲ್ಲ ಇದಾಗ್ತಾ ಇದೆ ಸರ್ ನಮ್ಗೆ ದಲಿತ ದೌರ್ಜನ್ಯ ತಡೆ ಕಾನೂನು ಸಮರ್ಪಕವಾಗಿ ಇಲ್ಲಿ ಪಾಲನೆ ಆಗ್ತಾ ಇದೆಯಾ ದೌರ್ಜನ್ಯಗಳು ಆಗ್ತಾ ಇಲ್ವಾ ಇಲ್ಲಿ ಹೇಗೆ ಪೊಲೀಸ್ ವ್ಯವಸ್ಥೆ ಕೊರಗರಿಗೆ ಯಾವುದೇ ರೀತಿಯಲ್ಲಿ ಬಹಳಷ್ಟು ಸಹಕಾರ ನೀಡ್ತಾ ಇದೆಯಾ ಹೇಗೆ ಸರ್ ದಲಿತ ದೌರ್ಜನ್ಯ ಕಾಯ್ದೆ ನಡೀತಾ ಇದೆ ಈಗ ನೋಡಿ ಲಾಸ್ಟ್ ಇಯರ್ ಇಲ್ಲಿ ಕೋಟಾದಲ್ಲಿ ಕೊರಗರ ಮನೆಗೆ ಹೋಗಿ ಪೊಲೀಸರು ಹೊಡೆದಿದ್ದಾರೆ ಅಲ್ಲಿ 2 ಲಕ್ಷದ ಪರಿಹಾರ ಕೊಡುವುದಕ್ಕಷ್ಟೇ ಇವತ್ತು ಇವತ್ತವರು ಹೈಕೋರ್ಟ್ ಬೆಂಗಳೂರಲ್ಲಿ ಅಲೀತಾ ಇದ್ದಾರೆ ಹೈಕೋರ್ಟ್ಗೆ ಹೋಗಿದ್ದ ಅದು ಕೇಸ್ ಏನು ನ್ಯಾಯ ಸಿಕ್ಕಿದೆ ದಲಿತ ದೌರ್ಜನ್ಯ ಕಾಯ್ದೆಯಿಂದ ದಲಿತರ ಮೇಲೆ ಅಧಿಕಾರಿಗಳೇ ದೌರ್ಜನ್ಯ ನಡೆಸಿ ಕೊರಗರಿಗೆ ದಲಿತರಿಗೆ ನ್ಯಾಯ ಸಿಗಿದೆ ಇವತ್ತು ಹೈಕೋರ್ಟ್ಗೆ ಯಾಕೆ ಅಲಿಬೇಕಾದಂಥ ಪರಿಸ್ಥಿತಿ ಕೊರಗರಿಗೆ ಯಾಕೆ ಅಲಿಬೇಕು ನಮ್ಮನ್ನೇ ನಮ್ಮ ಮೇಲೆಯ ದೌರ್ಜನ್ಯ ಮಾಡಿ ನಾವೇ ಅಲಿಬೇಕಾದಂಥ ಖರ್ಚು ಮಾಡಬೇಕಾದಂಥ ಇವತ್ತು ಪರಿಸ್ಥಿತಿ ಇದೆ ಜಾತಿ ನಿಂದನೆಯ ಪ್ರಕರಣಗಳು ಇನ್ನೂ ಕೂಡ ಇದೆಯಾ ಜೀವಂತವಾಗಿದೆಯಾ ಬಹಿರಂಗವಾಗಿ ನಡೀತಾ ಇಲ್ಲ ಬಟ್ ಆಗ್ತಾ ಇದೆ ಬಹಿರಂಗವಾಗಿ ನಡೀತಾ ಇಲ್ಲ ಸರ್ ಸಂಘಟನೆ ಅಂದ್ರೆ ಕೂಡಲೇ ಈಗ ತಾವೆಲ್ಲ ಈ ವಿಚಾರಗಳನ್ನು ಹೇಳಬೇಕು ತಮ್ಮ ಸಮಾಜಕ್ಕೆ ಮತ್ತು ಒಂದಷ್ಟು ಸಂಘಟಿತರಾಗಬೇಕು ಸಂಘಟನೆಯಾಗುವಲ್ಲಿ ಕೊರಗ ಜನಾಂಗದವರು ಒಂದಷ್ಟು ಹಿಂದೇಟು ಹಾಕುವುದು ಅನ್ನುವಂಥ ಮಾತಿದೆ ಇದು ಹೌದಾ ಇದನ್ನು ಯಾವ ರೀತಿಯಲ್ಲಿ ಬದಲಾಯಿಸಬಹುದು ಇಲ್ಲ ಕೊರಗರಲ್ಲಿ ಸಂಘಟನೆಗಳು ಬಲಿಷ್ಠವಾಗಿವೆ ಅಲ್ಲ ಈಗ ಯಾವ ರೀತಿಯಲ್ಲಿ ಸಂಘಟನೆ ಮಾಡ್ತಾ ಇದ್ದೀರಿ ತಾವು ನಾವು ಮನೆ ಮನೆ ಭೇಟಿ ಮಾಡುವಂಥದ್ದು ಕೊರಗರ ಪ್ರತಿ ಮನೆ ಮನೆಗೂ ಭೇಟಿ ಎಲ್ಲ ಸಮಸ್ಯೆಗಳನ್ನು ತಿಳಿಸ್ತೇವೆ ಮತ್ತೆ ಮುಖ್ಯವಾಗಿ ಶಿಕ್ಷಣ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತಿದ್ದೀವಿ ಈಗ ಕೊರಗರಿಗೆ ಪೌಷ್ಟಿಕ ಆಹಾರ ಸರ್ಕಾರದಿಂದ ಸಪ್ಲೈ ಆಗುವಂಥದ್ದು ನಡೀತಾ ಇದೆ
ಮತ್ತು ಆಸ್ಪತ್ರೆಯಲ್ಲಿ ಆರೋಗ್ಯಕ್ಕಾಗಿ ಪ್ರತಿ ತಿಂಗಳು ಇದು ಯಾರೇ ಪೇಷಂಟ್ ಹೋದರೂ ಅದು ಸರ್ಕಾರದಿಂದ ವೈದ್ಯಕೀಯ ವೆಚ್ಚ ಭರಿಸುವಂಥ ಒಂದು ಕಾರ್ಯಕ್ರಮ ಇದೆ. ಈಗ ಹಣ ಇಲ್ಲ ಮತ್ತೆ ಮುಗಿದಿದೆ ಅಂತ ಹೇಳ್ತಾ ಇದ್ದಾರೆ ಇಲಾಖೆಯಿಂದ. ಅದರಂಥ ವ್ಯವಸ್ಥೆಗಳು ಇದ್ದಾವೆ. ಇಂಥ ಕೆಲಸಗಳು ಸಂಘಟನೆಯಿಂದ ಮಾಡ್ತಾ ಇದ್ದೇವೆ ನಾವು. ಕೊರೋನ ಆಸ್ಪತ್ರೆಗೆ ಕರೆಸುವಂಥದ್ದು ಕರೆತರುವಂಥದ್ದು ಅವರ ಇಲ್ಲಿ ಬೇಕಾದಂಥ ಅಧಿಕಾರಿಗಳು ಅದೆಲ್ಲ ಕೆಲವು ಡಾಕ್ಯುಮೆಂಟ್ಗಳಲ್ಲಿ ಕಲೆಕ್ಟ್ ಮಾಡಿಕೊಡ್ಬೇಕಾಗ್ತದೆ. ಅದನ್ನೆಲ್ಲ ಮಾಡಿಸುವಂಥದ್ದು ತಮ್ಮ ಸಂಘಟನೆ ಮಾಡ್ತಾ ಸಂಘಟನೆಗಳಿಂದ ಮಾಡ್ತಾಯಿದ್ದೇವೆ. ವರ್ಷಕ್ಕೊಮ್ಮೆ ಸಮ್ಮೇಳನದಂತಹ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತೀವಿ. ಯಾಕಂದ್ರೆ ಎಲ್ಲರೂ ಒಟ್ಟಾಗಬೇಕಲ್ಲ ಸರ್. ಹೌದು. ಈಗ ಅದು ಭೂಮಿ ಹಬ್ಬ ಅಂತೇಳಿ ನಾವು ಮಾಡ್ತಿದ್ದೇವಲ್ಲ, ಕೊರಗರ ಭೂಮಿ ಹಬ್ಬ ಅಂತೇಳಿ. ಅದು ಆಗಸ್ಟ್ 18ಕ್ಕೆ ಭೂಮಿಯ ಹಬ್ಬ. ಕೊರಗರಿಗೆ ಕೊರಗರ ಮೊದಲ ಚಳವಳಿ ನಡೆದಂತಹ ಒಂದು ದಿನ ಅದು ಭೂಮಿ ಆಗಸ್ಟ್ 18. ಅದನ್ನು ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷ ಆಚರಿಸ್ತಾ ಇದ್ದೇವೆ. ಅಂಥದ್ದು ನಡೀತಾ ಮತ್ತು ಮಹಾಸಭೆ ಸಂಘಟನೆಯ ಮಹಾಸಭೆಗಳು ನಡೀತಾ ಇದೆ. ಅದರಲ್ಲೆಲ್ಲ ಭಾಗವಹಿಸ್ತಾರೆ ಕೊರಗರು. ಈ ರೀತಿ ಮತ್ತು ಕೆಲವು ಕ್ಯಾಂಪ್ಗಳನ್ನು ಮಾಡ್ತೀವಿ. ಆರೋಗ್ಯ ಇದು ತರಬೇತಿ ಶಿಬಿರಗಳು ವಿಕಸನವಾಗುವಂಥ ವ್ಯಕ್ತಿ ವಿಕಸನಕ್ಕೆ ಸಂಬಂಧಪಟ್ಟಂಥ ನಾಯಕತ್ವ ಬೆಳೆಯುವಂಥ ಇಂಥ ತರಬೇತಿಗಳನ್ನು ಕೆಲವು ಕಡೆ ಮಾಡ್ತಾ ಇರ್ತೀವಿ. ಓಕೆ. ಎಲ್ಲ IAS ಏನೋ ಒಂದು ಬಹಳಷ್ಟು ಉನ್ನತ ಉದ್ಯೋಗವನ್ನು ಗಳಿಸಿದವರಿಗೆ ಸನ್ಮಾನವನ್ನು ಕೂಡ ಮಾಡಿದ್ರಿ ಅಂತ ಕಾಣುತ್ತೆ. ಮೆಡಿಕಲ್ಲು ಏನೋ ಒಂದು ಮೆಡಿಕಲ್ ಮಾಡಿದವರು ಒಬ್ಬರಿದ್ದಾರೆ ಅಲ್ಲಿ, ಡಾಕ್ಟರ್ ಸ್ನೇಹ ಅಂತೇಳಿ ಕುಂದಾಪುರದಲ್ಲಿ. PhD ಮಾಡಿದವರು ಒಂದು ಮೂರು ಜನ ಇದ್ದಾರೆ ನಮ್ಮಲ್ಲಿ ಕೊರಗರಲ್ಲಿ. ಡಾಕ್ಟರ್ ಬಾಬು ಅಂತೇಳಿ ಬದಲಾಗ್ತಾ ಇದೆ, ಇದೊಂದು ಒಳ್ಳೆಯ ಸೂಚನೆ. ಹೌದು. ಡಾಕ್ಟರ್ ಬಾಬು ಅಂತೇಳಿ ಮೊದಲಾಗಿ ನಮ್ಮಲ್ಲಿ ಕೊರಗ ಸಮುದಾಯದಲ್ಲಿ ಮೊದಲಾಗಿ PhD ಪಡೆದವರು. ಆನಂತರ ಸಬಿತಾ ಗುಣ್ಮಿ ಅಂತೇಳಿ ಈಗ ಪ್ರೊಫೆಸರ್ ಆಗಿದ್ದಾರೆ ಯೂನಿವರ್ಸಿಟಿಯಲ್ಲಿ. ಆನಂತರ ಅವರ ಗಂಡ ದಿನಕರ್ ಅಂತೇಳಿ ಅವರು PhD ಮಾಡಿದ್ದಾರೆ. ಹೀಗೆ ಒಂದಷ್ಟು ಆಗ್ತಾ ಇದೆ. ಬಟ್ ಮಕ್ಕಳನ್ನು ಈ ಇಂಗ್ಲೀಷ್ ಮಾಧ್ಯಮಕ್ಕೆ ಸೇರಿಸುವಲ್ಲಿ ಒಂದಷ್ಟು ಹಿಂದೆ ಉಳಿದಿದ್ದೀರಾ ಅಥವಾ ನಮಗೆ ಎಜುಕೇಷನ್ ಇಲ್ಲ, ನಾವು ಮುಂದಿನ ದಿನಗಳಲ್ಲಿ ಬೇಕೇ ಆಗಬಹುದಲ್ಲ ಸರ್? ಇಲ್ಲ, ಈಗ ಕೇಂದ್ರೀಯ ವಿದ್ಯಾಲಯಗಳು ಇವೆ, ಒಂದಷ್ಟು ಸೇರಿಸಬಹುದಲ್ಲ ಅಂತ. ಅಲ್ಲಿ ರಿಸರ್ವೇಷನ್ಸ್ ಏನಾದರೂ? ಹೆತ್ತವರಿಗೆ ಶಿಕ್ಷಣದ ಕೊರತೆ ಇದೆ ಸರ್. ಹೆತ್ತವರಿಗೆ ಶಿಕ್ಷಣದ ಕೊರತೆ ಇರುವುದರಿಂದಾಗಿ ಮುಂದಿನ ದಿನಗಳ ಬಗ್ಗೆ ನಾವು ಹೇಳುವಾಗ ಕೊರಗರಿಗೆ ಇನ್ನು ಇಂಗ್ಲೀಷ್ ಶಿಕ್ಷಣ ಬೇಕೇ ಬೇಕು ಸರ್. ಬಟ್ ಯಾರು ಕೂಡ ಸೇರಿಸೋದು ನಾನು ಕಂಡಂತೆ ಕಡಿಮೆ. ಇಲ್ಲ ಇಲ್ಲ ಇಲ್ಲ, ಇದ್ದಾರೆ ಸುಮಾರು ಜನ ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿಸ್ತಾ ಇದ್ದಾರೆ, ಈಗ ಹೋಗ್ತಾ ಇದ್ದಾರೆ. ಬಟ್ ಅದು ಇಂಗ್ಲೀಷ್ ಮೀಡಿಯಂ ಕಷ್ಟ ಆಗ್ತಾ ಇದೆ ಕೊರಗರಿಗೆ, ಕಷ್ಟ ಆಗ್ತಾ ಇದೆ, ಗೊತ್ತಿಲ್ಲ. ಆದರೆ ಹೋಗಿ ಪ್ರಯತ್ನ ಮಾಡ್ತಾ ಇದ್ದೇವೆ, ಪ್ರಯತ್ನ ಮಾಡ್ತಾ ಇದ್ದಾರೆ ಮಕ್ಕಳು. ಶಿಕ್ಷಣ ಒಂದೇ ಮುಖ್ಯವಾಗಿ ಹೆಚ್ಚಿನ ಸಮಸ್ಯೆಗಳನ್ನು ಬಗೆಹರಿಸಬಲ್ಲದು ಖಂಡಿತ. ಓಕೆ ಸರಿ. ಶ್ರೀಧರ್ ನಾಡರು, ಕೊನೆಯದಾಗಿ ಏನು ಹೇಳಲಿಕ್ಕೆ ಇಚ್ಛಿಸ್ತೀರಾ ವ್ಯವಸ್ಥೆಗೆ ಮತ್ತು ಕೊರಗ ಸಮುದಾಯದವರಿಗೆ ಮತ್ತು ಇತರ ನಮ್ಮ ಸಮುದಾಯದ ನಾಗರಿಕರಿಗೆ? ಒಂದು, ಕೊರಗ ಸಮುದಾಯದ ಬಗ್ಗೆ ವಿಶೇಷವಾದ ಗಮನ ಇಟ್ಟುಕೊಂಡು ಆಡಳಿತ ವ್ಯವಸ್ಥೆ ಕೆಲಸ ಮಾಡಬೇಕು. ಎಲ್ಲ ಆದಿವಾಸಿಗಳ ರೀತಿಯಲ್ಲಿ ಈ ಸಮುದಾಯವನ್ನು ನೋಡಬಾರದು, ವಿಶೇಷವಾದ ಗಮನವನ್ನು ಕೊಡಬೇಕು. ಆ ಬಗ್ಗೆ ಯೋಜನೆಗಳು ಕಾರ್ಯಕ್ರಮಗಳನ್ನು ಸರ್ಕಾರ ರೂಪಿಸಬೇಕು. ಸಮುದಾಯವನ್ನು ಅತಿ ಆತ್ಮೀಯವಾಗಿ ಮತ್ತು ಆ ಸಮುದಾಯದ ಹತ್ತಿರದಲ್ಲಿ ಆ ಸಮುದಾಯದ ಹತ್ತಿರಕ್ಕೆ ಇಳಿದು ಸರ್ಕಾರ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಅದನ್ನು ನಿಗಾವಹಿಸಲಿಕ್ಕೆ ಒಬ್ಬರ ಅಧಿಕಾರಿಗಳನ್ನು ನಾವು ನೇಮಕ ಪ್ರತಿ ತಾಲೂಕು ಅಧಿಕಾರಿಗಳನ್ನ ನೇಮಿಸಬೇಕು. ಹಾಗೆಯೇ ಗ್ರಾಮ ಮಟ್ಟದ ಅಧಿಕಾರಿಗಳು ಏನು ಕೆಲಸ ಮಾಡಿದರೆ ಅವ್ರನ್ನ ಹೊಣೆಗಾರನ್ನಾಗಿ ಮಾಡುವಂಥ ಕೆಲಸ ಮಾಡಬೇಕು. ಮತ್ತು ಸರ್ಕಾರ ಭೂಮಿಗೆ ಸಂಬಂಧಪಟ್ಟ ಹಾಗೆ ಕೊರಗರಿಗೆ ಒಂದು ವಿಶೇಷವಾದ ಕಾನೂನುಗಳನ್ನು ತರಲಿಕ್ಕೆ ಸಾಧ್ಯ ಆಗಬೇಕು. ಬ್ರಿಟಿಷ್ ಸರ್ಕಾರ ತರಲಿಕ್ಕೆ ಸಾಧ್ಯ ಆಗಿದೆ ಅಂದರೆ ಈಗಿನ ಸರ್ಕಾರ ಭೂಮಿ ಕೊಡಲಿಕ್ಕೊಂದು ಕಾನೂನು ತರಬೇಕು. ಇವತ್ತು ನಾಡದಂಥ ಪ್ರದೇಶದಲ್ಲಿ ಕೊರಗರ ಭೂಮಿ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವ್ರು ಏನು ಕಷ್ಟಪಡ್ತಾ ಇದ್ದಾರೆ, 40-50 ವರ್ಷದ್ದು ಏನಿದೆ, ಮತ್ತು ಒಡೆಯರ ಭೂಮಿಗಳಲ್ಲಿ ಇವತ್ತು ವಾಸವಾಗಿದ್ದಾರೆ, ಅದನ್ನು ಕಸಿಲಿಕ್ಕೆ ಬರ್ತಾ ಇದ್ದಾರೆ, ಅಂಥ ಭೂಮಿಗಳನ್ನು ಕೂಡ ಇವತ್ತು ಕೊರಗರು ರಕ್ಷಣೆ ಮಾಡಿಕೊಳ್ಳಿಕ್ಕೆ ವಿಶೇಷವಾದ ಕಾನೂನುಗಳನ್ನು ಸರ್ಕಾರಕ್ಕೆ ತರಲಿಕ್ಕೆ ಸಾಧ್ಯ ಆಗಬೇಕು. ಹಾಗೆಯೇ ಸಮಾಜದವರು, ಹೊರಗಿನ ಸಮಾಜದವರು ಇವತ್ತು ಕೊರಗ ಸಮುದಾಯ ಮೊದಲಿನ ರೀತಿ ಇಲ್ಲ, ಆ ಸಮುದಾಯ ಇವತ್ತು ಬದಲಾಗ್ತಾ ಇದೆ. ಹೊರಗೆ ತನ್ನೆಲ್ಲ ಏನು ಆ ದೌರ್ಜನ್ಯಗಳನ್ನು ಎದುರಿಸಿ ಅವಮಾನಿತರಾಗಿ ಬದುಕಿದಂಥ ಪರಂಪರೆ ಏನಿದೆ ಅದರಿಂದ ಹೊರಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆ ಸಮುದಾಯದ ಜೊತೆ ಒಗ್ಗೂಡಬೇಕು, ಸಂಘಟನೆಯ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಬೇಕು, ಆ ಸಮುದಾಯದ ಜೊತೆ ಬೆರೆಯಬೇಕು. ನಾವಿವತ್ತು ಆಲೂರಿನಂಥ ಪ್ರದೇಶದಲ್ಲಿ ಮಕ್ಕಳ ಒಂದು ವಾರದ ಕ್ಯಾಂಪ್ ಮಾಡಿದೆವು.
ಶಿಬಿರಗಳನ್ನು ಮಾಡಿದೆವು ಆ ಶಿಬಿರದಲ್ಲಿ ಇವತ್ತು ಬೇರೆ ಬೇರೆ ಜನಾಂಗದವರು ಎಲ್ಲರೂ ಬಂದು ನಮ್ಮ ನಾವೇ ಮಾಡಿದ ಅಡಿಗೆಗಳನ್ನು ಊಟ ಮಾಡುವುದು ಆ ಮಕ್ಕಳೊಟ್ಟಿಗೆ ಬೆರೆಯುವುದು ಕಲಿಸುವುದು ಕಲಿಯುವುದು ಎಲ್ಲವನ್ನು ಮಾಡಿದ್ದಾರೆ ಆ ರೀತಿ ಎಲ್ಲ ಗ್ರಾಮಗಳಲ್ಲೂ ಕೂಡ ಈ ರೀತಿ ವಾತಾವರಣಗಳು ನಿರ್ಮಾಣ ಆಗಬೇಕು ಸಾಂಸ್ಕೃತಿಕವಾದ ಒಂದು ಕಾರ್ಯಕ್ರಮಗಳನ್ನು ಪ್ರತಿ ಗ್ರಾಮ ಮಟ್ಟದಲ್ಲಿ ಕೊರಗರ ಏರಿಯಾಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಬೇಕು ಆ ಎಲ್ಲ ಕಾರ್ಯಕ್ರಮಗಳಿಗೆ ಊರಿನವರು ಒಂದಿಷ್ಟು ಜನ ಬಂದು ಭಾಗವಹಿಸಲಿಕ್ಕೆ ಸಾಧ್ಯ ಆಗಬೇಕು ಅವರು ನಮ್ಮ ಜೊತೆ ಭೋಜನಗಳನ್ನು ಮಾಡಲಿಕ್ಕೆ ಸಾಧ್ಯ ಬೇಕು ಆಲೂರಿನಲ್ಲಿ ಇವತ್ತು ಊರಿನ ಎಲ್ಲ ಹಿರಿಯವರು ಪಂಚಾಯತ್ನವರು ಎಲ್ಲರೂ ಕೂಡ ಬಂದು ಊಟ ಮಾಡಿದರು ಆ ನಮ್ಮ ಜನರಿಗೂ ಕೂಡ ತುಂಬ ಸಂತೋಷ ಆಯಿತು ಆ ಅವರಿಗೊಂದು ನಾವು ಊಟ ಮಾಡ್ಬೋದು ಇದು ಏನಾಗುವುದಿಲ್ಲ ಅನ್ನುವ ಒಂದು ಮನೋಭಾವ ಬೆಳೆದಿದೆ ಆ ರೀತಿ ಇವತ್ತು ನಾವು ಬೇರೆ ಬೇರೆ ಕಾರ್ಯಕ್ರಮ ಮಾಡಿದಾಗ ಬಂದು ಇವತ್ತು ಊಟ ಮಾಡುವ ಪದ್ಧತಿ ಬೆಳೀತಾ ಇದೆ ಇದು ಎಲ್ಲ ಗ್ರಾಮಗಳಿಗೂ ಇಡೀ ಜಿಲ್ಲೆಗಳಿಗೆ ವಿಸ್ತಾರ ಆಗಬೇಕು ಅನ್ನೋದು ನಮ್ಮ ಆಲೋಚನೆ ಮತ್ತು ನಮ್ಮ ಸಮುದಾಯದವರು ಮಕ್ಕಳು ಎಲ್ಲರೂ ಕೂಡ ಒಂದು ಒಳ್ಳೆಯ ಉದ್ಯೋಗಕ್ಕೆ ಶಿಕ್ಷಣ ಪಡೀಲಿಕ್ಕೆ ಸಾಧ್ಯ ಆಗಬೇಕು ಮೊದಲ ಹಂತದಲ್ಲಿ ಕೃಷಿ ಪರಂಪರೆ ಬೆಳೆಸ್ಕೊಳ್ಳಿಕ್ಕೆ ಭೂಮಿ ಪಡೀಲಿಕ್ಕೆ ನಾವು ಹೋರಾಟಕ್ಕೆ ರೆಡಿ ಆಗಬೇಕು ಸಂಘಟಿತರಾಗಬೇಕು ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಸರಿ ಮಾನ್ಯ ಬಾಬು ಪಾಂಗಾಳರು ಏನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಅದೇ ಒಂದು ಜನರ ಮನಸ್ಥಿತಿ ಎರಡು ಕಡೆಯಿಂದ ಬದಲಾಗಬೇಕು ಕೊರಗರಿಂದಲೂ ಕೂಡ ಬದಲಾಗಬೇಕು ಇವತ್ತಿನ ಕಾಲಘಟ್ಟದಲ್ಲಿ ಅವಕಾಶಗಳು ಸಿಗ್ತಾ ಇದ್ದಾವೆ ಅವಕಾಶಗಳನ್ನು ಬಳಸಿಕೊಳ್ಳುವಂಥ ಒಂದು ಮುತುವರ್ಜಿಯನ್ನು ನಾವು ಮಾಡಬೇಕು ಇಲ್ಲಾಂತ ಹೇಳಿದ್ರೆ ನಾವು ಕೀಳರಿಮೆ ನಮಗೆ ಅವ್ರು ಕೊಡೋದಿಲ್ಲ ಇವ್ರು ಕೊಡೋದಿಲ್ಲ ಅಂತೇಳಿ ಅದೇ ಕಥೆಯನ್ನು ಮುಂದುವರಿಸ್ತಾ ಹೋದರೆ ನಮ್ಮ ಅಭಿವೃದ್ಧಿ ಆಗೋದಿಲ್ಲ ನಾವು ಬೆಳೆಯೋದಿಲ್ಲ ಹಾಗಾಗಿ ನಾವು ಇರುವ ಅವಕಾಶಗಳಲ್ಲಿ ಭಾಗವಹಿಸಿ ನಮ್ಮತನವನ್ನು ಬೆಳೆಸ್ಕೊಳ್ಬೇಕು ಆ ಮೂಲಕ ನಮ್ಮ ಅಭಿವೃದ್ಧಿಯನ್ನು ಸಾಧಿಸಬೇಕು ಅದೇ ರೀತಿ ಇವತ್ತು ಉಳಿದ ಸಮುದಾಯಗಳು ಕೂಡ ಖಂಡಿತ ಬದಲಾವಣೆಗಳಾಗಿವೆ ಮನಸ್ಥಿತಿ ಬದಲಾಗಿದೆ ಇವತ್ತು ಉಳಿದ ಸಮುದಾಯಗಳಲ್ಲಿ ಕೊರಗರನ್ನು ನೋಡುವ ಪರಿಸ್ಥಿತಿ ಮನಸ್ಥಿತಿ ಬದಲಾಗ್ತಾ ಇದೆ ಅದು ಬೆಳಿಬೇಕು ಕೊರಗರು ಕೂಡ ಒಬ್ಬರು ಮನುಷ್ಯರು ಅವರಿಗೂ ಕೂಡ ಮನುಷ್ಯತ್ವ ಇದೆ ಮನುಷ್ಯರವರು ಕೊರಗರು ಬೇಯಿಸಿದ ಅನ್ನ ವಿಷ ಆಗುವುದಿಲ್ಲ ನಾವು ತಿನ್ಬೋದು ಆ ರೀತಿಯ ಮನಸ್ಥಿತಿ ಬೆಳೀಬೇಕು ಕೊರಗರನ್ನು ಎಲ್ಲರೊಟ್ಟಿಗೆ ಜನರೊಟ್ಟಿಗೆ ನೀವು ನಾಯಿಗಳನ್ನು ಬೆಕ್ಕುಗಳನ್ನು ಮಡಿಲಲ್ಲಿಟ್ಟು ಊಟ ಮಾಡ್ತೀರಿ ಹೊಟ್ಟೆಯಲ್ಲಿ ಮಡಿಲಲ್ಲಿ ಇಟ್ಕೊಂಡು ಊಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಕೊರಗರನ್ನು ಯಾಕೆ ಮನುಷ್ಯರಾಗಿ ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎಂಬ ವಿಮರ್ಶೆಯನ್ನು ನೀವು ಮಕ್ಕಳ ಮಾಡಿಕೊಳ್ಳಿ ಆತ್ಮಸಾಕ್ಷಿಗೆ ಅದನ್ನು ಬಿಡಬೇಕು ಬಿಟ್ಕೊಳ್ಳಿ ಅದನ್ನು ಆ ರೀತಿಯಾಗಿ ನಾವು ಕೊರಗರು ಕೂಡ ಮನುಷ್ಯರನ್ನು ಪರಿಗಣಿಸಿ ಅಂತ ಹೇಳಿ ನಿಮ್ಮಲ್ಲಿ ನಾವು ಮನವಿ ರಿಕ್ವೆಸ್ಟ್ ಮಾಡ್ಬಿಟ್ಟು ತಮ್ಮ ಸಲಹೆ ಸೂಚನೆ ಮಾರ್ಗದರ್ಶನ ಇಡೀ ಸಮುದಾಯಕ್ಕೆ ಇದೆ ಖಂಡಿತ ನಾವು ಸಮುದಾಯಕ್ಕೆ ನಾವು ನಮ್ಮ ಸಲಹೆಗಳನ್ನು ಕೇಳಿದರೆ ನಾವು ಖಂಡಿತ ನಾವು ಸಲಹೆ ಕೊಡುವಷ್ಟು ದೊಡ್ಡವರಲ್ಲ ಆದರೂ ನಮ್ಮ ಏನಾದರೂ ನಮ್ಮಿಂದ ಏನು ಸಾಧ್ಯವಾಗಬೇಕು ಅದನ್ನು ನಾವು ಖಂಡಿತ ಕೊಟ್ಟಿದ್ದೀವಿ ಓಕೆ ಕೊರಗ ಸಮುದಾಯವನ್ನು ಮೇಲಕ್ಕೆತ್ತುವಂಥ ಒಂದು ಸಂಕಲ್ಪವನ್ನು ತೊಟ್ಟಿದ್ದೀರಾ ತಾವು ಈ ನಿಟ್ಟಿನಲ್ಲಿ ಏನೇನು ಕೆಲಸಗಳಾಗ್ತಾ ಇದೆ ಅಧ್ಯಯನ ಅವರ ಆಚಾರ ವಿಚಾರಗಳ ಬಗ್ಗೆ ತಾವು ಸಾಹಿತಿಗಳು ಅದರಿಂದ ಕೇಳ್ತಾ ಇದ್ದೀನಿ ಬೇರೆ ಏನೇನು ಯೋಚನೆಗಳಿವೆ ಅಂತ ಹೌದು ನಾವು ಒಂದು ಮೊನ್ನೆ ಕಳೆದ ಜುಲೈಯಲ್ಲಿ ಇರಬೇಕು ಜುಲೈಯಲ್ಲಿ ಮೇಲೆ ಆ ಸಂದರ್ಭದಲ್ಲಿ ಒಂದು ಬರಹಗಾರ ಕಮ್ಮಟವನ್ನು ಮಾಡಿದ್ದೀವಿ ಅದರಲ್ಲಿ ಒಂದು 20-30 ಜನ ಭಾಗವಹಿಸಿದ್ದಾರೆ ಮೊನ್ನೆ ಮೊನ್ನೆ ಮಂಗಳೂರಲ್ಲಿ ಒಂದು ಉತ್ತೆತ್ತೂರಲ್ಲಿ ಒಂದು ಈ ಥರ ಗೋಷ್ಠಿ ಒಂಥರ ಎಲ್ಲರೂ ಮಾತಾಡುವ ರೀತಿಯಲ್ಲಿ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡುವ ಯಾವುದೇ ವಿಷಯವೇ ಇರಿಸಿಕ್ಕಿರಲಿ ಒಂದೊಂದು ವಿಷಯದ ಮೇಲೆ ಮಾತಾಡುವಂಥ ಕೊರಗ ಮಕ್ಕಳಿಗಾಗಿ ಅಂದರೆ ಯುವಜನರಿಗಾಗಿ ಆ ರೀತಿಯ ಒಂದು ತರಬೇತಿಯನ್ನು ಮಾಡಿದ್ದೀವಿ ಆ ರೀತಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದರಲ್ಲಿ ಸುಮಾರು ಜನ ತುಂಬ ಜನ ಭಾಗವಹಿಸಿದ್ದಾರೆ ಅದಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನಮ್ಮ DYSP ಪಣಂಬೂರು DYSP ಅವರನ್ನು DC ಅವರನ್ನು ಇವರನ್ನೆಲ್ಲ ಕರೆಸಿದ್ದೇವೆ ಅವರು ಬಂದಿದ್ದಾರೆ ನಮ್ಮ ಜೊತೆ ಊಟ ಮಾಡಿ ಹೋಗಿದ್ದಾರೆ ಅಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಮತ್ತು ಹಿಂದೆ ಈ ದುಶ್ಚಟಗಳನ್ನೆಲ್ಲ ಬಿಡಿಸುವುದಕ್ಕೆ ಈ ಬೀದಿ ನಾಟಕಗಳ ಥರ ಮಾಡ್ತಿದ್ವಿ ಇತ್ತೀಚೆಗೆ ಅದೆಲ್ಲ ಕಡಿಮೆ ಆಗಿದೆ ಬೀದಿ ನಾಟಕಗಳನ್ನೆಲ್ಲ ಮಾಡಿ ಮನೆ ಮನೆಗೆ ಹೋಗಿ ಅದೆಲ್ಲ ಬಟ್ ನಾವು ಪ್ರಚಾರ ಮಾಡ್ತಾ ಇರ್ತೀವಿ ಯಾರಿಗೆ ನಮ್ಮ ಸಂದರ್ಭ ಯಾರಿಗೆ ಬೇಕು ಸಲಹೆಗಳನ್ನು ಕೊಡ್ತಾ ಇರ್ತೀವಿ ಅಂಥ ಸಲಹೆಗಳನ್ನು ಮನೆ ಮನೆಗೆ ಬೇಕಾದರೆ ಯಾರು ಯಾವ ಸಂದರ್ಭದಲ್ಲಿ ಕರೆದು ನಾವು ಹೋಗ್ತಿರ್ತೀವಿ ಬಟ್ ತಮ್ಮ ಕನಸು ಏನು ಸರ್ ಈ ಕೊರಗ ಜನಾಂಗದಲ್ಲಿ ವೈದ್ಯರು ವಕೀಲರು ಮತ್ತು ಇಂಜಿನಿಯರ್ಸ್ಗಳು IAS ಆಫೀಸರ್ಗಳು ಬಂದಾಗ ಒಂದಷ್ಟು ಕನಸು ಅಂತಹ ಕನಸುಗಳು ಏನಾದರೂ ಇದೆಯಾ ಖಂಡಿತ ಕೊರಗ ಜನಾಂಗದಲ್ಲಿ ಅಂಥವ್ರು ಸೃಷ್ಟಿಯಾಗಬೇಕು ಅಂತ ಖಂಡಿತ ಖಂಡಿತ ನಾನು ನನ್ನ ಮಗನನ್ನೇ IAS ಮಾಡಬೇಕು ಅಂತೇಳಿ ಹೇಳಿದವರು ಆಗಿಲ್ಲ ಅವ ಬೇರೆಯೇ ಫೀಲ್ಡಿಗೆ ಹೋದ ಬೇರೆಯೇ ಮಾಡ್ತಾ ಇದ್ದಾನೆ ಆದರೆ IAS ಆಗಬೇಕು KS ಆಗಬೇಕು ಮೆಡಿಕಲಲ್ಲಿ ಹೆಚ್ಚು ಬರಬೇಕು ಕೇವಲ ಒಂದು ಒಬ್ಬ ಮಹಿಳೆ ಇದ್ದರೆ ಸಾಲದು ಅದು ಸಾಕಾಗುವುದಿಲ್ಲ PhD ಪಡೆದವರು ಬರಬೇಕು ದೊಡ್ಡ ದೊಡ್ಡ ನಾವು ಅಧಿಕಾರವನ್ನು ನಡೆಸುವವರು ನಾವು ಬರೀ ಚಾಕರಿ ಮಾಡುವವರಲ್ಲ ಸೇವೆ ಮಾಡುವವರಲ್ಲ ಅಧಿಕಾರವನ್ನು ನಡೆಸುವವರಾಗಬೇಕೆಂಬುದೇ ನನ್ನ ಬಹುದೊಡ್ಡ ಕನಸು ಯಾರು ಇಂಥವರು ಇದ್ದಾರೆ
ಒಬ್ಬ ವ್ಯಕ್ತಿ ಅವನ ಹೆಸರಿನ ಕೆಳಗೆ ಐಎಎಸ್ ಕೆಎಎಸ್ ಅಂತ ಬೋರ್ಡ್ ನೋಡುವಂತ ಸೌಭಾಗ್ಯ ನಮಗೆ ಸಿಗಬೇಕು. ಆವಾಗ ಸಂತೃಪ್ತಿ ತಮಗೆ ಖಂಡಿತ. ಆನಿಟ್ಟಿನಲ್ಲಿ ಕಾರ್ಯಗಳು ಮುಂದುವರಿಬೇಕು. ಓಕೆ, ಶುಭವಾಗಲಿ ಸರ್. ಬಾಬು ಪಾಂಗಲ್ರವರೇ, ಹಾಗೇನೆ ಮಾನ್ಯ ಶ್ರೀಧನ್ಯವಾದವರೇ. ಯಾಕಂದ್ರೆ ತಮ್ಮ ಎಲ್ಲ ಅನಿಸಿಕೆಗಳು ಕೂಡ ಪ್ರಾಮಾಣಿಕವಾದದ್ದು ಮತ್ತು ನಿಸ್ಪೃಹವಾದದ್ದು. ಯಾಕಂದ್ರೆ ಸಮಾಜ ತಲೆತಲಾಂತರದಿಂದ ತಮ್ಮನ್ನು ಕಾಣುವಂತಹ ರೀತಿ ಅದು ಬಹಳಷ್ಟು ನೀಚ ಮನಸ್ಥಿತಿಯ ರೀತಿ. ಆ ರೀತಿ ಆ ನಿಟ್ಟಿನಲ್ಲೂ ಕೂಡ ಬದಲಾಗಬೇಕು. ಮತ್ತು ಎಲ್ಲರೂ ಕೂಡ ಒಂದೇ, ಈ ಸೃಷ್ಟಿಯ ಭಾಗವಾಗಿರುವಂಥ ಧರಿತ್ರಿಯಲ್ಲಿ ಎಲ್ಲರೂ ಕೂಡ ಒಂದೇ, ಭೇದ ಭಾವ ಸಲ್ಲದು. ಏನೋ ಮನಸ್ಥಿತಿಗಳು ಇದೆ, ಅದು ಎಲ್ಲ ಕಡೆ ಇದ್ದರೂ ಕೂಡ ಆ ಮನಸ್ಥಿತಿ ಬದಲಾಗಬೇಕು. ಕೊರಗರನ್ನು ಮೇಲಕ್ಕೆತ್ತುವ ನಿಟ್ಟಿನಲ್ಲಿ ಸಮುದಾಯ ಕೂಡ, ಸಮಾಜ ಕೂಡ ಭಾಗವಹಿಸಬೇಕು. ಒಂದು ಕಡೆ ವ್ಯವಸ್ಥೆ, ಮತ್ತೊಂದು ಕಡೆ ಸಮುದಾಯ ಒಟ್ಟಾಗಿ ನಿಂತರೆ ಖಂಡಿತವಾಗಿಯೂ ಕೊರಗರನ್ನು ಮುಖ್ಯವಾಹಿನಿಗೆ ತರಬಹುದು. ಅವರೂ ಕೂಡ ನಮ್ಮ ಸಹೋದರರು ಅಂತ ಅನ್ನುವಂಥ ನಿಟ್ಟಿನಲ್ಲಿ ನಾವು ಅವರನ್ನು ಮುಖ್ಯವಾಹಿನಿಗೆ ತಂದು ನಮ್ಮ ಸಮಾಜದ ಅಭಿವೃದ್ಧಿಯಲ್ಲಿ ಅವರೂ ಕೂಡ ತೊಡಗಿಸಿಕೊಳ್ಳುವಂತೆ, ಮತ್ತು ಸಂಸ್ಕೃತಿಯ ರಕ್ಷಣೆಯಲ್ಲಿ ಅವರೂ ಕೂಡ ತೊಡಗಿಸಿಕೊಳ್ಳುವಂತೆ, ಮತ್ತು ಪರಂಪರೆಯ ರಾಯಭಾರಿಗಳನ್ನಾಗಿಸುವ ನಿಟ್ಟಿನಲ್ಲಿ ಅವರನ್ನೂ ಕೂಡ ಭಾಗೀದಾರರನ್ನಾಗಿ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ವೀಕ್ಷಕರೇ, ದಯವಿಟ್ಟು ಇದು ಕೇವಲ ಮಾತಲ್ಲ, ಇದು ನಮ್ಮ ಹೃದಯದ ಮಾತು. ಈ ನಿಟ್ಟಿನಲ್ಲಿ ಎಲ್ಲ ಸಮುದಾಯದವರು ಅವರು ಹೇಳಿದಂತೆ ಎಲ್ಲ ಕಡೆಯೂ ಕೂಡ ಒಂದಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಿ, ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು, ಈ ದೀಕ್ಷೆಯಂತಹ ಕಾರ್ಯಕ್ರಮಗಳು, ಸಾಮೂಹಿಕ ಪೂಜಾ ಅಂತಹ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡಿ, ಈ ಕೊರಗರ ಒಂದಿಗೆ ಸಹಭೋಜನದಂತಹ ಕಾರ್ಯಕ್ರಮಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಮಾಡಿ, ಮತ್ತು ತಮಗೆ ಅವಕಾಶ ಇರುವಂಥ ಯಾವುದೇ ಖಾಸಗಿ ಸಂಸ್ಥೆಗಳಲ್ಲಿ ಕೊರಗರನ್ನು ನೇಮಕ ಮಾಡುವಲ್ಲಿ ತಾವು ಒಂದಷ್ಟು ಇನ್ಫ್ಲುಯೆನ್ಸ್ ಮಾಡಿ. ಯಾಕಂದರೆ ತಾವು ಇನ್ಫ್ಲುಯೆನ್ಸ್ ಮಾಡ್ತೀರಾ ಕುಟುಂಬ ವರ್ಗದವರಿಗೆ, ನೆರೆಹೊರೆಯವರಿಗೆ, ತಮ್ಮ ಸ್ವಜಾತಿಯರಿಗೆ. ಈ ಹಿನ್ನೆಲೆಯಲ್ಲಿ ಕೊರಗರಿಗೆ ಒಂದಷ್ಟು, ಒಂದು 2-3% ಆದರೂ ಒಂದಷ್ಟು ಅವರು ಕೆಲಸಕ್ಕೆ ನೇಮಕ ಆಗುವಲ್ಲಿ ತಾವು ಕೂಡ ಇನ್ಫ್ಲುಯೆನ್ಸ್ ಮಾಡಿ ಖಾಸಗಿ ಸಂಸ್ಥೆಗಳಲ್ಲಿ. ಆ ಮೂಲಕವಾಗಿ ಕೊರಗರ ಬಹುತೇಕ ಬಹು ವರ್ಷದಿಂದ ದೌರ್ಜನ್ಯಕ್ಕೊಳಗಾದಂಥ ಈ ಜನಾಂಗವನ್ನು ಮೇಲಕ್ಕೆತ್ತಿ ಈ ಜವಾಬ್ದಾರಿಯನ್ನು ಎಲ್ಲರೂ ವಹಿಸಿಕೊಳ್ಳಿ ಅನ್ನುವಂಥ ವಿನಮ್ರಪೂರ್ವಕವಾದಂಥ ವಿನಂತಿಯನ್ನು ನಮ್ಮ ಸಮಸ್ತ ವೀಕ್ಷಕರೊಂದಿಗೆ ಮಾಡ್ತಾ ಇದ್ದೇವೆ. ನಮಸ್ಕಾರ. ಹಾಗೆಯೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಾನ್ಯ ಬಾಬು ಪಾಂಗಾಳ, ಹಾಗೆಯೇ ಶ್ರೀಧರ್ ನಾಡಾರವರೇ, ಒಂದು ಮುಖಂಡತ್ವವನ್ನು ವಹಿಸಿದ್ದೀರಾ. ಯಾಕಂದರೆ ಮುಖಂಡತ್ವ ವಹಿಸುವುದು ಕೊರಗ ಜನಾಂಗದಲ್ಲಿ ಬಹುತೇಕವಾಗಿ ಸವಾಲಿನ ಮಾತು. ಅದನ್ನು ಮುಂದುವರಿಸಿಕೊಂಡು ಹೋಗಿ ಖಂಡಿತವಾಗೂ ಒಂದಲ್ಲ ಒಂದು ದಿನ ಶುಭ ದಿನ ಪ್ರಾಪ್ತ ಆಗ್ತದೆ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮಾನ್ಯ ಶ್ರೀಧರ್ ನಾಡೆ ಅವರಿಗೆ, ಬಾಬು ಪಾಂಗಾಳವರಿಗೆ. ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ.